ಮದುವೆ ಕೇವಲ ದೈಹಿಕವಾದ ಬಯಕೆಗಳ ಪೂರೈಕೆಗಾಗಿ ಇರುವ ಸಾಧನೆಯಲ್ಲ. ಒಲಿದ ಜೀವಗಳೆರಡೂ ಹೂವು ಗಂಧದಂತೆ ಸಂಗಮವಾಗುವುದೇ ಆ ಪವಿತ್ರ ಅನುಬಂಧದ ಉದ್ದೇಶ. ಒಬ್ಬರನ್ನೊಬ್ಬರು ಅರಿತು ಒಬ್ಬರಿಗಾಗಿ ಒಬ್ಬರು ಉಸಿರಾಡುತ್ತಾ ಬಾಳಿನ ಅನುಕ್ಷಣವೂ ತ್ಯಾಗದಿಂದ ದೊರಕುವ ಆನಂದದ ಅಮೃತವನ್ನು ಸವಿಯುವ ದಂಪತಿಗಳೇ ಭಾಗ್ಯವಂತರು. ಮುಂಚೆನೆ ಅಮ್ಮ ಅಂತ ಬಂದ್ಬಿಟ್ಟಿ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಬರಬಾರ್ದಾಗಿತ್ತು. ಏನ್ ಮಾಡ್ಲಮ್ಮ, ದಿನ ನೀವು ಬೋಣಿ ಮಾಡ್ತಿರೋದ್ರಿಂದಲೇ ನನ್ನ ವ್ಯಾಪಾರ ಇಷ್ಟ ಚೆನ್ನಾಗಿ ಆಗ್ತಾ ಇರೋದು. ಚಿನ್ನದಂತ ಕೈ ನಿಮ್ಮದು, ಸ್ವಲ್ಪ ಏನ ಶ್ರಮ. ಹೊಗಳಿ ಹೊಗಳಿ, ಒಂದಕ್ಕೆರಡು ಬೆಲೆ ಹೇಳ್ಬೇಡ. ಕೋಸ್ಗೆ ಎಷ್ಟು? ಒಂದ್ ರೂಪಾಯಿ. ಹುರುಳಿಕಾಯಿಗೆ ಕಿಲೋ 1 ರೂಪಾಯವ? ಕರಿಬೇವಿಗೆ ಕಟ್ಟಿ 25 ಪೈಸಾ. ಕಟ್ಟಿ 25 ಪೈಸಾ? ನಮ್ ಸಾಲಿಗ್ರಾಮಕ್ಕ ಕರಿಬೇವು ಸೊಪ್ಪು ಕೇಳೋರಿಲ್ದೆ ಮರದಲ್ಲಿ ಒಣಗ್ತಾ ಇದೆ. ನಿನಗೂ ಬೇಕಾದ್ರೆ ಒಂದು ಗೂಡೆ ಸುಮ್ಮನೆ ಕೊಡ್ತೀನಿ. ಅಮ್ಮ, ನಾನು ಇದನ್ನ ಸಾಲಿಗ್ರಾಮದಿಂದ ತರಲಿಲ್ಲ, ಸಿಟಿ ಮಾರ್ಕೆಟ್ ನಿಂದ ದುಡ್ಡು ಕೊಟ್ಟು ತಂದಿದ್ದೀನಿ. ದುಡ್ಡು ಕೊಟ್ಟು ತರದೆ ಬಿಟ್ಟು ಕೊಡಕ್ಕೆ ನಿಮ್ಮ ಮಾವನ ಅಂಗಡಿ ಇಟ್ಟಿದ್ದಾನೆ. ಕೊಡೋದು ಹೇಳು, ನನಗೆ ಬೇಕಾಷ್ಟು ಕೆಲಸ ಇದೆ ಒಳಗಡೆ. ಸರಿ, ನೀವೇ ಕೇಳಿ. ಕೋಸ್ಗೆ ಇಷ್ಟು ಹೇಳಿದೆ, 1 ರೂಪಾಯಿ 75 ಪೈಸಾನೆ ಕೊಡೋದು. 15 15 30 ಪೈಸಾ, 10 ಪೈಸಾ, ಇವೆರಡಕ್ಕೂ ಸೇರಿ 5 ಪೈಸಾ, 1 20 ಆಯ್ತು. ತಗೋ 1 ರೂಪಾಯಿ. ಇನ್ನು 20 ಪೈಸಾ ನಾಳೆ ಕೊಡ್ತೀರಾ? ಹ್ಮ್, ನಿನ್ನೆ ಕುಂಬಳಕಾಯಿಗೆ 70 ಪೈಸಾ ತಗೊಂಡೆ, ಮಾರ್ಕೆಟ್ನಲ್ಲಿ 50 ಪೈಸಾ ಅಂತ. ಯಾರು ಹೇಳಿದ್ರು? ನಮ್ಮ ಯಜಮಾನ್ರು. ಬಿಡವ್ವ, ಗಂಡಸರಿಗೆ ಏನ್ ಗೊತ್ತಾಯ್ತೈತಿ? ಮೆಲ್ಲಿಗೆ ಮಾತಾಡು, ಈ ವಿಷಯ ಅವ್ರ ಕಿವಿಗೆ ಬಿದ್ರೆ
ಭೂಮಿ ಆಕಾಶ ಒಂದ್ ಮಾಡ್ಬಿಡ್ತಾರೆ. ಹೋಗು ಅಮ್ಮ ಅಮ್ಮ, ಒಂದ್ ಹೊಸ ಕೈ ಕೈ ಕೈ. ಪಾರ್ವತಿ, ಏನು ಅಂದ್ರೆ? ಏನಿದು ಕೈ? ಕೈಯಲ್ಲಿ ಮೆತ್ಕೊಂಡಿರೋದೇನು? ಧೂಳು. ಹೀಗೇನು ಮನೆ ಇಟ್ಕೊಳ್ಳೋದು? ಅದಕ್ಕೆ ಹುಷಾರಿಲ್ಲ, ಕೆಲಸ್ತೋಳ್ ರಜ. ಅದನ್ನ ನೆಲ ವರ್ಷ ಬಟ್ಟೆ ಅಂತ ತಿಳ್ಕೊಂಡಿದ್ಯಾ, ಎಲ್ಲ ಸೀರೆ ಅಂತ ತಿಳ್ಕೊಂಡಿದ್ಯಾ? ಯಾವ ಯಾವ ಕೆಲಸಕ್ಕೆ ಯಾವ್ದನ್ನ ಉಪಯೋಗಿಸಬೇಕು ಅನ್ನೋ ಜ್ಞಾನ ಇಲ್ಲ ನಿನಗೆ? ಬೇಜಾರು ಮಾಡ್ಕೊಂಡ್ಯಾ ಏನ್ ಪಾರ್ವತಿ? ನಮ್ಮ ಮದುವೆ ಎಷ್ಟು ವರ್ಷ ಆಯ್ತು? ಹತ್ತು ವರ್ಷ ಆಯ್ತು. ಅಷ್ಟು ವರ್ಷಗಳಿಂದ ಯಾವತ್ತಾದ್ರೂ ನಾನು ಹೇಳಿದೆ ಒಂದು ಕೆಲಸ ಆದ್ರೂ ಅಚ್ಚುಕಟ್ಟಾಗಿ ಮಾಡಿದ್ಯಾ ನೀನು? ಏನ್ ನಗ್ತಿದ್ದೀಯ? ನೀವ್ ಹೇಳ್ಬೇಕು, ನಾನ್ ಕೇಳ್ಬೇಕು, ಅದೇ ಸಂಸಾರ. ಅದೇ ಸಂಸಾರ. Good morning, Ramu. Good morning, Daddy. Good morning, Kitty. Good morning, Daddy. Daddy alla mari, meese. En tindi ivattu? Dosa. Husharilavalla ka ninage, neen yak bandhe? Haudu, neeve yak bandri? Svalpa tale noyittittu aste. Parvati, doctor na karisi akkanna svalpa check up madisu. Agli. ನೀನ್ ಹೋಗ ಕರೆಸ್ತು. ಕೈಯ ಕಲ್ಲಿಟ್ಕೊಂಡಿದ್ಯಾ ರಾಮು? ಯಾಕೆ ಜೋಬ್ ತೂತಾಗಿದೆ? ಇಲ್ಲಿ ಕಚ್ಚಿಬಿಡ್ತು. ಸಿಹಿ ತಿಂಡು ಅದನ್ನ ಇದನ್ನ ಜೋರ್ನಲ್ಲಿ ಹಾಕೊಂಡ್ರೆ ಕಚ್ಚದೆ ಇನ್ನೇನಾಗತ್ತೆ ರಾಮು? ಇನ್ಮೇಲೆ ಹಾಗೆಲ್ಲ ಮಾಡಬಾರ್ದು. ಚಾಣ್ಣಾಗಿತ್ತು, ಡ್ಯಾಡಿ ಹತ್ರ ಒಳ್ಳೆ ಹೆಸರು ತಗೋಬೇಕು. ತಗೋತಾನೆ ತಗೋತಾನೆ. ತರಕಾರಿ ಮಾರುವಳಿಂದ ಹಿಡಿದು ಯಾರು ಮೋಸ ಮಾಡ್ತಾ ಇದ್ರು ನಗ ನಗುತ್ತ ಸುಮ್ಮನೆ ಇರ್ತೀನಿ ದಡ್ಡಿ ಹಾಗೆ. ನೀನ್ ಜಾಣ್ಲಾಗಿದ್ರ ತಾನೆ ನಿನ್ನ ಮಕ್ಕಳು ಜಾಣರಾಗಿರೋದು. ನಾ ದಡ್ಡಿ ಆಗಿದ್ರು ಪರವಾಗಿಲ್ಲ ಅಂದ್ರೆ, ಜಾಣ್ನಾಗಿರೋ ಗಂಡನ್ ಮದ್ವೆ ಆಗಿದ್ದೀನಲ್ಲ, ಅಷ್ಟು ಸಾಕು. ಈಗೆಲ್ಲ ಹೋಗ್ಲಿ, ನನಗೆ ಮೋಸ ಮಾಡ್ಬೇಕು ಅಂತ ನೋಡ್ಬೇಡ. ಮೋಸ? ಯಾವ ವಾರ ಇವತ್ತು? ಶುಕ್ರವಾರ. ಇವತ್ತೇನು ಮಾಡ್ಬೇಕು ನೀನು? ದೇವಸ್ಥಾನಕ್ಕೆ ಹೋಗ್ಬೇಕು. ಅದೆಲ್ಲ ನಾನು ಕೇಳಿದ್ದು. ಮತ್ತೆ? ನಾನು ಆಫೀಸಿಂದ ಬಂದ ತಕ್ಷಣ ಈ ವಾರದ ಲೆಕ್ಕಾಚಾರ ಎಲ್ಲ ತಂದು ಒಪ್ಪಿಸ್ಬೇಕು, ಜ್ಞಾಪಕ ಇದೆ ತಾನೆ? ಪಾರ್ವತಿ ನೋಡು, ನನಗೆ ಲೆಕ್ಕಾಚಾರ ಯಾವಾಗಲೂ ಸರಿಯಾಗಿರ್ಬೇಕು. ನೀನು ಮನೆಯಲ್ಲಿ ಕೆಲಸ ಮಾಡೋ ಆಳುಗಳ ಮೇಲೆ ನಿಗಾ ಇಟ್ಕೊಂಡಿರ್ಬೇಕು, ಯಾರನ್ನು ನಂಬಕೂಡ್ದು. ಅಲ್ಲಿ ಯಾಕೆ ನಡೀತಾ ಇದೀಯಾ? ಹೆದರಿಕೆ ಆಗುತ್ತೆ ಸರ್. ಹೆದರಿಕೆ? ತಪ್ಪು ಮಾಡಿದ್ರೆ ತಾನೇ ಹೆದರಿಕೆ ಆಗ್ಬೇಕು. ತಿರುಗಿ ಈ ಕಡೆ. ನೀನು ಹೌದು ಅಂದ್ರೆ, ನೀವು ಟೂರ್ಗೆ ಹೋಗಿದ್ದಾಗ ಕೆಲಸ ಇಲ್ಲ ಅಂತ ಬಂದ. ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲಿದ್ದೆ? ಬೆಳಗಾಮಲ್ಲಿ 6 ತಿಂಗಳಿದ್ದೆ, ಹೈದರಾಬಾದ್ ಅಲ್ಲಿ 1 ವರ್ಷ ಐತೆ, ಮದ್ರಾಸ್ ಅಲ್ಲಿ 3 ತಿಂಗಳಿದ್ದೆ, ಬೆಂಗಳೂರು ಸೆಂಟ್ರಲ್ ಜೈಲಿಂದ ಸೀದಾ ಇಲ್ಲಿ ಬಂದಿಯಾ ಸರ್? ಮುಖ ನೋಡ್ತಿದ್ದಾಗೆ ಎಲ್ಲ ಹೇಳ್ಬಿಟ್ಟಿಲ್ಲ ಸರ್. ನಾನೀಗ ತುಂಬಾ ಒಳ್ಳೆನಾಗ್ಬಿಟ್ಟಿದ್ದೀನಿ ಸರ್. ಕಳ್ತನ ಅನ್ನೋದು ನನ್ನ ಹತ್ತಾನೇ ಸುಳಿ ಆಗಿಲ್ಲ ಸರ್. ಮೊನ್ನೆ ಅಮ್ಮ ಅವರು ವಜ್ರದಲ್ಲೇನೆ ಕಾಣಲಿಲ್ಲ ಅಂತಿದ್ರು, ನಾನು ಅದನ್ನ ಜೋಪಾನವಾಗಿ ತೆಗೆದಿಟ್ಟಿದ್ದೀನಿ. ಪಾರ್ವತಿ, ಏನ್ ಹೇಳಿದೆ ನಾನು? ಏನ್ ಹೇಳಿದೆ ನಾನು? ಸರಿಯಾಗಿ ವಿಚಾರಿಸ್ತೀನಿ, ಇಂಥವ್ರನ್ನೆಲ್ಲ ಕೆಲಸ ತಗೊಂಡ್ರೆ ಹೀಗೇನೆ ಆಗುದು.
ಮೊದಲಿವನ್ನ ಪೊಲೀಸ್ಕೊಡ್ಬೇಕು. ಸಾರ್ ಸಾರ್ ನಿಮ್ ತಮಯ್ಯ ಸಾರ್, ನನ್ ಬಿಟ್ಬಿಡಿ ಸಾರ್. ನಮ್ದು ದೊಡ್ಡ ಸಂಸಾರ, 7 ಜನ ಅಣ್ಣ ತಮ್ಮಂದ್ರು. ನಾನ್ ಜೈಲ್ಗೆ ಹೋಗ್ಬಿಟ್ರೆ ನಮ್ ತಾಯಿಗೆ ನೀವು 6 ಜನ ನೋಡ್ಕೋತಾರೆ. 6 ಜನ ಇನ್ನು ಜೈಲಲ್ಲೇ ಇದ್ದಾರೆ ಸರ್. ಓಹೋ, ನಿಮ್ ಪರಂಪರೆನೆ ಜೈಲ್ ವಾಸ? ಹೌದು ಸರ್. ಇಲ್ಲ ಸರ್, ಸರ್ ನಿಮ್ ಕೈ ಮುಗಿದೀನಿ ಸರ್, ನಾನ್ ಬಿಟ್ಬಿಡಿ ಸರ್, ನಾನು ಏನು ಮಾಡ್ಬೇಡಿ ಸರ್. ನೀನಾಗಿ ತಪ್ಪು ಒಪ್ಕೊಂಡಿದ್ಯಾ? ಬಿಟ್ಟಿದ್ದೀನಿ, ಸ್ಟ್ರಿಕ್ಟ್ ಆಗಿದ್ದೀನಿ, ಸ್ಟ್ರಿಕ್ಟ್ ಆಗಿದ್ದೀನಿ ಅಂತ ಎಲ್ಲ ಅಂತೀರಲ್ಲ ನನ್ನನ್ನ, ಯಾತಕ್ಕೆ ಅನ್ನೋದು ಇವಾಗ ಗೊತ್ತಾಯ್ತಾ? ಇದಕ್ಕೆ ಸಿಮೆಂಟ್ ಕಂಪನಿ ಸೇಲ್ಸ್ ಮ್ಯಾನೇಜರ್ ಇಂದ ಲೆಟರ್ಸ್ ಏನಾದರೂ ಬಂತಾ? ಇಲ್ಲ ಸರ್. ನಾವು ಬರೆದ ಲೆಟರ್ಸ್ ಕಾಪಿನೆಲ್ಲ ಲಾಯರ್ ಗುಂಡ್ರಾವ್ ಕಳಿಸು. ಸರಿ ಸರ್. ಹಲೋ, ಲಾಯರ್ ಗುಂಡೂರಾವ್ ಸನ್, ಅರುಣ್ ಸ್ಪೀಕಿಂಗ್. ಏನಪ್ಪ ಅರುಣ್, ನಾನು ಕುಮಾರ್ ಮಾತಾಡ್ತಿರೋದು. ಇದಾರೆ ನಿಮ್ ಡ್ಯಾಡಿ? ಇದಾರೆ ಡ್ಯಾಡಿ, ಕುಮಾರ್ ಮಾಮ. ಗುಡ್ ಮಾರ್ನಿಂಗ್ ಕುಮಾರ್, ಹೇಗಿದೀಯಾ? ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅಲ್ಲ ಕಣೋ ಗುಂಡು, ಆ ಸಿಮೆಂಟ್ ಕಂಪ್ನಿ ಸೇಲ್ಸ್ ಮ್ಯಾನೇಜರ್ ನೋಟಿಸ್ ಕೊಡಬೇಕು ಅಂದ್ರೆ ಏನು ಬೇಡ, ನಾನೇ ಅವನ್ನ ಆಡಿಸ್ಬಿಡ್ತೀನಿ ಅಂದ್ರೆ ಏನ್ ನೀನು ಆಡಿಸಿದ್ದು? ಆಡಿಸ್ಬಿಟ್ನೆ ಇಷ್ಟೊತ್ತು ಆಡಿಸಿ ಆಡಿಸಿ ಈಗೆಲ್ಲ ಪಾತ್ರೆಗೆ ತಾಕೋಬೇಕಾಗಿದೆ. ಬಾ ಹೊಟ್ಟಬಾಕ, ನಾನ್ ಕೇಳಿದ್ದು ನಿನ್ ಕಿಚನ್ ವಿಷಯ ಅಲ್ಲ, ನೋಟಿಸ್ ವಿಷಯ. ಡೋಂಟ್ ವರಿ, ಈ ಲಾಯರ್ ಗುಂಡ್ರಾವ್ ಗುಟ್ರ ಹಾಕಿದ್ರೆ ಇಡೀ ಕೋರ್ಟೆ ಗಡಗಡ. ನೋಡು, ನಾನು ಇವತ್ತೇ ಅವನಿಗೆ ಫೋನ್ ಮಾಡಿ ಎಲ್ಲ ಸರಿ ಮಾಡ್ಬಿಡ್ತೀನಿ. ಹೌದು, ಸಿಕ್ಕಾಬಟ್ಟೆ ತಿಂದು ತಿಂದು ಗುಂಡಾಗ್ಬೇಡ, ಕರ್ತವ್ಯ ಗಮನಿಸು. ಸ್ವಲ್ಪ ಬೇಗ ಅಟೆಂಡ್ ಮಾಡಪ್ಪ. ಏನು ಅಂದ್ರೆ ಏನು ಅವತಾರ? ಏನ್ ಮಾಡ್ಲಿ ಪಂಕಜ ಡಾರ್ಲಿಂಗ್, ಪಾಪ ನಿನಗೆ ಪುರ್ಸತ್ತೇ ಇಲ್ಲ. ಭಾಷಣ ಕಚೇರಿ ಅಂತ 108 ಪ್ರೋಗ್ರಾಮ್. ಸಾಕು ಸುಮ್ನಿರಿ, ಗಂಡನ್ ಕೈಲಿ ಅಡುಗೆ ಮಾಡಿಸ್ಕೊಂಡು ಬೀದಿ ಅಲ್ಲಿಯ ಹೆಣ್ಣೇನಲ್ಲ ನಾನು. ನಾನ್ ಹಾಗಂತ ಹೇಳಿದ್ನೆ ಚಿನ್ನ. ಏನ್ರಿ ಇದು, ಮಕ್ಕಳಿದ್ರಿಗೆಲ್ಲ ಲೇ ಕುಕ್ಕರ್ ನೋಡ್ಕೋ ಹೋಗೋ. ಜಡ್ಜ್ ರಾಜಾರಾಯರ್ ಒಬ್ಳೇ ಮಗಳು, ಸುಖದ ಸುಪ್ಪತ್ಗೆಲ್ ಬೆಳೆದವಳು, ನೀನ್ ಯಾಕೆ ಹೀಗೆ ಕೈ ಸುಟ್ಕೋಬೇಕು ಅಂತ? ಹೆಣ್ಣ ಹುಟ್ಟದ ಮೇಲೆ ಅಡಿಗೆ ಮಾಡೋಕೆ ಹೆದರಿದ್ರೆ ಆಗತ್ತೆ? ನೀನ್ ಹೆದರಲ್ಲ ಬಂಗಾರಿ, ನೀನ್ ಮಾಡ್ದ ಅಡಿಗೆ ತಿನ್ನೋಕೆ ನಾನ್ ಹೆದರ್ತೀನಿ. ನನ್ನ ಮೇಲೆ ಪ್ರೀತಿ ಇದ್ಮೇಲೆ ನಾನ್ ಮಾಡಿದ ಅಡುಗೆ ಮೇಲೂ ಪ್ರೀತಿ ಇರಬೇಕು. ಇರುತ್ತಪ್ಪ. ಪಾರ್ವತಿ, ಪಾರ್ವತಿ ಲೆಕ್ಕದ ಪುಸ್ತಕ ತರ್ತೀಯ? ತುಂಬಾ ಕಾಲು ನೋಯ್ತಿದೆ ಅಂದ್ರೆ. ಬರೀ ಕಾಲು ನೋವುತ್ತಾನೆ? ಇಲ್ಲ ಇಲ್ಲ ಇಲ್ಲ, ತಲೆನು ನೋವುತ್ತಾ ಇದೆ, ಊಟನು ಬೇಡ, ಹೋಗಿ ಮಲಕೊಂಡ್ರೆ ಸಾಕು. ಅದೇನು, ನಾನ್ ಲೆಕ್ಕ ಕೇಳಿದಾಗ್ಲೆಲ್ಲ ತಲೆ ನೋವು, ಕಾಲು ನೋವು, ಹೊಟ್ಟೆ ನೋವು, ನಿದ್ರೆ ಬರುತ್ತೆ. ಆಫೀಸಿಂದ ಈಗ ಬಂದ್ರ ಅದಕ್ಕೆ ಕಾಫಿ ಕಟ್ಟಿರ್ತೇನೆ. ಮಾತು ಬದಲಾಯಿಸ್ಕೋಬೇಡ, ಹೋಗಿ ಲೆಕ್ಕದ ಪುಸ್ತಕ ತಗೊಂಡ್ಬಾ. ಲೆಕ್ಕ ಲೆಕ್ಕ. ಪಾರ್ವತಿ ಪಾರ್ವತಿ, ನಾನ್ ಕೇಳ್ತಾ ಇರೋದು ಮ್ಯಾಗಝಿನ್ ಅಲ್ಲ, ಲೆಕ್ಕ ಎಲ್ಲಿ ಅಂತ? ಇದ್ರಲ್ಲಿ ಚೆನ್ನಾಗಿ ಚೆನ್ನಾಗಿ ತಗೊಳ್ಳಿ. ಅಲ್ಲೇ ಇದೇನ ಇದು? ಪ್ರಭಾತ್ ಸರ್ಕಸ್ಸು. ಪ್ರಭಾತ್ ಸರ್ಕಸ್ಸು? ಹಿಂದೆಗಡೆ ನೋಡಿ ಅಂದ್ರೆ ಏನು? ಹಿಂದುಗಡೆ ನೋಡಿ, ಆಲೂಗಡ್ಡೆ 2 ರೂಪಾಯಿ, ಈರುಳ್ಳಿ 1 ರೂಪಾಯಿ, ಹುರುಳಿಕಾಯಿ 1.5 ರೂಪಾಯಿ, ನಿಂಬೆ ಹಣ್ಣು ತೇಟ್ ಎಲ್ಲ ಇದ್ರದ್ದು ತೇಟು ನೋಡಿ. ಅವರು ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ. ಪ್ರಿಂಟ್ ಮಾಡ್ಬಿಟ್ಟಿದ್ದಾರೆ ಪ್ರಿಂಟ್ ಎಲ್ಲ ನಿನ್ನ ತಲೆ ಬೇರೆಲ್ಲ ಕೈಲಿ ಶರ್ಟ್ 4 ಪ್ಯಾಂಟ್ 4 ಏನೇ ಇದು ಲೆಕ್ಕ ಅಂದ್ರೆ ಇಲ್ಲಿ ನೋಡಿ. ರಾಮಕ್ ತಗೊಂಡಿರೋ ಯೂನಿಫಾರ್ಮು,
ಪೂರ್ಣಿಮೆ ತಗೊಂಡಿರೋ ಗೊಂಬೆ ಎಲ್ಲ ಬರ್ದಿಟ್ಟಿದ್ದೀನಿ. ಹೌದು, ನಿನಗೆ ಲೆಕ್ಕನೆಲ್ಲ ಬರೆಯೋದಕ್ಕೆ ಬೇರೆ ಬಸ್ ಟಿಕೆಟ್, ಸಿನಿಮಾ ಟಿಕೆಟ್ ಯಾವ್ದು ಸಿಕ್ಲಿಲ್ಲ ಅನ್ನು. ಹಾ, ಬಸ್ ಟಿಕೆಟ್ ಅಂದ ತಕ್ಷಣ ಜ್ಞಾಪಕ ಬಂದ್ಬಿಡ್ತು. ಇಲ್ಲಿ ನೋಡಿ, ಇದರಲ್ಲಿ ಅಡಿಗೆ ಒಂದ್ ಲೆಕ್ಕ ಎಲ್ಲ ಚೆನ್ನಾಗಿ ಬರ್ದಿಟ್ಟಿದ್ದೀನಿ. ಪಾರ್ವತಿ ಪಾರ್ವತಿ, ನನಗೆ ಕಾಗದ ಚೂರುಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ತಲೆನೇ ಚೂರು ಚೂರು ಆಗ್ತಾ ಇದೆ. ನೋಡ್ಲೇಬೇಡಿ, ಬಹಳ ಒಳ್ಳೇದು. ಇಷ್ಟು ವರ್ಷದಿಂದ ನನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ದೀಯ, ಹೇಗ್ ನಡ್ಕೊಂಡ್ರೆ ನನ್ಗೆ ಸಂತೋಷ ಆಗುತ್ತೆ ಅಂತ ಗೊತ್ತಿಲ್ಲ ನಿನಗೆ? ಹೇಗ್ ನೋಡ್ಕೊಳ್ತಾ ಇದ್ದೀನಿ? ನಿನ್ ತಲೆ ಏನು ಅಂದ್ರೆ ನಿಮ್ ಮನಸ್ಸಿಗೆ ಹಿತವಾಗುವಾಗ ನೋಡ್ಕೊಳ್ತೀನಿ, ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ತಾ ಇದ್ದೀನಿ, ಮುತ್ತಿನಂತ ಮೂರು ಮಕ್ಕಳು ಹೆತ್ಕೊಟ್ಟಿದ್ದೀನಿ. ಇನ್ನೇನ್ ನಾನೇ ಹೆತ್ಕೊಡ್ಬೇಕಾಗಿತ್ತೇನೋ ನಿನಗೆ? ಅಲ್ಲ, ನಾನ್ ನಿನಗೆ ಕೊಟ್ಟಿದ್ದು 100 ರೂಪಾಯಿ, 120 ರೂಪಾಯಿ ಲೆಕ್ಕ ಬರೆದಿಟ್ಟಿದ್ಯಲ್ಲ ಇದರಲ್ಲಿ, ಹೇಗೆ? ಪಾರ್ವತಿ, ನಿನಗೇನಾದ್ರೂ ಬೈಕೇನಾ? ಈ ಬೈಕ್ ಇರೋರು ಈ ಹುಣಸೆಕಾಯಿ, ಉಪ್ಪಿನಕಾಯಿ, ಮಾವಿನಕಾಯಿ ಇದನ್ನೆಲ್ಲ ತಿಂತಾರೆ, ನೀನ್ ಪಿನ್ ತಿಂತ ಇದ್ದೀಯಲ್ಲ. ಏ, ತೆಗೆದು ಮಾತನಾಡೆ, ತೆಗೆದು ಮಾತನಾಡೆ. ಅವತ್ತೈವತ್ತು ರೂಪಾಯಿ ಕೊಟ್ಟಲ್ಲ ಹಾರ್ಲಿಕ್ಸ್ ಹಾಲಿನ ಪೌಡರ್ ತಗೊಳಕ್ಕೆ, ಅದರಿಂದ 20 ತೆಗೆದು ಇದ್ರಲ್ಲಿ ಹಾಕ್ಬಿಟ್ಟೆ. ಇನ್ನೂ 80 ರೂಪಾಯಿ ಲೆಕ್ಕ ಜಾಸ್ತಿ ಇದೆಯಲ್ಲ ಇದರಲ್ಲಿ. ಜಾಸ್ತಿ ಇದೆಯಾ? ನೀವ್ 80 ರೂಪಾಯಿ ಕೊಡ್ಬೇಕು. ಕೊಡಿ ಅಂದ್ರೆ ಕೊಡಿ ಅಂದ್ರೆ. ಪಾರ್ವತಿ ಪಾರ್ವತಿ, ನೀನ್ ನನಗೆ ಹುಚ್ಚಿಡಿಸ್ತಾ ಇದೀಯಾ, ಹುಚ್ಚಿಡಿಸ್ತಾ ಇದೀಯಾ. ಕುಮಾರ್, ಕೈ ತುಂಬಾ ಸಂಪಾದನೆ ಮಾಡ್ತೀಯಾ, ಯಾರಿಗೋಸ್ಕರ? ನಿನ್ ಹೆಂಡತಿ ಮಕ್ಕಳಿಗೋಸ್ಕರ ತಾನೇ? ಹಾಗಂತ ಲೆಕ್ಕಾಚಾರ ಬಿಡೋಕಾಗುತ್ತೇನಕ್ಕ? ತಿಪ್ಪೆಗೆ ಹೆಸರು ತಪ್ಪದೆ ಲೆಕ್ಕ ಬರ್ಕೋ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅವಳ ಖರ್ಚು ಯಾತಕ್ಕೋಸ್ಕರ ಮಾಡ್ತಾಳೆ? ಎಲ್ಲ ಮನೆ ತಾನೇ? ನಾನ್ ತಗೊಳ್ತೀನಿ ಅದಕ್ಕೆ. ಪರವಾಗಿಲ್ಲಮ್ಮ, ತಗೋ ಈ ಹೂ ಮುಡ್ಕೋ. ಅಯ್ಯಯ್ಯೋ, ಹೂವಿನ ಲೆಕ್ಕನೆ ಮರ್ತ್ಬಿಟ್ಟಿದ್ದೆ ಅಂದ್ರೆ? ಪರವಾಗಿಲ್ಲ, ಅದ ಅಕೌಂಟ್ಗೆ ಸೇರೋದಿಲ್ಲ, ಫ್ರೀ. ಏನು ಅಂದ್ರೆ ಕೈ ಹಿಡೀರಿ. ಏಕೆ ಹಿಡೀರಿ? ಹೇಳ್ತೀನಿ. ನಿಮ್ ಕೈ ಯಾರ ಮುಡ್ಸಿ ಅಂದ್ರೆ? ಹೂವಿರೋವರೆಗೂ ನನ್ಗೆ ಯಾವ ತೊಂದ್ರೂ ಬರಲ್ಲ. ನಿಂತ್ಕೊಂಡೆ, ಕುತ್ಕೋ. ಏನಾದ್ರು ಮಾತಾಡ್ಬೇಕಾಗಿತ್ತಾ? ಏನದು ಕೈಯಲ್ಲಿ? ಓಹೋ, ನಿಮ್ಮಪ್ಪನ ಕಾಗದ? ನೀನ್ ಮಾಮೂಲಿ ಹಣ ಕಳಿಸುವಂತ ತಾನೇ ಬರೆದಿದ್ದಾರೆ? ಅದಿಲ್ಲ ಅಂದ್ರೆ? ಅದಲ್ಲ, ಆಶ್ಚರ್ಯವಾಗಿದೆಯೇ. ಹಾಗಾದ್ರೆ ಇನ್ಮೇಲೆ ಹಣ ಕಳಿಸ್ಬೇಡ ಅಂತ ಬರೆದಿದ್ದಾರೆ. ನಮ್ಮಪ್ಪ, ನಮ್ ಚಿಕ್ಕಮ್ಮ, ಅವಳ ಮಗ ಸುಬ್ಬ ನನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗಿದೆಯಂತೆ. ಇಲ್ಲಿ ಬರ್ತೀವಿ ಅಂತ ಕಾಗದ ಬರೆದಿದ್ದಾರೆ. ಏನಂತೆ? ಅವರುಗಳು ಇಲ್ಲಿ ಬರೋದ? ಯಾತಕ್ಕಂತೆ? ಪ್ರಶಾಂತವಾಗಿರೋ ಮನೆ ಕುರುಕ್ಷೇತ್ರ ಆಗ್ಬೇಕು ಅಂತಾನ? ಆಗೋದಿಲ್ಲ, ಅದೆಲ್ಲ ಆಗೋದಿಲ್ಲ. ಅವರುಗಳು ಯಾರು ಇಲ್ಲಿ ಬರ್ಕೂಡುದು ಅಂತ ಕಾಗದ ಬರ್ತಿದ್ದಾರೆ. ಎಷ್ಟಾದ್ರೂ ಇದು ನಿಮ್ಮನೆ, ಇಲ್ಲೆಲ್ಲ ನಿಮ್ಮಿಷ್ಟ ಬಂದಾಗ ನಡಿಬೇಕು. ನಿಮ್ಗೆ ಹೆದರಳಕ್ ನಾನು ಯಾರು? ಪಾರ್ವತಿ ಪಾರ್ವತಿ, ಯಾಕಿಂತ ಮಾತಾಡ್ತೀನಿ? ನನ್ನ ಮನೆ ಅಲ್ಲ ಕಣೆ, ನಮ್ಮ ಮನೆ. ಇಲ್ಲಿ ನನಗೆಷ್ಟು ಅಧಿಕಾರ ಹಕ್ಕಿದೆಯೋ ಅಷ್ಟೇ ನಿನಗೂ ಇದೆ. ಅದೆಲ್ಲ ಮಾತಿನಲ್ಲಿ, ಇಲ್ಲಿ ನಡೆಯೋದೆಲ್ಲ ನಿಮಗ್ ಬೇಕಾದ ಹಕ್ಕು ತಾನೇ? ನಿಜ ಕಣೆ, ಇಲ್ಲಿ ನಡೆಯೋದೆಲ್ಲ ನನಗೆ ಬೇಕಾದ ಹಾಗೆ. ಆದರೆ ನಾನು ನಡೆಯೋದು ನಿನಗೆ ಬೇಕಾದ ಹಾಗೆ. ನಿಜವಾಗ್ಲೂ? ಯಾಕೆ ನನ್ನ ಮಾತಿನಲ್ಲಿ ಸಂದೇಹನ? ಅದಕ್ಕೆ ಸಾಕ್ಷಿ? ಸಾಕ್ಷಿ ಬೇರೆ ಕೇಳ್ತಾ ಇದೀಯ? ಇದೇ ಸಾಕ್ಷಿ. ಹ್ಮ್.
ನೆಕ್ಲೇಸ್? ಡೈಮಂಡ್ ನೆಕ್ಲೇಸ್. ತುಂಬಾ ಚೆನ್ನಾಗಿದೆ ಅಂದ್ರೆ ಎಷ್ಟು ಬೆಲೆ? ಬೆಲೆ ಬೇರೆ ಕೇಳ್ತಾ ಇದ್ದೀಯ? ಬೆಲೆ ಕಟ್ಟೋಕ್ಕಾಗದೇ ಇರೋ ಈ ನನ್ನ ಮಾಣಿಕ್ಯಕ್ಕೆ ಎಷ್ಟು ಲಕ್ಷ ಕೊಟ್ಟು ತಂದ್ರು ಕಮ್ಮಿನೆ. ಚೆನ್ನಾಗಿದೆ ಅಂದ್ರೆ ಎಂಟಾಣಿ ತರಕಾರಿಗೆ ನಾಲ್ಕು ಸಲ ಲೆಕ್ಕ ಕೇಳ್ತೀರ, ಇದ್ರ ಬೆಲೆ ಕೇಳಿದ್ರೆ ಕವಿತ್ವ ಹೇಳ್ತೀರಿ. ಅದು ವ್ಯವಹಾರದ ವಿಷಯ, ಇದು ಸ್ವಂತ ವಿಷಯ. ನೋಡು ನೋಡು, ಇನ್ನು ಮರ್ತಿರುವ ನಿನ್ನ ಇದೊಂದೇ ಒಂದ್ಸಲ ಅಂದ್ರೆ ಪ್ಲೀಸ್. ಆಯ್ತು, ನಿನ್ ಸಂತೋಷ. ಎಷ್ಟು ಒಳ್ಳೆ ಮನಸ್ಸು ಅಂದ್ರೆ ನಿಮ್ಗೆ, ಇವೆಲ್ಲ ಬೇಡ ಅಂತ ಹಠ ಹಿಡ್ಬಿಡ್ತಿರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಅದೇ ಕಡೆ ನಮ್ಮ ಸಂಸಾರದ ಗುಟ್ಟು, ನಾನು ಹಠ ಮಾಡಿ ಹಠ ಮಾಡಿ ಸೋಲ್ತೀನಿ, ನೀನು ಹೆದರಿ ಹೆದರಿ ನನ್ನ ಗೆಲ್ತಿ. ನೀವು ಯಾವುದ್ರಲ್ಲೂ ಗೆದ್ದೇ ಇಲ್ವೇನು? ಒಂದೇ ಒಂದರಲ್ಲಿ, ಅದು ಮೊದಲು ಸೋತು ಆಮೇಲೆ ಗೆದ್ದುಬಿಟ್ಟೆ. ಯಾವಾಗ ಹೇಳಿ? ಯಾವಾಗ ನಾನು ಮೊದಲನೇ ಸಲ ನಿಮ್ಮ ಸಾಲಿಗ್ರಾಮ ಬಂದಾಗ. ಏ ಶಾಸ್ತ್ರಿ, ಬಂದು ಎಷ್ಟೊತ್ತಾಯ್ತು, ನಾವು ಪುಣ್ಯಾತ್ಮ ಎದ್ದೇ ಇಲ್ಲಲ್ವಲ್ಲ ಇನ್ನ. ಮಹಾದೇವಯ್ಯ, ಹೇ ಮಹಾದೇವಯ್ಯ. ಅಲ್ಲ, ಮನೆ ಬಾಗಿಲಿಗೆ ತೆಗೆದು ಬಿಟ್ಟಿದ್ದಾರಲ್ಲ, ಯಾರಾದ್ರೂ ಬಂದು ದೋಚ್ಕೊಂಡು ಹೋಗ್ಬಿಟ್ರೆ? ಓ ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ ಸಾವಿತ್ರಮ್ಮನವರೇ. ಇವರು ಮದುವೆ ಆಗೋ ಹುಡುಗಿ ಪಾರ್ವತಿ ಇದ್ದಾಳಲ್ಲ, ಅವ್ರ ತಾಯಿ. ಏನ್ ಶಾಸ್ತ್ರಿಗಳೇ, ನನಗೆ ಅವ್ರ ಅಮ್ಮನ ವಯಸ್ಸಾಗಿದೆಯಾ? ಓ ಕುಮಾರ್, ಇವರು ನಮ್ಮ ಮಹಾದೇವಯ್ಯನವರ ಎರಡನೇ ಸಂಸಾರ. ಹಾಗೆ ಹೇಳಿ. ಸುಬ್ಬಾ ಸುಬ್ಬಾ, ಏನಮ್ಮ ಬಾರ ಇಲ್ಲಿ. ಬಾರವ ಇವನು. ಸುಂದರಿ ಅಮ್ಮ, ನಾನ್ ಹೇಳ್ತೀನಿ, ಇವಳು ನನ್ನ ತಾಯಿ, ನಾನ್ ಇವಳು ಮಗ. ಮುದ್ದು ಬಂದಾಗ ನನ್ನ ಕತ್ತೆ ಕತ್ತೆ ಅಂತ ಕರೀತಾಳೆ. ಥೂ ಸುಮ್ಮನೆ ಇರ ಕತ್ತೆ. ಆಗ್ಲಿ ಕಣೆ. ಸಾವಿತ್ರಮ್ಮ, ನಿಮ್ ಯಜಮಾನ್ ಹತ್ರ ಸ್ವಲ್ಪ ಮಾತನಾಡ್ಬೇಕು, ಹೇಳ್ತೇವನ್ನ. ಸುಮ್ಮನೆ ಅಮ್ಮ, ಹೀಗೆಲ್ಲ ಎಬ್ಸಿದ್ರೆ ಅಪ್ಪ ಹೇಳಲ್ಲ, ನಿದ್ರೆ ಮಾತ್ರ ನುಂಗಿ ನುಂಗಿ ಕುಂಭಕರ್ಣ ಆಗ್ಬಿಟ್ಟಿಯಾನೆ. ನಮಸ್ಕಾರ ರಾಮ ಶಾಸ್ತ್ರಿಗಳಿಗೆ. ನಮಸ್ಕಾರ. ರಾತ್ರಿ ಎಲ್ಲ ನಿದ್ರೆ ಇಲ್ಲ ಶಾಸ್ತ್ರಿಗಳೇ, ಬೆಳಗ್ಗೆ ಜಾವ ಹಿಡಿಯಿತು, ಇನ್ನೂ ಬಿಟ್ಟಿಲ್ಲ. ಇವ್ರು ಯಾರು? ನಾನು ಹೇಳದ್ನಲ್ಲ, ಇವರೇ ಕುಮಾರ್ ಅಂತ. ನಮಸ್ಕಾರ ನಮಸ್ಕಾರ. ಏನಪ್ಪ ಕುಮಾರ್, ಎಷ್ಟಿಟ್ಟಿದ್ದಾರೆ ಆಸ್ತಿ ನಿಮ್ಮ ತಂದೆ? ಇವ್ರ ತಂದೆ ಓದ್ಸಿರೋ ವಿದ್ಯೆನೆ ಅವ್ರು ಬಿಟ್ಟು ಹೋಗಿರೋ ಆಸ್ತಿ. ಅಯ್ಯೋ, ಆಸ್ತಿ ನನಗೂ ಇದೆ ಶಾಸ್ತ್ರಿಗಳೇ, ಅದನ್ನೆಲ್ಲ ನಾನು ಕೇಳಿದ್ದು. ಈಗ ನನಗಿದೆ ನೋಡಿ, ಹೊಳೆ ಪಕ್ಕದ ಗದ್ದೆಗಳು, ಹೊಲದ ಪಕ್ಕದ ತೋಟಗಳು, ದೊಡ್ಡಕೆರೆ ಹಿಂದಿನ ಹೊಲ, ಚಿಕ್ಕೆರೆ ಹಿಂದಿನ ಸ್ಮಶಾನ, ಅದನ್ನ ನಾನಿನ್ನೂ ಸಾಗುವಳಿ ಮಾಡ್ತಿಲ್ಲ. ನಮ್ಮ ತಂದೆ ಇಷ್ಟೆಲ್ಲ ನನಗೆ ಬಿಟ್ಟು ಹೋಗಿರೋದ್ರಿಂದ ತಾನೇ ನಾನಿಷ್ಟು ಘನವಾಗಿ ಬಾಳ್ತಾ ಇರೋದು. ಸಾವಿತ್ರಮ್ಮನವರೇ, ಹೆಣ್ಣನ್ ಸ್ವಲ್ಪ ಕರೀರಿ, ನಮ್ಮ ಕುಮಾರ್ ನೋಡ್ಲಿ. ನೋಡ್ಲಿ ನೋಡ್ಲಿ, ಯಾರು ಬೇಡ ಅಂತಾರೆ? ಅರ್ಸಿಕೆರೆ ಅಮೂಲ್ದಾರು, ಎಡತೊಳೆ ಇಂಜಿನಿಯರು, ಕೊಡಿ ಕೊಡಿ ಅಂತ ಗೋಳಾಡಿದ್ರು, ಅಂತಸ್ತು ಸಾಲದು ಅಂತ ಕೊಡ್ಲಿಲ್ಲ. ಯಾಕೆ ಅಮ್ಮ ಸುಳ್ಳು ಹೇಳ್ತೀಯ? ಬೀದಿ ಬಿಕಾರಿ ಕೂಡ ಕಟ್ಕೊಳಕ್ ಬರ್ಲಿಲ್ಲ ಅಂತ ನೀನ್ ಕಿರಿತಾ ಇದ್ದೆ? ಅಯ್ಯೋ ಅಯ್ಯೋ, ಮುಂದೆ ನನ್ ಹೊಟ್ಟೆ ನೀನ್ ಯಾಕೆ ಹುಟ್ಟಿದ್ಯೋ? ನೀನ್ ಹೆತ್ತೆ, ನಾನು ಹುಟ್ಟಿದೆ. ಶಾಸ್ತ್ರಿಗಳೇ ಬನ್ನಿ. ಅಪ್ಪ ಅಪ್ಪ, Thank you.
ನಮಸ್ಕಾರ. ಯಾರು ನೀವು? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಏನ್ ವಿಷಯ? ನೀವು ನಿನ್ನೆ ಹೆಣ್ಣು ನೋಡಕ್ ಹೋಗಿದ್ರಲ್ಲ, ಅವ್ರ ಮನೇಲಿ ಅವ್ರ ತಂದೆ ತುಂಬಾ ಸುಳ್ಳು ಹೇಳಿರ್ಬೇಕಲ್ಲ ನಿಮ್ಮ ಹತ್ರ. ಸುಳ್ಳು ಅಂಥದ್ದೇನಿಲ್ವಲ್ಲ, ಏನೋ ಅವ್ರ ಮನೆ ತೋಟ ಗದ್ದೆ ವಿಷಯ ಮಾತಾಡ್ತಾ ಮಾತಾಡ್ತಾ ಹಾಗೆ ಮಲ್ಕೊಂಡು ಗೊರಕೆ ಹೊಡೆದ್ಬಿಟ್ರು ಪುಣ್ಯಾತ್ಮ. ಅದೆಲ್ಲ ಒಂದ್ ಕಾಲದಲ್ಲಿತ್ತು, ಈಗಿರೋದು ಅವ್ರ ವಾಸವಾಗಿರೋ ಮನೆ ಒಂದೇ. ಅದ್ರ ಮೇಲೂ ಸಾವಿರಾರು ರೂಪಾಯಿ ಸಾಲ ಇದೆ. ಸಾಲ? ನಾನ್ ನಿಮ್ಮನ್ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನೀವು ಪಾರ್ವತಿನ ಮದುವೆ ಮಾಡ್ಕೋಬೇಡಿ. ಯಾಕೆ? ಯಾಕೆ ಅಂದ್ರೆ ಅವಳನ್ನ ಮದುವೆ ಮಾಡ್ಕೋಬೇಡಿ ಅಂತ. ಯಾಕೆ ಮಾಡ್ಕೋಬಾರ್ದು ಅಂತ? ಓಹೋ, ಆ ಹುಡುಗಿನ ಕಂಡ್ರೆ ನಿಮ್ ಹೊಟ್ಟೆ ಕಿಚ್ಚು. ನಂಗೆ ಯಾಕೆ ಹೊಟ್ಟೆ ಕಿಚ್ಚು? ಮತ್ತೆ ಅವಳಿಗೂ ನಿಮ್ಗೆ ಏನ್ ಸಂಬಂಧ? ನಾವಿಬ್ರು ಪ್ರಾಣ ಸ್ನೇಹಿತರು. ಓಹೋ, ಪ್ರಾಣ ಸ್ನೇಹಿತರು ಇದೇನೋ ನೀವು ಮಾಡೋ ಉಪಕಾರ. ನನಗನ್ಸುತ್ತೆ ನಿಮ್ಮ ಸ್ನೇಹಿತೆಗೆ ಒಂದು ಒಳ್ಳೆ ಕಡೆ ಸಂಬಂಧ ಬರೋದು ನಿಮ್ಮನ್ಸ್ ಹಿಡ್ಸೋದಿಲ್ಲ. ನಂಗೆ ಯಾಕೆ ಹಿಡ್ಸ್ಲಿಲ್ಲ? ಅವಳು ಚೆನ್ನಾಗಿರ್ಬೇಕು ಅಂತ ದಿನ ದೇವರಲ್ಲಿ ಬೇಡ್ಕೊಳ್ಳೋಳೆ ನಾನು. ನೀವು ಬಂದಿರೋ ವಿಷಯ ಹೇಳಿ ಅವಳೇ ನನ್ನಲ್ಲಿ ಕಳಿಸಿದ್ದು. ಈ ಮಾತನ್ನ ನಂಬುವಂತೀರಾ? ಖಂಡಿತ ನಂಬಿ. ಎಲ್ಲ ಅನುಕೂಲನೂ ಇದೆ ಅಂತ ಸುಳ್ಳು ಹೇಳಿ ಮದುವೆ ಮಾಡಿಕೊಟ್ಟು ನಾಳೆ ನಿಜ ಸ್ಥಿತಿ ಗೊತ್ತಾದ್ರೆ ಆ ಹುಡುಗಿ ಭವಿಷ್ಯ ಏನಾಗುತ್ತೆ? ನಿಮ್ ಮಾತಿನ ರೀತಿ ನೋಡಿದ್ರೆ ಆಕೆ ಬೇರೆ ಯಾರನ್ನೂ ಪ್ರೀತಿಸಿದಾಳೆ ಅಂತ ಕಾಣುತ್ತೆ. ಅಯ್ಯಯ್ಯೋ, ಖಂಡಿತ ಇಲ್ಲ. ಅವಳಿಗೆ ಅಂತ ಒಂದು ಸ್ವಂತ ಅಭಿಪ್ರಾಯ ಆಗಲಿ ಆಸೆ ಆಗಲಿ ಯಾವುದೂ ಇಲ್ಲ. ಇಲ್ಲಿ ದೊಡ್ಡಸ್ಗೆ ಮಾತಾಡ್ಕೊಂಡು ಮದುವೆ ಆಗಿ ಬಾಳೋದ್ಕಿಂತ ಇದ್ದ ಸ್ಥಿತಿನ ಒಪ್ಕೊಂಡು ಕನ್ಯಾಗಿ ಬಾಳೋದು ಎಷ್ಟೋ ನೆಮ್ಮದಿ ಅಂತ ಅವಳ ಅಭಿಪ್ರಾಯ. ನಿಮ್ಮೂ ಮರ್ತಬಿಡಿಯಪ್ಪ, ನನಗೆ ತುಂಬಾ ತಲೆ ನೋಯ್ತಾ ಇತ್ತು. ಅದು ಅಲ್ಲದೆ ಈ ನಿದ್ರೆ ಮಾತ್ರೆ ತಗೊಂಡ್ರೇನೆ ನನಗೆ ನಿದ್ರೆ ಬರೋದು. ನಿನ್ನೆ ಒಂದು ಮಾತ್ರೆ ಜಾಸ್ತಿ ತಗೊಂಡ್ಬಿಟ್ಟೆ ನೋಡಪ್ಪ. ಕೈ ಕೊಟ್ಟು ಪಾರ್ವತಿನ ಕರಿಯ. ಅದಕ್ಕೆ ಮುಂಚೆ ಸಾಕುನಯ್ಯಮ್ಮ, ನಿನ್ ಒಣಜಮ್ಮದ ಮಾತು ಕೇಳೆ. ಇದುವರೆಗೂ ಬಂದವರೆಲ್ಲ ಅಕ್ಕನ್ ನೋಡ್ದೇನೆ ಬೇಡ ಬೇಡ ಅಂತ ಹೋದ್ರು. ಇವರೊಬ್ಬರಾದ್ರು ಅಕ್ಕನ್ ನೋಡಿ ಬೇಡ ಅಂತ ಹೋಗ್ಲಿ. ನೀನೇನೆ ಇಲ್ಲ, ನೀನು ನಮ್ ಸುಬ್ಬ ಒಳ್ಳೆ ಪಾದ್ರಸ ಇದ್ದಾಗೆ ಎಲ್ಲ ನಂತರ ಎಲ್ಲ ಅವ್ರ ಅಮ್ಮನ ತರ. ಸರೇ ನೋಡ್ದೇನಪ್ಪ ಹೆಣ್ಣನ್ನ, ನಮ್ ಪಾರ್ವತಿ ಗುಣ ಸಿಂಧದಂತಹದ್ದು. ದೇವ್ರ ನಾಮಗಳನ್ನ ಚೆನ್ನಾಗಿ ಹಾಡ್ತಾಳೆ. ಕೇಳ್ತೀಯೇನು? ಬೇಡ, ನನಗೆ ಆ ಪ್ರದರ್ಶನ ಎಲ್ಲ ಬೇಕಾಗಿಲ್ಲ. ನೀವೇ ಒಂದು ಒಳ್ಳೆ ಲಗ್ನ ನೋಡಿ ಕಾಗದ ಬರೀರಿ, ಬಂದು ಮದುವೆ ಮಾಡಿಕೊಂಡು. ne
ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು ದೇವರ ವರವೋ ಪುಣ್ಯದ ಫಲವೋ ಕಾಣೆನು ನಿನ್ನ ನಾ ಪಡೆದೆನು ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು ಮಲ್ಲಿಗೆಯಂತೆ ನಕ್ಕಾಗ ನನ್ನ ಮನದಲ್ಲಿ ಆಸೆ ಮೂಡಿತು ಅಂದು ನೀವು ಬಂದಾಗ ಮಲ್ಲಿಗೆ ಹೂವು ತಂದಾಗ ನನ್ನ ಹೃದಯದ ವೀಣೆ ಹಾಡಿತು ಪ್ರೇಮದ ದೇವತೆಯಾದೆ ನನ್ನಲ್ಲಿ ಒಂದಾಗಿ ಇಂದು ಸೇರಿದೆ ಹೋದೆನು ಎಲ್ಲ ದೇವರ ಬೇಡಿಕೊಂಡೆನು ಅಮ್ಮ ಎಂದು ಅಂದಾಗ ಅಮ್ಮನ ಮಗವ ಕಂಡಾಗ ಏನೋ ಹರುಷವು ನನ್ನ ಮನದಲ್ಲಿ ಅಪ್ಪ ಎಂದು ಅಂದಾಗ ಪ್ರೀತಿ ಮಾತು ನುಡಿದಾಗ ಹಾಡಿ ಕುಣಿಯುವ ಆಸೆ ನನ್ನಲ್ಲಿ ಎಂತಹ ಭಾಗ್ಯವ ಕಂಡೆ ಎಂತಹ ಮಾತಿಂದ ಹೃದಯ ತುಂಬಿದೆ ಎಂತಹ ಭಾಗ್ಯವ ಕಂದೆ ಹೆಣ್ಣಾಗಿ ಕಣ್ಣಾಗಿ ಮನೆಯ ತುಂಬಿದೆ ಹೆಣ್ಣಾಗಿ ಕಣ್ಣಾಗಿ ಮನವ ತುಂಬಿದೆ ನಿನ್ನ ಸ್ನೇಹಕ್ಕೆ ನಾ ಸೋತು ಹೋದೆನು ಎಲ್ಲ ದೇವರ ನಾ ಬೇಡಿಕೊಂಡೆನು ದೇವರ ವರವೋ ಪುಣ್ಯದ ಫಲವೋ ಕಾಣೆನು ನಿನ್ನ ನಾ ಪಡೆದೆನು ಲಾ
ಕಳೆದು ಹೋದ ಸವಿದಿನಗಳನ್ನ ನೆನೆಸ್ಕೊಂಡ್ರೆ ಇನ್ನೂ ಈಗ ತಾನೇ ಕಣ್ಣು ಮುಂದೆ ನಡೀತಾ ಇರೋ ಹಾಗಿದೆ ಅಲ್ವೇ ಪಾರ್ವತಿ? ಪ್ರೀತಿ ತುಂಬಿರೋ ಕಣ್ಗಳಿಗೆ ಎಲ್ಲ ಹಾಗೆ. ಪ್ರೀತಿ ಬರೀ ಕಣ್ಣಲ್ಲಿ ಮಾತ್ರ ತುಂಬಿಕೊಂಡಿಲ್ಲ ಪಾರ್ವತಿ, ನನ್ನ ರಕ್ತದ ಕಣ ಕಣದಲ್ಲೂ ತುಂಬಿದೆ. ಇಲ್ಲಿ ಬಾಯಿಲಿ ಹಾಗೆ ಕಿವಿಟ್ ಕೇಳು, ಎಲ್ಲರ ಹೃದಯನ ಧಕ್ ಧಕ್ ಅಂತಿದ್ರೆ ನನ್ನ ಹೃದಯ ಪಾರ್ವತಿ ಪಾರ್ವತಿ ಅನ್ನೋದಿಲ್ವೇ? ನನ್ನ ಹೆಸರು ಮಾತ್ರ ಹೇಳಿದ್ರೆ ಹೇಗೆ, ಮಕ್ಕಳ ಹೆಸರು? ಅಲ್ಲ ಪಾರ್ವತಿ, ನನ್ನ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವೇ? ನಮ್ಮ ರಾಮು ಇಂಜಿನಿಯರ್ ಆಗಬೇಕು, ನಮ್ಮ ಕಿಟ್ಟಿ ಡಾಕ್ಟರ್ ಆಗಬೇಕು, ನಮ್ಮ ಪೂರ್ಣಿಮನ ಒಳ್ಳೆ ಪೂರ್ಣಚಂದ್ರನಂತಹ ಗಂಡು ಕೊಟ್ಟು ಮದುವೆ ಮಾಡಬೇಕು. ಈ ನನ್ನ ಕನಸು ನನಸಾಗ್ಬಿಟ್ರೆ ನಮ್ಮಂತಹ ಭಾಗ್ಯವಂತರು ಈ ಪ್ರಪಂಚದಲ್ಲಿ ಬೇರೆ ಯಾರಿರ್ತಾರೆ ಅಲ್ಲ ಅಂತೀಯ? ಗುಡ್ ಈವ್ನಿಂಗ್ ಕುಮಾರ್. ಓ ಗುಡ್ ಈವ್ನಿಂಗ್ ಗುಂಡು. ಮನೆಗೆ ಫೋನ್ ಮಾಡಿದ್ದೆ, ನೀನಿನ್ನೂ ಬಂದಿಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ಇಲ್ಲಿಗೆ ಸೀದಾ ಬಂದ್ಬಿಟ್ಟೆ. ನೋಡಯ್ಯ, ನೀನು ಹೇಳಿದ ನೋಟಿಸು ಪ್ರಿಪೇರ್ ಮಾಡಿಟ್ಟಿದ್ದೀನಿ, ನೀನೊಂದ್ಸಲ ನೋಡ್ಬಿಟ್ಟು ಓಕೆ ಮಾಡಿಬಿಟ್ರೆ ನಾಳೆನೇ ಕಳಿಸ್ಬಿಡ್ತೀನಿ. ಅದೇನಿವತ್ತು ಇಷ್ಟೊತ್ತಾದ್ರೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿನೋ? ಎಂಥದ್ದು ಇಲ್ಲ, ಮನೇಲಿ ನನ್ನ ಹೆಂಡತಿ ಅಪ್ಪ ಅವ್ರ ಚಿಕ್ಕಮ್ಮ ಎಲ್ಲ ಬಂದ್ಬಿಟ್ಟಿದ್ದಾರೆ, ನಿನಗೆ ಗೊತ್ತಲ್ಲ ಮನೆ ಹೇಗಿರುತ್ತೆ ಅಂತ, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ. ಅತ್ತೆ ಮಾವನ ವಿಷಯದಲ್ಲಿ ಐ ಆಮ್ ಲಕ್ಕಿ, ನಾನು ಮದುವೆ ಸ್ವಲ್ಪ ದಿವಸದಲ್ಲೇ ಇಬ್ರು ಖಾಲಿ. ಅದೆಲ್ಲ ನಾಳೆ ನೋಡ್ಕೊಂಡ್ರಾಯ್ತು, ತುಂಬಾ ಲೇಟ್ ಆಗಿದೆ. ಕಮ್ ಆನ್ ಲೆಟ್ಸ್ ಗೋ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ನಾನೀಗ ಈ ಮಾತ್ರ ನಿಂದನೆ ಹೋದ್ರೆ ನನಗೆ ನಿದ್ದೆ ಬರೋಲ್ವೇ? ನಾನ್ ನಿನ್ ಕತ್ನಲ್ಲಿ ಬಿಗಿದಿರೋ ಈ ತಾಳಿ ಗಟ್ಟಿಯಾಗಿರೋವರೆಗೂ ನಾನ್ ಜೋತ ಹೊಡೆಯೋದು ಎಲ್ಲಿ ಬಂತೆ? ಕೊಡೆ ಕೊಡು. ಬರ್ಬೇಕು ಬರ್ಬೇಕು ಅಳಿದೇವ್ರು, ಏನ್ ಮಾಡ್ಲಿ, ನನಗಿರೋಳು ಒಬ್ಳೇ ಹೆಣ್ಮಗಳು, ಮೂಟೆಷ್ಟು ನೋಡ್ಬೇಕು ಅಂತ ಆಸೆ, ಅದಕ್ಕೆ ಈ ಮೂಟೆ ಲಗೇಜ್ ಮಾಡಿಸ್ಕೊಂಡು ರೈಲಲ್ಲಿ ಓಡ್ ಬಂದ್ಬಿಟ್ಟೆ. ಯಾಕೋ ರಾಮು, ಏನಾಯ್ತು? ಸುಪ್ಪ ಕಣ್ಣಿಂದ ಹೊಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಕಬ್ಬಿಣಿಯಿಂದ ಕೈ ಸುಟ್ಬಿಟ್ಟ. ಏನಕ್ಕ ಬರ ಇಲ್ಲಿ, ಶರ್ಟ್ ಏನ್ ಮಾಡ್ಕೊಂಡ್ಯೋ? ಬೀಡಿ ಹತ್ತಿಸ್ಕೊಳ್ಳ ಅಂತ ಬೆಂಕಿ ಪಟ್ಟಣ ಹುಡುಗದೆ, ಸಿಕ್ಲಿಲ್ಲ, ಸ್ಟೌ ಹತ್ರ ಹೋದೆ, ಬೀಡಿ ಹತ್ಕೊಳ್ಳಿಲ್ಲ, ಶರ್ಟ್ ಹತ್ಕೊಳ್ತು. ಏನಾಯ್ತು ಅಂತ ಕೇಳ್ತಾ ಇದ್ದೆ, ಕಣ್ ಕಾಣ್ತಾ ಇಲ್ಲ ನನಗೆ? ನಾನು ಬರೋ ಸ್ವಲ್ಪ ತಡವಾಗಿದ್ದೀರ ಮನೆಯನ್ನು ಹತ್ಕೊಂಡು ಉಳಿದು ಹೋಗ್ತಾ ಇತ್ತು. ಇಟ್ಟಿದ್ದಲ್ಲ ಎಲ್ಲೋಯ್ತು ಪುಟ್ಟ, ಈ ಕಿವಿ ಮೇಲೆ ಸಿಗಿಸ್ಕೊಂಡಿದ್ದೆ, ಕೈ ಕೊಟ್ಬಿಡು. ನಿಮ್ಮ ಕಿವಿ ಮೇಲೂ ಇಲ್ಲ, ಎಲ್ಲೋಯ್ತು ಎಲ್ಲೋಯ್ತು. ಯಾಳ ಮುಂಡೇವೆ ಇಲ್ಲಿದೆಯಾ? ಸೆಟ್ ಹೊಡೆದೋಯ್ತು, ಬಗ್ಗಕ್ಕಾಗಲ್ಲ, ನೀವೇ ಸ್ವಲ್ಪ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಡಿ ಅಳಿ ಅಂದ್ರೆ. Thank you.
ಪಾರ್ವತಿ, ಅಳ್ಬೇಡ. ಜಗತ್ನಲ್ಲಿ ಏನೇ ಕಷ್ಟ ಬಂದ್ರು ನಾನು ಸಹಿಸ್ಕೋಬಲ್ಲೆ. ನೀನ್ ಕಣ್ಣೀರ್ ಹಾಕಿದ್ರೆ, ನೀನ್ ನೊಂದ್ಕೊಂಡ್ರೆ ಮಾತ್ರ ನಾನು ಸಹಿಸ್ತಾರೆ ಪಾರ್ವತಿ. ಬೇಡ, ಅಳ್ಬೇಡ ಪಾರ್ವತಿ. ಆಫೀಸ್ ಹೊತ್ತಾಗಿದೆ, ಹೋಗ್ಬೇಕು. ನಾನೇ ಲೇಟ್ ಆಗಿ ಹೋದ್ರೆ ಕೆಲಸಗಾರ ಇನ್ ಟೈಮ್ ಬರ್ತಾರೇನು? ಸಂಜೆ ಕಾರ್ ಕಳಿಸ್ತೀನಿ, ರಿಸೆಪ್ಷನ್ ಹೋಗ್ಬೇಕು, ರೆಡಿಯಾಗಿದೆ. ಏನ್ ಜನ, ಏನ್ ಒಳಗಡೆ ಬಂದ್ರೆ ಫ್ಯಾನ್ ಆದ್ರೂ ಹಾಕಿರ್ಬಾರ್ದಾಗಿತ್ತು. ಏನು ಕೂತೆ ಬಿಟ್ರಲ್ಲ ಗಿಂಡ ಏನು ಅಂತ? ಇನ್ನೇನ್ ಮಾಡ್ಬೇಕೆ? ಎದ್ದು ಹೊರಗಡೆ ಹೋಗಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಇದು ನನ್ನ ಬೆಡ್ರೂಮ್, ನಾನು ಹೋಗೋದಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಸದಾ ಸರಸ. ಆ ಪಾರ್ವತಿ ಕುಮಾರ್ ನೋಡಾದ್ರು ಕಲ್ತ್ಕೋಬಾರ್ದೆ? ಹೌದು, ಇವತ್ ಯಾಕ ಅವರಿಬ್ರು ಅಷ್ಟೊಂದು ಸೀರಿಯಸ್ ಆಗಿದ್ರು? ಇನ್ನೇನು, ಬಂದಿದಾರಲ್ಲ ಅವ್ರ ಅತ್ತೆ ಮಾವ, ಏನ್ ಹಗರಣನೋ ಏನೋ. ನಮ್ ಮಗನ್ಗೆ ಈ ತಾಪತ್ರಯನೇ ಇಲ್ಲ. ಯಾಕೆ? ಅವನಿಗತ್ತೆ ಮಾವ ನಮ್ ಪಾರ್ವತಿ ಕುಮಾರ್ ತಾನೆ. ಚಿಕ್ಕಮ್ಮ, ಚಿಕ್ಕಮ್ಮ, ಯಾಕೆ ಇಲ್ಲಿ ಮಲಗಿದ್ದೀಯಾ? ಎಲ್ರು ಓಡಾಡೋ ಜಾಗ, ಒಳಗ್ ಮಲ್ಕೋಬಾರ್ದೆ? ಏನ್ ಬೇಡದಪ್ಪ, ಸುಬ್ಬ ಸಾಯಂಕಾಲ ಹೋದೋನು ಇನ್ನೂ ಬರ್ಲೇ ಇಲ್ಲ. ಎಲ್ಲಿ ಹಾಳಾಗೋದ್ನೋ ಏನೋ, ಅದೇ ಯೋಚನೆ ಆಗೋಬಿಟ್ಟಿದೆ. ನೀನೇನಲ್ಲ, ನಾನೇ ಗೆದ್ದಿದ್ದು. ಏಸೆ ದೊಡ್ಡದು ಗೊತ್ತಾ? ಏನಿಲ್ಲ, ಅದೆಲ್ಲ ಕಟ್ಟಿಟ್ಬಿಡು. ಸುಬ್ಬ ಏನಲ್ದ ನಿನ್ಗೆ ಅತ್ತಸ ಬಿಸಾಕು. ಪಾಯಿಂಟ್ ಕಡಪಸ್ ಅಂತ ಸುಬ್ಬ ಅಲ್ಲ, ಬಿಸಾಕು ಕಾಸ್ನ. ಯಾರು ಹೇಳ್ಕೊಟ್ರಿ ಆಟ? ಯಾರು ಹೇಳ್ಕೊಟ್ಟಿದ್ದು? ಯಾರು? ಸುಬ್ಬ. ಸುಬ್ಬ ದುಡ್ಡು ಎಲ್ಲಿತ್ತು? ದುಡ್ಡು ಗೋಲಕದಿಂದ. ಗೋಲಕದಿಂದ? ಗೋಲಕದಿಂದ ದುಡ್ಡು ಕಳ್ತಾನ ಮಾಡ್ತೇನೆ. ಬಡವ ಬಡವ ಕಳ್ತಾನ. ಏನಲ್ಲೇ ನನ್ನ ದಿವಸ ಹಿಂಗ್ ಕಾಲ್ಸನ ಮುಗ್ತೀರಾ? ನೋಡಿ ನೋಡಿ, ನಿನ್ನ ಮಕ್ಕಳು ಪ್ರತಾಪನ. ಬುದ್ಧಿ ಹೇಳ್ತೀನಿ. ನೀನು ಮನೇಲಿ ನಿಂತ್ಬಿಟ್ರೆ ಸುಬ್ಬ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಮೊದಲು ದುಡ್ಕೊಂಡು ಪಾತಾಡಯ್ಯ, ನಿನಗೆ ಹೇಳ್ತಾ ಇರೋದು ಬಾರಯ್ಯ. ಏನೋ ಸುಬ್ಬ, ಯಾರವರು, ಏನ್ ಮಾಡ್ದಿಯೋ? ಏನಿಲ್ಲ ಅಮ್ಮ, ಇವನು ಗಾಡಿಲಿ ಸಿಹಿ ತಿಂಡಿ ಮಾಡ್ತಾ ಇದ್ದಮ್ಮ. ಜಹಾಂಗೀರ್ ತೊಗೊಂಡ್ಬಿಟ್ಟಿದ್ದೇನೆ, ಎಷ್ಟಪ್ಪ ಬೆಲೆ ಅಂದೆ? 50 ಪೈಸಾ ಅಂತ. ಮೈಸೂರ್ ಬಾಗ್ ತೊಗೊಂಡ್ಬಿಟ್ಟಿದ್ದೇನೆ, ಎಷ್ಟಪ್ಪ ಬೆಲೆ ಅಂದೆ? 40 ಪೈಸಾ ಅಂತ. ಮೈಸೂರ್ ಬಾಗ್ ತಿಂದ್ಬಿಟ್ಟು ಜಹಾಂಗೀರ್ ವಾಪಸ್ ಕೊಟ್ಬಿಟ್ಟು 10 ಪೈಸಾ ಕೊಡು ಅಂದ್ರೆ ನನ್ನೇ ಹೊಡೆಯಕ್ ಬರ್ತಾನ ನೋಡಮ್ಮ. ಕೇಳಿದ್ರ ಕೇಳಿದ್ರ ನ್ಯಾಯನ? ಮೈಸೂರ್ ಪಾಕ್ ನ ಪುಕ್ಸಿಟ್ಟೆ ನುಂಗಿ ನನ್ನೇ ಕಾಸು ಪಡ್ಕೊಂತಾರೆ ಈ ಪದ್ಮಾಷ್. ಏನೋ ಮಗು ಕೇಳಿದ್ರೆ ಹೀಗ್ ಓಡಿಸ್ಕೊಂಡ್ ಬರೋದೇನಪ್ಪ? ಅಷ್ಟು ದೊಡ್ಡ ಸ್ನೇಹಿತರೆ, ಮೊದಲು ಬಿಸಾಕ್ರಿ ಕಾಸ್ತ. ಯಾಕಪ್ಪ ಗಲಾಟೆ ಮಾಡ್ತೀಯ? ದುಡ್ಡು ತಾನೇ ಬೇಕು. ಆ ನೋಡಿದ್ರೆ ಆಕಾರ, ಬಾ ನೋಡಿದ್ರೆ ಬೊಡ್ಕೊ ಅಂದ ಹಾಗೆ. ಆ ಹಾ, ನೋಡಕ್ ದೊಡ್ಡ ಬಂಗ್ಲೆ, ಕೊಡೋ ಕಾಸು ಹೇಳಿದ್ರೆ 58 ಮಾತಾಡ್ತಾರೆ. ಬೀದಿಲ್ ಹೋಗೋ ಭಿಕಾರಿಗಳು ನನ್ನ ಕಂದನ್ನು ಬೈತಾ ಇದ್ರು, ನೋಡ್ಕೊಂಡು ಸುಮ್ಮನೆ ಇದ್ದಾರಲ್ಲ. ಭಾಮೈದಾನ ಕರುಣೆ ಸ್ವಲ್ಪ ಆದ್ರೂ ಬೇಡ? ಚಿಕ್ಕಮ್ಮ ಸಾಕು ಸುಮ್ಮನೆ, ನೀವು ಮಾಡ್ತಿರೋ ಅನ್ಯಾಯನ ಸಹಿಸ್ಕೊಳ್ಳೋದು ಅಲ್ದೆ ನಿಮ್ ಪರವಾಗಿ ವಾದ ಬೇರೆ ಮಾಡ್ಬೇಕಾಗಿತ್ತೇನು? ದೇವಸ್ಥಾನದಾಗಿದ್ದ ಮನೆ ದೇವದ ಮನೆ ಆಗೋಯ್ತು. ಅಯ್ಯೋ ಏನಂದ್ಯೆ, ನಿಮ್ಮಿಂದ ಈ ಮನೆ ನರ್ಕ ಆಗೋಯ್ತು ಅಂದೆ. ನಮ್ಮನ್ನ ಯಾಕೆ ಅಂತಿ? ನಾವೇನ್ ಅನ್ಯಾಯ ಮಾಡಿದ್ದು? ಬೆಳಿಗ್ಗೆ ಅವ್ರನ್ನ ಉಪವಾಸ ಕೆಡುವುದ್ರಿ, ಹಾದಿಲ್ ಬೀದಿಲ್ ಹೋಗೋದನ್ನೆಲ್ಲ ಮನೆ ನುಗ್ಗು ಹಾಗೆ ಮಾಡಿದ್ರಿ. ಮರ್ಯಾದಿಂದ ಓಡಾಡ್ಕೊಂಡಿದ್ದವ್ರನ್ನ ಅವಮಾನದಿಂದ ತಲೆ ತಗ್ಸೋ ಹಾಗೆ ಮಾಡಿದ್ರಿ. ಇದಕ್ಕಿಂತ ಇನ್ನೇನ್ ಅನ್ಯಾಯ ಮಾಡ್ಬೇಕು? ಏನೇ ಅಪರೂಪಕ್ಕೆ ಮಗಳು ನೋಡಕ್ ಬಂದ್ರೆ ನಮ್ಮನ್ನೇ ಬಾಯಿ ಬಂದಂಗ ಅಂತ ಇದ್ದೀಯಾ? ನಮಗೂ ಮಾನ ಮರ್ಯಾದೆ ಅನ್ನೋದಿದೆ,
ನಿಮ್ಗೆ ಇಷ್ಟ ಇಲ್ದಿದ್ರೆ ನೇರವಾಗಿ ಹೇಳು, ನಾವ್ ಇವತ್ತು ಊರ್ಗೆ ಹೋಗ್ತೀವಿ. ಧಾರಾಳವಾಗಿ ಹೋಗಿ, ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು. ನನಗ್ ಗೊತ್ಕಣೆ, ಇದು ನಿನ್ ಬಾಯಿಂದ ಬರೋ ಮಾತಲ್ಲ, ಎಲ್ಲ ದುಡ್ಡಿನ ಮದ. ತಾನ್ ಹೇಳಕ್ ಬಿಗ್ಮಾನ, ಅದಕ್ಕೆ ಹೆಂಡತಿ ಬಾಯಿನಲ್ಲಿ ಹೇಳ್ತಿದ್ದಾನೆ. ನ್ಯಾಯವಾದ ಗಂಡಸಾಗಿದ್ರೆ ಈ ಮೋಸದಾರಿ ಯಾಕೆ ಬೇಕು? ಚಿಕ್ಕಮ್ಮ ಏನಿದೆ ಮೋಸದಾರಿ? ಅವ್ರಿಗೆ ತಿಳಿದೇ ಇರೋ ದಾರಿ. ಈ ವಯಸ್ಸಿನಲ್ಲಿ ನಿನಗೆ ಯಾಕೆ ಅವ್ರ ಬುದ್ಧಿ ಹೇಳ್ಬೇಕು ಅಂತ ನಾನು ಹೇಳ್ದೆ. ಇವೆಲ್ಲ ಸೇರ್ಕೊಂಡು ಇದುವರೆಗೂ ಮಾಡಿದ ರಾಧಾಂತ ಸಾಕು, ಇನ್ಮೇಲೆ ನನ್ನ ಕೈ ಸೇರ್ಸೋಕ್ಕಾಗಲ್ಲ. ನಿನ್ ಗಂಡ ಒಂದು ಗೂಡೆ ಮಲ್ಲಿಗೆ ಹೂ ತಂದ್ಕೊಡ್ತಾನೆ, ತಲೆ ಮೇಲೆ ಹೇರ್ಕೋ, ಸಹಿಸ್ಕೊಂತಾನೆ. ಯಾಕೆ ಚಿಕ್ಕಮ್ಮ ಹೀಗೆ ಚುಚ್ಚು ಮಾತಾಡ್ತೀಯ? ಒಬ್ಬೊಬ್ಬ ಹೆಂಗಸು ಈ ಹೂವು ಕುಂಕುಮ ಎರಡು ಶಾಶ್ವತವಾಗಿರ್ಲಿ ಅಂತ ತಾನೆ. ಗಂಡ ಕಟುಗ್ನಾಗ್ಲಿ ಕುರುಡ್ನಾಗ್ಲಿ ಕಳ್ಳನಾಗ್ಲಿ, ಅವನ್ ಕೊಡೋ ಕಿರ್ಕೊಳ ಕಷ್ಟನೆಲ್ಲ ನುಂಗ್ಕೊಂಡು ಸಂಸಾರನ ನೀಗ್ಸೋದು. ಮಗಳ ಸೌಭಾಗ್ಯದ ವಿಚಾರನ ಇಷ್ಟು ಕೇವಲ ಮಾತಾಡು. ನಿನ್ನ ನನ್ ಚಿಕ್ಕ ಮಾತೆ ಹೇಳ್ಕೊಂಡು ಕೂಡ ನನ್ ನಾಚಿಕೆ ಆಗುತ್ತೆ. ಏನಾಗ್ತಾ ಇದೆ ನಿನಗೆ? ಯಾಕೋ ತಲೆ ಸುತ್ತ ಇದೆ ಅಂದ್ರೆ ಯಾಕೆ ಕುದ್ದು ಬೇಗ ನಿನಗೆ ಅಂತ? ತಾಯಿ ಶಾಪ ಅಂದ್ರೆ ಸುಮ್ಮನೆನಾ? ನನ್ನಂದ್ರೆ ನಡಿ ನಡಿ, ಸ್ವಲ್ಪ ರೆಸ್ಟ್ ತಗೋ. ಯಾರೋ ಕೂಗಿದ್ದು ನಂಗ್ ಗೊತ್ತಿಲ್ಲ ಅಪ್ಪ. ಸುಳ್ಳು ಬಗಳ್ತೀಯ, ನಿಮ್ಮಪ್ಪನ್ನ ಹೆಸರು ಕರಿತೇನು? ನೀನ್ ಮಾತ್ರ ನನ್ನ ಹೆಸರು ಕೂಗ್ಬೋದಾ? ಕತ್ತೆ, ನಾನ್ ಹೆದರ್ಕೊಂಡ್ ಬಿಟ್ನಲ್ಲೋ. ಯಾಕೆ? ನಾನು ಊರ್ನಲ್ಲಿರೋ ಸಾಲಗಾರರು ಗೊತ್ತಾಗ್ಬಾರ್ದು ಅಂತ ನಾನು ಬಚ್ಚಿಟ್ಕೊಂಡಿದ್ರೆ. ನಾನ್ ಆಗ್ಲ ಎಲ್ರಿಗೂ ಹೇಳ್ಬಿಟ್ಟೆ ನೀನ್ ಬಂದಿದ್ಯಾ ಅಂತ. ಹೇಳ್ಬಿಟ್ಟ? ಹೇಳೇ ಬಿಟ್ಟ? ಅಯ್ಯೋ, ನನ್ನ ಗ್ರಹಚಾರಾನೇ ಇಲ್ಲಿ ನಿಮ್ಗಳ ಕಾಟ ಸಹಿಸ್ತಾ ಇದ್ದೆ. ಮಗಳ ಮನೆಯಲ್ಲಾದ್ರೂ ಒಂದಿಷ್ಟು ದಿವಸ ಹಾಯ್ ಆಗಿರೋಣ ಅಂತ ಅಲ್ಲೋದ್ರೆ ನಿಮ್ಮಿಂದ ಅಲ್ಲೂ ಪಡಬಾರ್ದು ಅವಮಾನ ಪಟ್ಕೊಂಡು ಬಂದಿದ್ದಾಯ್ತು. ಯಾಕ್ರಿ ಅವಮಾನ ಆಗುತ್ತೆ? ಪಾರ್ವತಿನಲ್ಲಿ ಕರೆಸ್ತೀನಿ, ನಿಮ್ ಮಳಿಯ ಬಂದು ನನ್ ಕಾಲಿಡ್ಕೊಂಡು ತಪ್ಪಾಯ್ತು ಅಂತ ಕೇಳ್ಕೊಳ್ಳೋವರೆಗೂ ಅವಳು ಇಲ್ಲಿ ಕರೆಸೋದಿಲ್ಲ. ಎಲ್ಗೋಗ್ತೀಯ? ಪೋಸ್ಟ್ ಆಫೀಸ್ಗೆ. ಯಾಕೆ? ಟೆಲಿಗ್ರಾಮ್ ಕೊಡ. ಅಯ್ಯೋ, ಟೆಲಿಗ್ರಾಮ್ ಗೊತ್ತಾ? ಏನದು? ಏನಂದ್ರೆ ನಮ್ ತಂದೆ ಮೈ ಹುಷಾರಿಲ್ಲ, ಟೆಲಿಗ್ರಾಮ್ ಬಂದಿದೆ. ಸಾವಿರ ರೂಪಾಯಿ ಕಳಿಸ್ಬಿಡು, ತಕ್ಷಣ ಹುಷಾರಾಗ್ಬಿಡ್ತಾರೆ. ಮೈಗೆ ಹುಷಾರಿಲ್ಲ ಅಂತ ಟೆಲಿಗ್ರಾಮ್ ಬಂದಿರುವಾಗ ನಾನು ಹೋಗದೆ ಇದ್ರೆ ಚೆನ್ನಾಗಿರುತ್ತೀಯೇ? ಬುದ್ಧಿ ಇಲ್ಲ ನಿನಗೆ ಕುಮಾರ್, ಕಳಿಸ್ಕೊಡಪ್ಪ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೀಗ್ ಮಾಡಿದ್ವೆಲ್ಲ ಅಂತ ಸಾಯೋವರೆಗೂ ಕೊರಗಬೇಕಾಗುತ್ತೆ. ಸರಿ, ಎರಡು ದಿವಸ ಇದ್ದು ಬಂದು ಬಿಡಬೇಕು. ಎರಡು ದಿವಸ ಆಗ್ಲಿ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ದುಡ್ಡೇನಾದ್ರೂ ಕೇಳಿದ್ರೆ ಕೊಟ್ಬಿಟ್ಟು ತಕ್ಷಣ ಹೊರಟು ಬಾ, ಅಲ್ಲೇ ಇದ್ಕೋಬೇಡ. ಏನು, ನೀನ್ ಇಲ್ಲಿದ್ದೆ ಹೋದ್ರೆ ನನಗ್ ಬಹಳ ಕಷ್ಟ ಆಗುತ್ತೆ. ನಂಗ್ ಗೊತ್ತಿಲ್ವಾ ಅಂದ್ರೆ ನನ್ ಮನ್ಸು ಕೂಡ ಇಲ್ಲೇ ತಾನೇ ಇರುತ್ತೆ. ನನ್ ಮನ್ಸು ಎಲ್ಲಿರುತ್ತೆ? ಏನಂದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಲಾ? ಏನ್ ಪಿಕ್ನಿಕ್ ಹೊರಟಿದ್ಯಾ? ಹೋಗಿ ತಕ್ಷಣ ಬಂದು ಬಿಡೆ, ಎರಡು ದಿವಸದಲ್ಲಿ ಬಂದು ಬಿಡ್ಬೇಕು. ಎರಡು ದಿವಸ? ಗಾಡಿಲಿ ನಿಮ್ಮ ಅಪ್ಪನ ಕರೆಯೋ. ಅಪ್ಪ, ಅಪ್ಪ, ಅಪ್ಪ. ಅಯ್ಯೋ ಬನ್ರಿ.
ಯಾಕೆ ಅಕ್ಕ ಬರ್ತಾ ಇದ್ದಾಳೆ? ಅದಕ್ಕೋ ಮೇಲ್ಗೋ ಪ್ರಾಣ ತೆಗೆದು ಬಿಟ್ಟಿಯಾ? ಅಮ್ಮ ಗೊಟಕ್ ಅಂದ್ಮೇಲೆ ಅಪ್ಪ ಪಟಕ್ ಅನ್ನೋದು. ಸುಮ್ಮನೆ ಇದ್ದೀರಾ? ಕಾಯಿಲೆ ಯಾಕೆ ಅಪ್ಪ? ಅದಕ್ಕೆ ಮೂರು ಔಷಧಿ ತಕ್ಕಿರೋದು. ಇದು ರೆಡ್ ಇಂಕ್, ಇದು ಕೊಚ್ಚೆ ನೀರು, ಅಪ್ಪ ಇದು ಕಳ್ಳಿ ಹಾಲು. ಇದೆಲ್ಲ ಯಾಕೋ ಎಲ್ಲ ಕುಡ್ಸಕ್ಕೆ ಪಾತಿ ಮುಂದೆ ಇದೆ. ನನಗ್ ಕಳ್ಳಿ ಹಾಲು ಕುಡಿಸ್ತೀಯನೋ? ನೀನ್ ಚಿಕ್ಕ ವಯಸ್ಸಲ್ಲಿ ಕತ್ತೆ ಹಾಲು ಕುಡಿತಾ ಇದ್ದಂತೆ, ಅದಕ್ಕೆ ಇವಾಗ ಕಳ್ಳಿ ಹಾಲು. ಗಾಯ ಬಂದ್ಬಿಟ್ಟಲ್ಲ ಅಮ್ಮ. ಅಪ್ಪ ಅಪ್ಪ ಯಾಕಪ್ಪ ನಿಂಗೆ ಹೀಗಾಯ್ತು? ಮಾತಾಡಪ್ಪ ಸ್ವಲ್ಪ ನೋಡಿ ಸಲ ಮಾತಾಡ್ರಿ. ಏನಾಯ್ತು? ದೊಡ್ಡ ರೋಗ. ನಿನ್ ಬಿಟ್ಟು ಬಂದಿದ್ದೆ ಬಂದಿದ್ದು ಪಾರ್ವತಿ ಪಾರ್ವತಿ ಅಂತ ಅಳತಾ ಬಿದ್ಬಿಟ್ರು. ಮತ್ತೆ ಹೇಳೇ ಇಲ್ಲ. ಪಾರ್ವತಿ ಬಂದಿದ್ದೀನಿ ನೋಡಪ್ಪ. ನೋಡ್ಲಿ ಚಾಮುಂಡೇಶ್ವರಿ ಇದಾಳಲ್ಲ ಅಪ್ಪ. ಸತ್ತೆ. ಏನಪ್ಪ ಏನಾಯ್ತು? ಹೇಳ್ತಾ ಇದ್ದಾನಲ್ಲ ಸತ್ತೆ ಸತ್ತೆ ಅಂತ, ಸತ್ತೋಟ್ಟಾರೆ ಅಂತ ಕಾಣುತ್ತೆ. ಬೇಡಮ್ಮ ಬೇಡ. ಅಪ್ಪ ಮಗುನ ಸಂಡ ಮಾಡ್ಬೇಡ ಕುಡಿಯಪ್ಪ. ಅಯ್ಯೋ ಅದು ಕಹಿ ಅಮ್ಮ ಕಹಿ. ಔಷಧಿ ಕಹಿ ಆಗಿಲ್ಲದೆ ಶ್ರೀರಾಮ್ ನವಮಿ ಪಾನ್ ಕಾಯ್ತಾ ಇರುತ್ತೆ. ಅಕ್ಕ ನಾನ್ ಕೈ ಹಿಡ್ಕೋತೀನಿ ನೀನ್ ಕುಡಿಸು. ಅಪ್ಪ ಒಂದ್ ಡೋಸ್ ಕೊಟ್ಬಿಡಪ್ಪ. ಕಣ್ಣು ಹೋಗುತ್ತಮ್ಮ. ಕುಡಿಬೇಕಲ್ಲ ಅಂತ ಆಟ ಕರ್ತಾ ಇದ್ದಾನೆ. ಕಣ್ಣು ಹೋಗಲ್ಲ ಮೂಗು ಹೋಗಲ್ಲ. ಅಕ್ಕ ನೀನ್ ಕುಡಿಸು. ಕಳ್ಳಿ ಹಾಲಮ್ಮ ಕಳ್ಳಿ ಹಾಲು. ಏನಪ್ಪ ಇದು ಯಾಕೆ ಹೀಗ್ ಮಾಡಿದ್ರಿ ಪಾರ್ವತಿ? ನಿಜ ಹೇಳ್ಬಿಡ್ತೀನಮ್ಮ, ನಿನ್ನ ಬಿಟ್ಟರೋಕ್ ನಮ್ಮಿಂದ ಆಗ್ಲಿಲ್ಲ ತಾಯಿ. ಈಗೆಲ್ಲ ಆಟ ಕಟ್ಟಿದ್ರು ನಿನ್ ಗಂಡ ಕಳ್ಸ್ಕೊಡ್ತಾನೆ ಅಂತ ಈಗೆಲ್ಲ ಮಾಡಿದ್ವ ಮಾತೆ. ನೀವ್ ಈ ತರ ಮಾಡಿದ್ದು ಅವ್ರಿಗೆ ಗೊತ್ತಾದ್ರೆ ನನ್ನಲ್ಲಿ ಕಳಿಸ್ತಾರ? ಚುಚಿ ನೀವ್ ಹೀಗ್ ಮೋಸ ಮಾಡ್ತೀರಿ ಅಂತ ನಾ ಖಂಡಿತ ಅನ್ಕೊಂಡಿರ್ಲಿಲ್ಲ. ಪಾರ್ವತಿ ನಾವೇನ್ ತಪ್ಪು ಮಾಡಿದ್ರು? ಎಲ್ಲ ನಿನ್ನ ಮೇಲಿರೋ ಪ್ರೀತಿ ತಾನೆಮ್ಮ. ಸುಬ್ಬ ಗಾಡಿ ತಗೊಂಡ್ಬರ, ನಾನು ಇಲ್ಲೇ ಹೋಗ್ಬೇಕು. ಪಾರ್ವತಿ ನಿನಗೂ ನನ್ನ ಹಾಗೆ ವಯಸ್ಸಾಗಿ ಮಕ್ಕಳನ್ನ ಬಿಟ್ಟರೋ ಗತಿ ಬಂದಿದ್ರೆ ಆಗ ನನ್ನ ಸ್ಥಿತಿ ಏನು ಅಂತ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ತಿದ್ದೆ ಅಮ್ಮ. ಅಮ್ಮ ಹೇಗೂ ಬರೋದು ಬಂದಿದೀಯಾ? ಒಂದು ನಾಲ್ಕು ದಿನ ಇಲ್ಲಿದ್ದು ಈ ಮುದಿ ಜೀವದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಕೊಡಮ್ಮ. ಕೊಡ್ತೀಯಮ್ಮ ಇರ್ತೀಯಮ್ಮ? ಏನಮ್ಮ ನಾನಿಷ್ಟು ಕೇಳ್ಕೊಂಡ್ರು ನೀನು ಸ್ವಲ್ಪವೂ ಕನಿಕರ ಬರ್ಲಿಲ್ವಲ್ಲಮ್ಮ. ಸರಿ ನಾಕೇನಾಗ್ತೀವಿ ಸರ್, ಬುಧವಾರ ನಾನು ಹೊರಟೋಗ್ತೀನಿ. ಹಾಗೆ ಮಾಡಮ್ಮ. ಇದೇನಮ್ಮ ಹೊಸ ನಕ್ಲಿಸ್ ವಜ್ರದ? ಪುಣ್ಯ ಮಾಡಿ ಒಳ್ಳೆ ಗಂಡನ ಕೈ ಹಿಡ್ದಿದ್ಯಾ, ವಜ್ರ ವೈಡೂರ್ಯ ಎಲ್ಲ ತಂದು ಹೇರ್ತಾನೆ. ನಾನು ಇದ್ದೀನಿ ನೋಡು ಬಿಚ್ಚೋಳೆ ಗೌರಮ್ಮನಿಗೆ. ಮುಚ್ಚೆ ಬಾಯಿ. ಅತ್ತೆ ಪಡೆದಿದ್ದ ಅತ್ತೆಗೆ, ಕತ್ತೆ ಪಡೆದಿದ್ದ ಕತ್ತೆಗೆ. ಪಾರ್ವತಿ ಪಾರ್ವತಿ ಏನ್ ಮಾಡ್ತಾ ಇದ್ದೀನಿ ನೀನು? ಅವಳ ಊರಿನಲ್ಲಿ ಇರಲಿಲ್ಲಪ್ಪ. ಅವಳಿಲ್ಲ ಅನ್ನೋದೇ ಮರ್ತು ಹೋಗಿತ್ತು. ನಂಗೆ ಯಾವ್ದಾದ್ರು ಕಾಗದ ಬಂತಾ? ಇಲ್ಲ ತಾಯಿ, ನಿಮ್ ತಂದೆಗೆ ನೋಟಿಸ್ ಬಂದಿದೆ. ಏನಪ್ಪ ಅದು? ಅಯ್ಯೋ ಈ ಮನೆ ಮೇಲೆ 10,000 ರೂಪಾಯಿ ಸಾಲ ತಗೊಂಡಿದ್ವಮ್ಮ. ಇನ್ನು 2 ದಿವಸದಲ್ಲಿ ಹಣ ಕೊಡದೆ ಹೋದ್ರೆ ಮನೇನ ಹರಾಜ್ ಹಾಕ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಹೀಗೆಲ್ಲ ಹೇಳಿದ್ರೆ ಅವಳಿಗೆ ಹೇಗೆ ಅರ್ಥ ಆಗುತ್ತೆ? ನೋಡು ಪಾರ್ವತಿ, ಇದು ನಿನ್ ಮದುವೆಗೆ ಮಾಡಿದ ಸಾಲ, ಬಡ್ಡಿ ಬಡ್ಡಿ ಬೆಟ್ಟದ ಹಾಗೆ ಬೆಳೆದ್ ಬಿಟ್ಟಿದೆ. ಏನೋ ಅಷ್ಟೋ ಇಷ್ಟು ಚಿನ್ನ ಇದ್ದಿದ್ರೆ ಇಂತ ಆಪತ್ ಕಾಲದಲ್ಲಿ ಮಾರಿ ದುಡ್ಡಾದ್ರೂ ತರ್ಬೋದಾಗಿತ್ತು. ಏನ್ರಿ ಆ ಜಮೀನ್ ಮಾರಿದ್ದು 10,000 ರೂಪಾಯಿ ಬರಬೇಕಾಗಿತ್ತಲ್ಲ, ಅದ ನಿಂತ್ಕೊಂಡ್ ಬರ್ಬಾರ್ದು? ಅದ ಬರೋದು 5-6 ದಿವಸ ಆಗುತ್ತೆ ಕಣೆ. 5-6 ದಿವಸಕ್ಕಾದ್ರೂ ಕೊಡ್ತಾನೋ? ಹಾಗಂದ್ರೆ ಹೊಡೆದೇ ಹೋದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಪಂಟ ಮುಡಿದು ವಸೂಲ್ ಮಾಡ್ತೀನಿ. ಪಾರ್ವತಿ ಈಗ ನೀನ್ ಮನ್ಸ್ ಮಾಡಿದ್ರೆ ಖಂಡಿತ ನಮ್ಗೆ ಸಹಾಯ ಮಾಡ್ಬೋದು. ಹೇಳ್ ಚಿಕ್ಕಮ್ಮ.
ಆ ವಜ್ರದ ನೆಕ್ಲೆಸ್ ಕೊಡ್ತೀಯ? ನಾಲ್ಕು ದಿನ ಕಷ್ಟ ತೀರಿಸ್ಕೊಳ್ಳೋದಕ್ಕೆ ಆಡವಿಟ್ಟಿರ್ತೀವಿ, ಜಮೀನ್ ಮಾರಿ ದುಡ್ಡು ಬಂದ ತಕ್ಷಣ ಬಿಡಿಸ್ಕೊಟ್ಬಿಡ್ತೀವಿ. ಬೇಡ ಚಿಕ್ಕಮ್ಮ, ಇದನ್ನ ತುಂಬಾ ಆಸೆಯಿಂದ ತಂದುಕೊಟ್ಟಿದ್ದಾರೆ. ಈ ವಯಸ್ಸಿನಲ್ಲಿ ಅವಮಾನ ತಡಿಲಾರದೆ ನಿಮ್ ತಂದೆಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿನಗೆ ಸಂತೋಷನ ಹೇಳ್ರಿ ನಿಮ್ ಮಗಳಿಗೆ. ಪಾರ್ವತಿ, ಈ ನಿನ್ ವಜ್ರಧಾರಕ್ಕೆ ನಾನಮ್ಮ ಜವಾಬ್ದಾರ. ನೋಡು, ನಾನ್ ನಿನ್ನ ತಂದೆ, ನನ್ನ ಮಾನ ಮರ್ಯಾದೆ, ನನ್ನ ಮಗಳು ನೀನಂತ ಇನ್ಯಾರಮ್ಮ ಕಾಪಾಡ್ಬೇಕು? ಕೈ ಮುಗಿದ್ ಕೇಳ್ಕೊತೀನಿ ಪಾರ್ವತಿ. ಅಪ್ಪ, ಸರಿ, ನಿಮ್ಮನ್ನ ನಂಬಿಕೊಡ್ತೀನಿ. ಅಪ್ಪ, ಇದನ್ನ ಪರಿಹಾರ ಅಂತ ತಿಳ್ಕೋಬೇಡಿ, ನನ್ನ ಮಾಂಗಲ್ಯ ಅಂತ ತಿಳ್ಕೊಳ್ಳಿ. ಯಾವ್ದೇ ಅದು ಕಾಗದ ಪಾರ್ವತಿಗೆ ಅವಳ ಗಂಡ ಬರೆದ್ರ ಕಾಗದನೋ ತೆಲಿಗ. ಮತ್ತೆ ಪಾರ್ವತಿ ಕೇಳಿದ್ದಕ್ಕೆ ಯಾವ್ದು ಬಂದಿಲ್ಲ ಅಂದ್ರೆ? ಹಾಗಂದೆ ಇದ್ದಿದ್ರೆ ಅವಳಿಷ್ಟೊತ್ತು ಹೋಗ್ತಿದ್ಲು, ಆಗ ಈ ನೆಕ್ಲೆಸ್ ನನಗೆ ಸಿಕ್ತಾಯ್ತೇನೋ? ಏನ್ ಹೇಳೋ ನಿನ್ನ ಬುದ್ಧಿಗೆ? ಏನ್ ಬೇಕಾದ್ರೆ ಹೇಳಿ, ಮೊದ್ಲು ನಿಮ್ಮ ಅಳಿನಿಗೆ ಒಂದು ಕಾಗದ ಬರೀರಿ. ಅದೇನು ಬರೀಬೇಕು ನೀನೇ ಬರ್ಕೋ, ನಾನು ಹೆಬ್ಬೆಟ್ ಮಡಗ್ತೀನಿ. ಏನೇ ಕುಮಾರ್, ಅರ್ಜೆಂಟ್ ಬಾ ಅಂತ ಫೋನ್ ಮಾಡಿದ್ದೆ, ಏನ್ ವಿಷಯ? ಹೌದು, ತುಂಬಾ ಅರ್ಜೆಂಟ್, ಕೂತ್ಕೋ. ಇವತ್ತೇ ನನ್ನ ಹೆಂಡತಿಗೊಂದು ಡೈವರ್ಸ್ ನೋಟಿಸ್ ಕಳಿಸ್ತೀನಿ. ಏನಂದೆ? ನನ್ನ ಹೆಂಡತಿಗೊಂದು ಡೈವರ್ಸ್ ನೋಟಿಸ್ ಕಳಿಸಬೇಕು ಅಂದೆ. ಯಾಕೆ ಯಾಕೆ ಗೀಕೆ ಅಂತ ಕೇಳ್ಬೇಡ, ನೀನ್ ಹೇಳ್ದಷ್ಟು ಕೆಲಸ ಮಾಡು. ಬರೋದ್ ಎರಡು ದಿವಸ ತಡವಾದ ಇಷ್ಟೊಂದು ದೋಷನೋ ನಿನಗೆ? ನೀನೇ ಹೋಗ್ ಕರ್ಕೊಂಬಾ. ಏ, ನನಗೂ ಮಾನ ಮರ್ಯಾದೆ ಅನ್ನೋದಿದೆ ಕಣ. ಅವರಪ್ಪ ಏನಂತ ಕಾಗದ ಬರೆದಿದ್ದಾನೆ ಗೊತ್ತಾ? ಏನಂತ ಬರ್ದ್ಯಾರೋ ಮಹಾ? ನೀನು ಕಳಿಸುವಂದ ತಕ್ಷಣ ಕಳಿಸೋದಕ್ಕಾಗೋದಿಲ್ಲ, ನಿನಗೆ ಹೆಂಡತಿ ಆಗೋದಕ್ಕಿಂತ ಮುಂಚೆ ಅವಳು ನನ್ನ ಮಗಳು ಅನ್ನೋದನ್ನ ಮರಿಬೇಡ, ನನಗೆ ಯಾವತ್ತು ಮನಸ್ಸು ಬರುತ್ತೋ ಅವತ್ತು ಕಳಿಸ್ತೀನಿ ಅಂತ ಬರೆದಿದ್ದಾನೆ. ಇದನ್ನ ಯಾರು ಬರ್ದಿರೋದು? ಅವರಪ್ಪ. ಅವರಪ್ಪ ತಾನೆ, ಮಗಳಲ್ವಲ್ಲ. ಲೇ, ಪಾರ್ವತಮ್ಮ ಯಾರು ಅಂತ ನನಗ್ ಗೊತ್ತು ಕಣ. ನಿನ್ನ ಮನೆ ದೇವತೆ, ನಿನ್ನ ಮನೆ ಭಾಗ್ಯಲಕ್ಷ್ಮಿ ಕಣ. ಇಂಥವಳಗ್ ಹೋಗಿ ನನ್ನ ಕೈ ಡೈವರ್ಸ್ ನೋಟಿಸ್ ಕೊಡು ಅಂತ ಹೇಳ್ತೀಯ? ಈಗ ಹಾರಾಡ್ತೀಯ? ಇನ್ನೊಂದು ನಿಮಿಷ ಹೋದ್ರೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ಡೈವರ್ಸ್ ನೋಟಿಸ್ ಕೊಡ್ಬೇಕಂತೆ, ಡೈವರ್ಸ್ ನೋಟಿಸ್. ಹೋಗೋ. ಹಾಗಾದ್ರೆ ನಿನ್ ಕೈನಲ್ಲಿ ಆಗೋದಿಲ್ಲ. ಆಗೋದಿಲ್ಲ, ಆಗೋದಿಲ್ಲ, ಆಗೋದಿಲ್ಲ. ಹೋಗಲೇ, ನೀನಲ್ದೆ ಹೋದ್ರೆ ನಿನ್ನಂಥ ಲಾಯರ್ ಇನ್ನೊಬ್ರು. ಯಾಕಪ್ಪ ಫೋನ್ ಸಿಕ್ಲಿಲ್ವಾ? ಫೋನು ಔಟ್ ಆಫ್ ಆರ್ಡರ್. ಫೋನ್ ಅಲ್ಲ, ಔಟ್ ಆಫ್ ಆರ್ಡರ್ ನಿನ್ ತಲೆ. ಇದ್ರಿಗೆ ಸಪೋಸ್ಟ್ ಸೈನ್ ಮಾಡ್ ತಗೋಬೇಕು. ನನಗೂ ಸೈನ್ ಮಾಡಕ್ ಬರುತ್ತೆ. ನಿಮ್ ಸೈನ್ ಆಗೋಲ್ಲಮ್ಮ, ಪಾರ್ವತಮ್ಮ ಸೈನ್ ಆಗಬೇಕು. ಪೋಸ್ಟ್ ಬಂದಿದೆಯೇ? ಹೌದವ್ವ. ಇದುವರೆಗೂ ಬರೆದ ಕಾಗದ ಟೆಲಿಗ್ರಾಮ್ಗಳಿಗೂ ನಿನ್ನಿಂದ ಯಾವ ಉತ್ತರವೂ ಬರಲಿಲ್ಲ. ನಿನ್ನ ತಂದೆ ನಿನ್ನನ್ನು ಕಳಿಸಲಾಗುವುದಿಲ್ಲ ಎಂದು ಬರೆದಿದ್ದಾರೆ. ಈ ಕಾಗದ ಕಂಡ ಕೂಡಲೇ ನೀನು ಬರುವುದು. ಇಲ್ಲದಿದ್ದರೆ ಇನ್ನೆರಡು ದಿವಸಗಳಲ್ಲಿ ವಿವಾಹದ ದಿನ ನೋಟಿಸ್ ಬರುವುದು. ಚಿಕ್ಕಮ್ಮ, ಕಾಗದನೇ ಬಂದಿಲ್ಲ ಅಂತ ಹೇಳ್ದಿಯಲ್ಲ, ಅಷ್ಟು ಸುಳ್ತಾರೆ?
ಸುಳ್ಳು ಹೇಳಿ, ನಿನ್ ಗಂಡನ ಕಾಗದ ಕಟ್ಕೊಂಡು ನಾನೇನು ಉಪ್ಪಿನಕಾಯಿ ಹಾಕ್ಬೇಕಾಗಿತ್ತೇನ? ಅಕ್ಕ ಇಲ್ಲಿದೆ ನೋಡು, ನೀನು ಬರ್ದಿರೋ ಕಾಗದ ಇಲ್ಲ. ಗೂಬೆ ಮುಂಡದೆ, ನೀನ್ ಗೂಬೆ ಮುಂಡೆದು, ನಿಮ್ಮ ಅಪ್ಪ ಗೂಬೆ ಮುಂಡೆದು. ಅಪ್ಪ ಇದರಲ್ಲಿ ನಿಮ್ ಕೈವಾಗೂ ಇದೆಯೇ? ನಿಮ್ ಮಗಳಿಗೆ ನೀವೇ ದ್ರೋಹ ಮಾಡಬಹುದೇ? ಪಾರ್ವತಿ, ಇದೆಲ್ಲ ನಿಮ್ಮ ಚಿಕ್ಕಮ್ಮನ ಕೈವಾಡಮ್ಮ. ನನ್ನ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು. ಪಾರ್ವತಮ್ಮ, ಸರಿಯಾದ ಸಮಯಕ್ಕೆ ಬಂದ್ರಿ. ಏನಮ್ಮ? ಮುಂದಿನ ಟ್ರೈನ್ಗೆ ಊರಿಗೆ ಬರ್ತಿದ್ದೀನಿ ಅಂತ ಅವ್ರಿಗೊಂದು ಟೆಲಿಗ್ರಾಮ್ ಕೊಡಿ, ಹಾಗೆ ನನಗೊಂದು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡ್ ಬನ್ನಿ. ಸರಿ ಅಮ್ಮ. ಯುವರ್ ಅಟೆನ್ಷನ್ ಪ್ಲೀಸ್. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ರೈಲುಗಾಡಿಯು ಅಪಘಾತಕ್ಕೀಡಾಯಿತು ಎಂದು ತಿಳಿಸಲು ವಿಷಾದ ಪಡುತ್ತೇವೆ. ಯುವರ್ ಅಟೆನ್ಷನ್ ಪ್ಲೀಸ್. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುತ್ತಿದ್ದ ರೈಲುಗಾಡಿಯು ಅಪಘಾತಕ್ಕೀಡಾಯಿತು ಎಂದು ತಿಳಿಸಲು ವಿಷಾದ ಪಡುತ್ತೇವೆ. ಪ್ಯಾಸೆಂಜರ್ಸ್ ಎಂಕ್ವೈರಿ ಬೇಕಾಗಿತ್ತು. ಕೂತ್ಕೊಳ್ಳಿ. ಫಸ್ಟ್ ಕ್ಲಾಸ್ ಪ್ಯಾಸೆಂಜರ್ಸ್ ಇದ್ದ ಕಂಪಾರ್ಟ್ಮೆಂಟ್ ಪೂರಾ ಜಖಂ ಆಗಿದೆ. ಯಾರನ್ನೂ ಗುರುತಿಡಿಯೋಕ್ಕಾಗಲ್ಲ. ಎಲ್ಲ ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ ಕಳಿಸಿದ್ದೀನಿ. ಹೆಸರೇನು ಅಂದ್ರೆ? ಪಾರ್ವತಿ. ಐ ಆಮ್ ವೆರಿ ಸಾರಿ. ಆ ಬಾಡಿನೂ ಪೋಸ್ಟ್ ಮಾರ್ಟಮ್ ಕಳಿಸಿದೆ, ಅಲ್ಲಿಂದ ಬರೋದು ಸ್ವಲ್ಪ ತಡ ಆಗುತ್ತೆ.
ನಗ್ತಾ ಇದ್ದೀಯ ಪಾರ್ವತಿ, ಈ ಸೋತು ಮುಖ ನೋಡಿ ನಗ್ತಾ ಇದ್ದೀಯ. ಬಾಳ್ನುದ್ದಕ್ಕೂ ಜೊತೆಯಾಗಿರಬೇಕು, ಕಷ್ಟ ಸುಖದಲ್ಲಿ ಭಾಗಿಗಳಾಗಿರಬೇಕು ಅಂತ ನಂಬಿಕೊಂಡಿದ್ನಲ್ಲ, ಆ ನನ್ನ ನಂಬಿಕೆ ಇವತ್ತು ನಾಶವಾಗೋಯ್ತು. ನನ್ನೇ ಸರ್ವಸ್ವ ಅಂತ ನಂಬಿಕೊಂಡಿದ್ದೆ ನಿಂಗೆ, ಹೃದಯ ಒಡೆದು ಹೋಗುವಂತಹ ಕಾಗದ ಬರದ ಈ ಪಾಪಿಗೆ ಇಂಥ ಶಿಕ್ಷೆ ಆಗಲೇಬೇಕು ಅಲ್ವೇ ಪಾರ್ವತಿ? ಈ ಮನೆ ತುಂಬ ಮನಸ್ಸು ತುಂಬ ತುಂಬಿಕೊಂಡಿರೋ ನೀನಿಲ್ಲದೆ ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಪಾರ್ವತಿ. ನನಗೆ ಇನ್ನೊಂದು ಕ್ಷಣ ನಾನಿರೋದಿಲ್ಲ, ಇನ್ನೊಂದು ಕ್ಷಣ ನಾನಿರೋದಿಲ್ಲ, ನಾನಿರೋದಿಲ್ಲ. ನಿಂದಲ್ಲ ಪಾರ್ವತಿ, ತಪ್ಪು ನಿಂದಲ್ಲ, ನಂದು. ನಿನ್ ನೋಡ್ಬೇಕು ಅನ್ನೋ ಹಾತ್ರ ತಡ್ಕೊಳ್ಳಾರದೆ ಹೆದರ್ಸೋದಕ್ಕೋಸ್ಕರ ಡೈವರ್ಸ್ ಮಾಡ್ತೀನಿ ಅಂತ ಕಾಗದ ಬರದೆ ನೋಡು, ಆ ತಪ್ಪಿಗೆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟುಬಿಟ್ಟಿದ್ದ ಪಾರ್ವತಿ. ನಿನ್ ನೋಡೋದು ಇನ್ನು ಒಂದು ನಿಮಿಷ ತಡವಾಗಿದ್ರು ನಾನು ಬದುಕ್ತಿರ್ಲಿಲ್ಲ ಪಾರ್ವತಿ, ನಾನು ಬದುಕ್ತಿರ್ಲಿಲ್ಲ. ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ನೀನು ಹೋಗೇ ಬಿಟ್ಟೆ ಅಂತ ನಾನು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೆ. ನಾನು ಟ್ರೈನಲ್ಲಿ ಬರ್ಲಿಲ್ಲ ಅಂದ್ರೆ ಹೊರಡೋದು ಲೇಟ್ ಆಗಿ ಟ್ರೈನ್ ಮಿಸ್ ಆಗೋಯ್ತು. ಆದಷ್ಟು ಬೇಗ ನಿಮ್ಮನ್ನ ನೋಡ್ಬೇಕು ಅಂತ ಟ್ಯಾಕ್ಸಿಲ್ ಬಂದೆ. ಇದ್ಮೇಲೆ ಪ್ರಾಣ ಹೋದ್ರು ನಿಮ್ಗಿಷ್ಟವಿಲ್ಲ ಕೆಲಸ ನಾನು ಮಾಡಿಲ್ಲ ಅಂದ್ರೆ. ನನಗಿಷ್ಟವಿಲ್ಲದೇ ಇರೋ ಕೆಲಸ ನೀನ್ ಇಲ್ಲಿವರೆಗೂ ಯಾವುದು ಮಾಡೇ ಇಲ್ವಲ್ಲೇ. ನಾನು ಒಂದೇ ಒಂದ್ ತಪ್ಪು ಮಾಡ್ಬಿಟ್ಟೆ ಅಂದ್ರೆ ನೀವು ನಂಗೇಂತ ಕೊಟ್ಟು ವಜ್ರಧಾರನ ನಮ್ ಚಿಕ್ಕ ಮಾಡಿಬಿಟ್ಬಿಟ್ಲು. ಅದ್ರಿಂದ ನಾ ಬರೋದು ಎಷ್ಟು ದಿವಸಗಳಾಯ್ತು, ಕಡೆಗೂ ಅವಳದನ್ನ ಬಿಡಿಸ್ಕೊಡ್ಲೇ ಇಲ್ಲ. ಹೋದ್ರೆ ಹೋಯ್ತು ಬಿಸಾಕಿ, ಯಾವ ಮಹಾ ವಜ್ರಧಾರ ನನ್ನ ಮನೆ ಬೆಳಗು ಈ ನವರತ್ನ ಧಾರ ಮತ್ತೆ ನನ್ನ ಕೈಗೆ ಸಿಕ್ಬಿಡ್ತಲ್ಲ, ಇದಕ್ಕಿಂತ ಬೇರೆ ಭಾಗ್ಯ ಇದೆಯಾ? ಇನ್ನು ನಮ್ಮನ್ನ ಬೇರೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಪಾರ್ವತಿ, ಯಾರಿಂದನೂ ಸಾಧ್ಯ ಇಲ್ಲ. ಹೌದು ಅಂದ್ರೆ ಹೌದು, ತಾವೇ ಬಂದು ಪಾಶ ಹಾಕಿ ಹೇಳಿದ್ರು ನಿಮ್ಮ ಅಪ್ಪಣೆಯಲ್ಲಿ ನನ್ನ ಪ್ರಾಣ ಈ ದೇಹ ಬಿಟ್ಟು ಹೋಗಿಲ್ಲ ಅಂದ್ರೆ ಹೋಗಿಲ್ಲ ಅಂದ್ರೆ. ನನ್ನ ಪ್ರಾಣ ಹೋದ ಮೇಲೆ ಕಣೆ ನಿನಗೆ ಅಪ್ಪಣೆ ಸಿಕ್ಕೋದು. ಈ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸ್ವಾರ್ಥಿ ಪಾರ್ವತಿ, ನಾನು ತುಂಬಾ ಸ್ವಾರ್ಥಿ. ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ, ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡತ್ವಜ, ಉತ್ತಿಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು. ಪಾರ್ವತಿ, ಪಾರ್ವತಿ, ಕೂಗುದ್ರಾ?
ಮಾಡಿಲ್ಲ, ನೀನು ತೋರಿಸೋಣ ಅಂತ ಕರೆದೆ. ಹೇಗಿದೆ? ಚೆನ್ನಾಗಿದೆ. ನೋಡು, ಇದು ನಮ್ಮ ರಾಮ ಮನೆ, ಇದು ನಮ್ಮ ಕಿಟ್ಟಿ ಮನೆ, ಇದು ನಮ್ಮ ಪೂರ್ಣಿಮ ಮದುವೆಯಲ್ಲಿ ಅವಳು ಬಳುವಳಿಯಾಗಿ ಕೊಡೋದಕ್ಕೆ. ಇನ್ನೇನೊಂದು 2 ವರ್ಷದಲ್ಲಿ ನಮ್ಮ ರಾಮು ಇಂಜಿನಿಯರ್ ಆಗ್ತಾನೆ, ನಮ್ಮ ಕಿಟ್ಟಿ ಡಾಕ್ಟರ್ ಆಗಿ ಡಿಸ್ಪೆನ್ಸರಿ ಇಟ್ಕೋತಾನೆ. ಅಲ್ಲಿದೆ ನೋಡು ಆ ಪುಟ್ಟ ಮನೆ, ಅದರಲ್ಲಿ ನಾನು ನನ್ನ ರಾಣಿ ಇಬ್ಬರು ಇರೋದು. ಇದಕ್ಕೆ ಹೆಸರು ಪಾರ್ವತಿ ಪ್ರಸಾದ ಅಂತ. ಏನಂತಿ? ನಿಮ್ಮಂಥ ಗಂಡನ್ ಪಡೆದ ನಾನು ಭಾಗ್ಯವಂತೆ ಅಂತೀನಿ. ಆಹಾ, ಎಂಥ ಸ್ವಾರ್ಥಿನಿ ನೀನು. ನೀನು ಮಾತ್ರ ಭಾಗ್ಯವಂತೆ, ನಿನ್ನನ್ನು ಪಡೆದ ನಾನು ಭಾಗ್ಯವಂತ ಅಲ್ವೋ? ನಾವಿಬ್ರು ಭಾಗ್ಯವಂತರು. ಹಾಗೆ ಬಾ ದಾರಿಗೆ. ಹಲೋ, ಕುಮಾರ್ ಸ್ಪೀಕಿಂಗ್. ಆಹಾ, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಗುಂಡೂರಾವ್. ಹಾಗಾದ್ರೆ ನಾಳೆ ಸಂಜೆ ನಮ್ಮನೇಲಿ ಪಾರ್ಟಿ. ಹೊರಗಡೆ ಎಲ್ಲೂ ಎಂಗೇಜ್ಮೆಂಟ್ ಇಟ್ಕೋಬೇಡಪ್ಪ, ಹಾಗೆ ನಿಮ್ಮ ಆಕೆಗೂ ಹೇಳ್ಬಿಡು, ಕ್ಲಬ್ಬು ಭಾಷಣ ಅಂತ ಎಲ್ಲಾದ್ರೂ ಹೊರಟೋಗ್ಬಿಟ್ಟರು. ಓಕೆ, ಏನಂತೆ? ಅವಳಿಗೇನೆಯ, ಈಗಲೂ 18 ವರ್ಷದ ಪ್ರಾಯದ ಹುಡುಗಿ ಇದ್ದಾಗಿದ್ದಾಳೆ. ಥ್ಯಾಂಕ್ ಯು. ಇದೇನು ಅಂದ್ರೆ ನಿಮ್ ಹುಡುಗಾಟ? ಇದೆಲ್ಲ ಅವ್ರ ಹತ್ರ ಹೇಳ್ಕೊಂಡು. ನಿನ್ ಜೊತೆಲಿ ಅವನ್ ಜೊತೆಲಿ ಆಡದೆ ಹುಡುಗಾಟ ನಿನ್ ಯಾರ ಜೊತೆಲಿ ಆಡ್ಲೆ? ನಾಳೆ ಸಂಜೆ ನಮ್ಮ ಮನೇಲಿ ಗ್ರ್ಯಾಂಡ್ ಪಾರ್ಟಿ. ಯಾತಕ್ಕೆ? ಸ್ನೇಹಿತರೆ, ನನ್ನ ಸ್ನೇಹಿತ ಗುಂಡೂರಾವ್ ಜಡ್ಜ್ ಆಗಿ ಅಪಾಯಿಂಟ್ ಆಗಿರೋ ಸಂತೋಷದ ಕಾರಣನೇ ಈ ಸಮಾರಂಭ. ಇವತ್ತು ನನಗಾಗ್ತಾ ಇರೋ ಆನಂದ ಅಷ್ಟಿಷ್ಟಲ್ಲ, ಸ್ವಯಂ ಪ್ರತಿಭೆಯಿಂದ ನನ್ನ ಸ್ನೇಹಿತ ಇಂಥ ಒಂದು ಪದವಿಗೆ ಬಂದಿದ್ದಾನೆ ಅಂದ್ರೆ ನನಗಲ್ಲದೆ ಇನ್ಯಾರಿಗೆ ಹೆಮ್ಮೆ. ನಿಮ್ಮೆಲ್ಲರ ಪರವಾಗಿ ನಮ್ಮ ಗುಂಡೂರಾಯರ್ನ, ಗುಂಡೂರಾವನ್ನ ಅಭಿನಂದಿಸ್ತಾ ಈ ಪುಷ್ಪ ಮಾಲಿಕೆಯನ್ನ ಅರ್ಪಿಸ್ತಾ ಇದ್ದೀನಿ. ಸ್ನೇಹಿತರೆ, ನಂದೊಂದು ಮುಖ್ಯವಾದ ವಿನಂತಿ. ನಾನ್ ಜಡ್ಜಾದೆನ್ನೋ ಭಾವನೆಯಿಂದ ನನ್ನ ಸ್ನೇಹಿತರುಗಳಾರು ಕೋರ್ಟ್ ಒಂದು ಕಟ್ಕಟ್ಟಲ್ಲಿ ನಿಂತ್ಕೊಳ್ಳೋದು ನಾನು ಸಹಿಸಲ್ಲ. ನನ್ನ ಮಟ್ಟಿಗೆ ಹೇಳೋದಾದ್ರೆ ನ್ಯಾಯ, ನೀತಿ ಇವೇ ನನಗೆ ಮುಖ್ಯ. ಬೇರೆಯವರಿಗೆಲ್ಲ ಯಾವ್ದು ಮುಖ್ಯ? ನಮಗೂ ಅದೇ ಮುಖ್ಯ ಕಣೋ. ಹೌದಪ್ಪ, ತಗೊಳ್ಳಿ ತಗೊಳ್ಳಿ. ಏನ್ ಮಿಸ್ಟರ್ ಗುಂಡೂರಾವ್, ನೀವು ಜಡ್ಜ್ ಆದಿಕ್ಕೇನೋ ಪಾರ್ಟಿ ಆಯ್ತು, ಮಿಸ್ಟರ್ ಕುಮಾರ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ಪಾರ್ಟಿ ಯಾವಾಗ? ಒಂದು ನಿಮಿಷ, ನಮ್ಮ ಆಕೆ ಪರ್ಮಿಷನ್ ತಗೊಂಡ್ಬಿಡ್ತೀನಿ. ಸಾಕು, ಸುಮ್ಮನೆ ಇರಿ ನೀವು, ಎಲ್ರಿದ್ರಿಗೂ ಏನು? ಮಿಸ್ಟರ್ ಕುಮಾರ್ ಚೇಂಬರ್ ಆಫ್ ಕಾಮರ್ಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಈ ಭಾನುವಾರ ನಮ್ಮ ಬಂಗ್ಲೆಯಲ್ಲಿ ಸತ್ಕಾರ ಸಮಾರಂಭನ ಏರ್ಪಡಿಸಿದ್ದೀವಿ. ನೀವೆಲ್ಲರೂ ನಿಮ್ಮ ಶ್ರೀಮತಿ ಅವ್ರನ್ನು ನಿಮ್ಮ ಮಕ್ಕಳನ್ನೂ ಕರ್ಕೊಂಡು ಬರಬೇಕು ಅಂತ ನಮ್ಮ ಪ್ರಾರ್ಥನೆ. ನಾವು ಬರ್ತೀವಿ ಗುಂಡೂರಾವ್, ಮಕ್ಕಳು ಮಾತ್ರ ಯಾವ ಪಾರ್ಟಿಗೂ ಕರ್ಕೊಂಡು ಹೋಗೋದಿಲ್ಲ. ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರೂ ನನ್ನ ಮಗ ಮಾತ್ರ ನನ್ನ ಜೊತೆಲಿ ಬರಲ್ಲ. ಏಕೆ? ಅವನಿಷ್ಟ ಬಂದ ಕಡೆಗೆ ಅವನು ಹೋಗೋದು. ಯಾವ ದೊಡ್ಡ ಮನುಷ್ಯ ಮನೇಲಿ ತಾನೆ ಮಕ್ಕಳು ತಂದೆ ತಾಯಿಗಳ ಮಾತು ಕೇಳ್ತಾರೆ ಹೇಳಿ? ಕೇಳೋದು ಬಿಡೋದು ನಾವು ಸಾಕೋ ರೀತಿಯಲ್ಲಿ ಇರುತ್ತೆ. ಇದೆಲ್ಲ ಲೆಕ್ಚರ್ ಕೊಡೋದಕ್ಕೆ ಸರಿ ಅಷ್ಟೇ. ನಾನ್ ಸಾಕಿರೋ ಹಾಗೆ ಸ್ಟ್ರಿಕ್ಟ್ ಆಗಿ ಸಾಕಿದ್ರೆ ಎಲ್ಲ ಮಕ್ಕಳು ಒಬಿಡಿಯಂಟ್ ಆಗಿ ಇರ್ತಾರೆ. ಇದೆಲ್ಲ ಗೌರವ ಕಾಪಾಡ್ಕೊಳಕ್ ಹೇಳ್ಕೊಳ್ಳೋ ಮಾತು. ಅಂತ ಒಣಗೌರವ ಕಾಪಾಡ್ಕೊಳ್ಳೋ ಹವ್ಯಾಸ ನಮಗಿಲ್ಲ. ಯಾಕೋ ಸೀರಿಯಸ್ ಆಗ್ತಿದ್ಯಾ? ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಗುಂಡೂರಾವ್. ರಾಮು, ರಾಮು ಕರೆದ್ರ ರೆಡಿ? ಹ್ಮ್, ಎಲ್ಲಿ ಹೊರಟಿದೀಯಾ? ನನ್ನ ಫ್ರೆಂಡ್ ಮ್ಯಾರೇಜ್ದು ರಿಸೆಪ್ಷನ್ ಇದೆ, ಹೋಗ್ಬೇಕಾಗಿತ್ತು. ಹೋಗೇ ಹೋಗ್ಬೇಕೇನು? ಹಾಗೇನಿಲ್ಲ, ನೀವು ಬೇಡ ಅಂತಂದ್ರೆ ಇಲ್ಲೇ ಇದ್ಬಿಡ್ತೀನಿ. ಗೆಸ್ಟ್ ಸರ್ವ್ ಮಾಡೋ ಜನ ಬೇಕು, ನೀನು ಇಲ್ಲೇ ಇರು. ಸರಿ. ಕಿಟ್ಟಿ ಕಿಟ್ಟಿ. ಏನ್ ಡ್ಯಾಡಿ? ಏನ್ ಪ್ರೋಗ್ರಾಮ್ ಇವತ್ತಿಂದು? ಕಾಲೇಜ್ನಲ್ಲಿ ಡ್ರಾಮಾ ಇದೆ. ನೀನು ಹೋಗ್ಲೇಬೇಕೇನು? ನೀನು ಹೋಗ್ಲೇಬೇಕೇನು? ನೀವು ಪರ್ಮಿಷನ್ ಕೊಟ್ರೆ ನಾಟಕ ಇನ್ನೊಂದ್ ದಿವಸ ನೋಡಿದ್ರಾಯ್ತು. ಐಸ್ ಕ್ರೀಮ್ ಇನ್ನೂ ಬಂದಿಲ್ಲ, ಕಾರ್ ತಗೊಂಡು ಅಶೋಕ ಹೋಟೆಲ್ ಹೋಗಿದ್ವ. ಪೂರ್ಣಿಮಾ, ಪೂರ್ಣಿಮಾ, ಪೂರ್ಣಿಮಾ.
ಡ್ಯಾಡಿ. ನೀನು ಒಳಗೆ ಹೋಗ್ತಾಯಿ, ಸಾಕು ಸಾಕು ನೀನು ದೊಡ್ಡಸ್ತಿಗೆ. ದೊಡ್ಡಸ್ತಿಗೆ ಅಲ್ಲ ಕಣು, ಮಕ್ಕಳನ್ನ ಸಾಕೋ ವಿಧಾನ ಹೇಗೆ ಅಂತ ತೋರಿಸ್ತೆ. ತಗೋ. ಏ, ಆ ಕ್ರಿಕೆಟ್ ಮ್ಯಾಚಿಂದು ಟಿಕೆಟ್ ಕೇಳಿದ್ನಲ್ಲ, ತಗೊಂಡೇನೋ? ಇಲ್ಲ ಅಣ್ಣ. ಹೇಳಿದ ಕೆಲಸ ಯಾವುದು ಮಾಡಲ್ಲಲ್ಲ ನೀನು. ಏ ಕಿಟ್ಟಿ ರಾಮು, ಡ್ಯಾಡಿನ ಅಮ್ಮನ ಬರೋತಾಯ್ತು, ಹೋಗ್ಲೋ. ಯಾಕೋ ಸೇನಿದ್ದು ನೀನು? ಅದೇನ್ ಕೋಳಿ ಮರಿನೇ ಬುಟ್ಟಿಲ್ ಬಚ್ಚಿಡೋಕೆ. ನೀವು ಚೇಂಬರ್ ಪ್ರೆಸಿಡೆಂಟ್ ಆದ್ರಿಂತ ಬರೋ ಕೆಮ್ಮು ನೆಗಡಿ ಹೆದರ್ಕೊಳ್ತೀಯ. ನೀನ್ ಯಾಕೋ ಸೇನಿದ್ದು? ಅವನ್ ಪಕ್ಕದಲ್ಲಿ ಕೂತಿದ್ದೆ, ನನಗೂ ಬಂದ್ಬಿಡ್ತು. ನೀನ್ ಯಾಕೆ ಅವನ ಪಕ್ಕಕ್ಕೆ ಹೋದೆ? ನಾನು ಹೋಗ್ಲಿಲ್ಲ, ಅವನೇ ಬಂದ. ಏನು ಅಂದ್ರೆ ನಗ್ಬಾರ್ದು, ಸೀನ್ಬಾರ್ದು, ಕೆಮ್ಮಬಾರ್ದು, ಅವ್ರು ಏನ್ ಮಾಡ್ಬೇಕು ಅಂತ. ಅದಲ್ಲ ಪಾರ್ವತಿ ನಾನು ಹೇಳಿದ್ದು, ನನ್ನ ಅಭಿಪ್ರಾಯ ಅಷ್ಟೇ. ಹುಡುಗರು ದಿನ ಬೆಳಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡ್ತಾ ಇದ್ರೆ ಈ ಚಿಲ್ಲರೆ ಕಾಯಿಲೆಗಳೆಲ್ಲ ಹತ್ರ ಬರೋದಿಲ್ಲ ಅಂತ. ನೀವು ನಿಮ್ಮ ಎಕ್ಸರ್ಸೈಸ್ ಬನ್ನಿ. ಬಂದ್ಬಿಡ್ತಾ ಬಂದೇ ಬಿಡ್ತಾ? ಶುಕ್ರವಾರ ಬೆಳಗಿನ ಜಾವ 4 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತೀಯಲ್ಲ, ಅದ್ರ ಪ್ರಭಾವ ಇದು. ರಾಮು, ಡಾಕ್ಟರ್ ಫೋನ್ ಮಾಡು. ಬೇಡ ಕಣ, ಮಕ್ಕಳು ಸೀನಿದ್ರೆ ಮೊಳದುದ್ದ ಉಪದೇಶ, ನಾನ್ ಸೀನಿದ್ರೆ ಡಾಕ್ಟರ್ ಫೋನ್ ಮಾಡು. ಚೆನ್ನಾಗಿದೆ ಅಂದ್ರೆ ನಿನ್ನಂತೂ ತಿದ್ದೋಕಾಗ್ಲಿಲ್ಲ, ನಿನ್ನ ಮಕ್ಕಳಾದ್ರೂ ಸ್ವಲ್ಪ ಶಿಸ್ತಿನಿಂದ ಬೆಳೀಲಿ ಅಂತ ಬಾ. ಬಂತ ಬಂದ್ಬಿಡ್ತ? ಬರ್ಲಿಲ್ಲ, ಇದೊಂಥರ ಅಂಟಿಜೆ ಆಗ್ಯ. ಪೂರ್ಣಿಮಾ, ನೀನೊಬ್ಳೆ ಬಾಕಿ, ನೀನು ಒಂದ್ಸಲ ಸೀನ್ ಬಿಡು, ಅಲ್ಲಿಗೆಲ್ಲ ಸರ ಹೋಗುತ್ತೆ. ಏನಾಗ್ತಾ ಸುತ್ತ ಇದೆ ರಾಮು? ಡಿನ್ನರ್ ಬರೋಕ್ಕಾಗುದಿಲ್ಲ ಅಂತ ಫೋನ್ ಮಾಡು. ಬೇಡ ಬೇಡ, ಸ್ವಲ್ಪ ಅದೆಲ್ಲ ಸರಿ ಹೋಗುತ್ತೆ. ಒಂದ್ಸಲ ಡಾಕ್ಟರ್ ಬೇಡ ಅಂದ್ರೆ ಅದೇ ಮಕ್ಕಳಿಗೆ ಉಪದೇಶ ಮಾಡ್ಕೊಂಡು. ಪದಾರ್ಥ ಎಲ್ಲ ಬಹಳ ಚೆನ್ನಾಗಿದೆ. ಏನಪ್ಪ ಗುಂಡು, ಅಡಿಗೆ ಎಲ್ಲ ನಿಂದೇನೋ? ಇಲ್ಲಪ್ಪ, ಇದೆಲ್ಲ ನನ್ನ ಮಗನ ಅರೇಂಜ್ಮೆಂಟ್ಸ್. ಅವರು ನೀನು ಕೂತ್ಕೋಪ್ಪ ನಮ್ಮ ಜೊತೆಲಿ. ಇಲ್ಲ ಡಾಕ್ಟ್ರೆ, ನಾನು ಕೂತ್ಕೊಂಡ್ಬಿಟ್ರೆ ಗೆಸ್ಟ್ಗೆಲ್ಲ ಯಾರು ಥರ ಮಾಡ್ತಾರೆ ನೋಡಿದ್ರ? ಲಾ ಓದಿದ್ರು ಎಷ್ಟೊಂದು ವಿನಯ, ಹುಡುಗರು ಅಂದ್ರೆ ಹೇಗಿರ್ಬೇಕು. ನಮ್ಮವರು ಇದ್ದಾರೆ ಒಳ್ಳೆ ಮೋಟರ್ ಸೈಕಲ್ ಕಾಲ ಇದ್ದಾರೆ, ಕಲಿಯೋ ಕ್ರಾಪೋ ಬೀಜೋ ಒಳ್ಳೆ ಜೂಲ್ ಜೂಲ್ ಆಯ್ತು. ಬುದ್ಧಿ ಹೇಳಕ್ ಬೇರೆ ಸ್ಥಳ ಇಲ್ವ ನಿನ್ಗೆ? ಅಟ್ಲೀಸ್ಟ್ ಇಂಥ ಜಾಗದಲ್ಲಿ ಹೇಳಿದ್ರೆ ಬುದ್ಧಿ ಬರ್ತೇನೋ ಅಂತ. ಹನುಮಂತರಾವ್, ಹತ್ತಿಯಿಂದ ದಾರನ್ ತೆಗಿಬಹುದೇ ಹೊರತು ದಾರನ ಹತ್ತಿ ಮಾಡೋಕ್ಕಾಗತ್ತೆ? ಮೊದಲೇ ತಿದ್ದದೆ ಈಗ ರಟ್ಟೆ ಗಾತ್ರ ಮೀಸೆ ಬಂದಿದೆ, ನಿಮ್ ಮಾತು ಕೇಳ್ತಾನೆ ಅಂತ. ನಿಜ ಮಿಸ್ಟರ್ ಕುಮಾರ್, ನಿಮ್ಮಷ್ಟು ವಿವೇಕ ನನಗಿಲ್ಲ. ಏ ಅವೇಕಿ, ಅವ್ರ ಮಕ್ಕಳು ನೋಡಿದೇನಾ? ರಾಮು ಕಿಟ್ಟಿ ತಾನೆ, ಅವರು ನನ್ನ ಸ್ನೇಹಿತರೆ. ಏನ್ ಪ್ರಯೋಜನ, ಅವ್ರು ಸಾವಾಸ್ಲಾದ್ರೆ ಒಳ್ಳೆ ಬುದ್ಧಿ ಬರ್ತೇನೋ ಅನ್ಕೊಂಡೆ. ಅಂದ್ರೇನು, ರಾಮು ಹಾಗೆ ಯಾವ್ದಾದ್ರು ಹುಡುಗಿ ಜೊತೆ ಬೀದಿ ಬೀದಿ ಸುತ್ತಬೇಕಾಗಿತ್ತೇನು? ಏನಂತೆ? ಅವನು ಜಾಲಿ ಕ್ಲಬ್ ಮೆಂಬರು, ವಾರ ವಾರಕ್ಕೂ ಪಿಕ್ನಿಕ್ ಕಮ್ಮನ್ ಸ್ಟಡಿ ಅಂತ ಹೋಗ್ತಾನಲ್ಲ, ಯಾಕೆ? ಜಾಲಿ ಮಾಡಕ್ಕೆ. ಸುಳ್ಳು, ನಾನದನ್ನ ನಂಬೋದಿಲ್ಲ. ಬೇಕಾದ್ರೆ ಈಗಲೇ ನೀವು ಕ್ಲಬ್ಗೆ ಹೋಗಿ ನೋಡಿ, ನಿಮ್ಮ ಕುಮಾರ ಕಂಠೀರ್ವಾನು ಆ ಕ್ಲಬ್ ಡ್ಯಾನ್ಸರ್ ಮಗಳ ಆಶಾನು ಹೇಗಲ್ಲೇ ಹೊಡಿತಿರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. Thank you.
ನೀನ್ ಹೇಗೇಗೋ ಇರಬೇಕು ಅಂತ ಕನಸು ಕಾಣ್ತಾ ಇದ್ದ ನಿಮ್ಮ ಅಪ್ಪ ಅಮ್ಮನ ಆಸೆಯನ್ನೆಲ್ಲ ಮಣ್ಣು ಪಾಲು ಮಾಡಿಬಿಟ್ಟೆ. ಕುಮಾರ್ನ ಮಗ ಇಂಥ ಅಪಾಪೋಲಿಗಳ ಜೊತೆಲಿ ಸೇರ್ಕೊಂಡಿದ್ದಾನೆ ಅಂದ್ರೆ ಜನಗಳ ಮುಂದೆ ನಾನು ತಲೆ ಎತ್ಕೊಂಡು ತಿರುಗೋದಕ್ಕಾಗುತ್ತಾ? ಯಾರ್ರೀ ಅಪಾಪೋಲಿಗಳು? ನಾವು ದೊಡ್ಡ ಮನುಷ್ಯರ ಮನೆ ಮಕ್ಕಳೇ. ನಿಮ್ಮ ಮಗ ನನ್ನ ನೆಪದಲ್ಲಿ ನಮ್ಗೆ ಅವಮಾನ ಮಾಡಿದ್ರೆ ನಾನು ಸುಮ್ಮನೆ ಅನ್ಕೊಂಡಿದ್ದೇನು? ಹುಚ್ಚ ಬಾಯಿ, ಮಹಾ ದೊಡ್ಡ ಮನುಷ್ಯನ ಮಗ ನೀನು, ಮಹಾಮರ್ಯಾದಸ್ಥ. ಏನ್ ಮಾಡ್ತೀಯೋ, ಏನು ಮಾಡ್ತೀಯ ನೀನು? ತಡಿ, ದೊಡ್ಡವರು ಅಂತ ಸುಮ್ಮನಿದ್ರೆ ಬಾಯಿ ಬಂದಾಗ ಮಾತಾಡ್ತೀರಾ? ನನ್ನ ಎದುರು ವಾದಿಸ್ತೀಯ ನೀನು? ಕಂಟ್ರೋಲ್ ಯುವರ್ ಸೆಲ್ಫ್ ಅಂಡ್ ಟಾಕ್. ನಮ್ಮ ರಾಮನ್ ನೋಡಿದ್ರ ಅಂದ್ರೆ ಅವನಲ್ಲಿರ್ಲಿಲ್ಲ ತಾನೆ? ನಂಗೊತ್ತು, ನಮ್ಮ ರಾಮು ಅಂತೂನಲ್ಲ. ಏನ್ ಯೋಚನೆ ಮಾಡ್ತಿದ್ದೀರಾ? ಸಾಯಿದೆ ಇನ್ನು ಬದುಕಿದ್ದೀನಲ್ಲ ಅಂತ. ಯಾಕೆ ಹಿಂಗ್ ಮಾತಾಡ್ತೀರಾ? ಸುಟ್ಕೊಂಡು ಸಾಯೋದಕ್ಕೆ ಕೈನಲ್ಲಿ ಒಂದು ರಿವಾಲ್ವರ್ ಇರ್ಲಿಲ್ವಲ್ಲ ಅಂತ. ಏನ್ ವಿಷಯ ಅಂದ್ರೆ? ಆದ ಅವಮಾನ ಇನ್ನೊಂದ್ಸಲ ಹೇಳಿ ಆನಂದ ಪಡುವಂತೀಯ? ನನ್ನ ಅವಮಾನ ಆಗಿದ್ದು ಅವ್ರಿಗಲ್ಲ, ನನಗೆ. ನಾನ್ ತಾನೇ ಅವ್ರ ಹಂಗಿನಲ್ಲಿ ಬಿದ್ದಿರೋನು. ಅದಕ್ಕೆ ನನ್ನ ಫ್ರೆಂಡ್ಸ್ ಎದುರಿಗೆ ನನ್ನ ಕೆನ್ನೆ ಕೊಡ್ದು ಅವನ ಅವಳು ಬಂದಿದ್ದಾರೆ. ಏನಪ್ಪ ಏನಂತೆ ನೀನು? ಅವಮಾನ ಮಾಡ್ಬಿಟ್ರ? ಅನ್ನ ಹಾಕೋ ಕೈಯೇ ಕಣೋ ಅಂಕೆ ಮಾಡೋದು, ಹೊಡೆಯೋ ಕೈಯೇ ಹತ್ರ ಕರೆದು ಹರಿಸೋದು. ಮುಟ್ಟಾಳ, ಪ್ರೀತಿಗೆ ಎಲ್ಲ ಅಧಿಕಾರನೂ ಇದೆ. ಪ್ರೀತಿ ಎಲ್ಲಿದೆಯಮ್ಮ ಪ್ರೀತಿ? ಹಸುಗೆ ಹುಲ್ಲಾಕೋದು ಹಾಲು ಕೊಡುತ್ತೆ ಅಂತ, ಕುರಿನ ಕೊಬ್ಸೋದು ಕರೆಯೋದಕ್ಕೋಸ್ಕರ, ಮಗನ ಮೇಲೆ ಮಮತೆ ತೋರಿಸೋದು ಇವತ್ತಲ್ಲ ನಾಳೆ ಉಪಯೋಗ ಆಗುತ್ತೆ ಅಂತ. ನಿನ್ನಿಂದ ಅವ್ರಿಗೇನೋ ಉಪಯೋಗ ಆಗುತ್ತೆ? ಆಸ್ತಿನ, ಅಂತಸ್ತ, ಅಧಿಕಾರನ? ಜೀವನೇ ದಾರಿ ಎರೆದು ಸಾಕಿದ ಅಪ್ಪ ಅಮ್ಮ ಎದುರು ನೋಡೋದು, ಒಳ್ಳೆ ನಡತೆ, ಸಭ್ಯತೆ ಕಣೋ? ಯಾವುದಮ್ಮ ಸಭ್ಯತೆ? ಹತ್ತು ಜನರ ಮಧ್ಯೆ ನಮ್ಮನ್ನು ಗುಲಾಮರಿಗಿಂತ ಕೀಳಕ್ಕೆ ಕಾಣ್ತಾರಲ್ಲ, ಅದ ಅಣ್ಣ? ಯಾವ ಅಣ್ಣ ಯಾವತ್ತಮ್ಮ? ಅಣ್ಣ ತಮ್ಮ ಅಪ್ಪ ತಂಗಿ ಸಂಬಂಧ ಎಲ್ಲ ಇವತ್ತೇ ಮುಗ್ದೋಯ್ತು. ತಾಯಿ ಸಂಬಂಧ ಮಾತ್ರ ಯಾಕಪ್ಪ ಉಳಿಸಿದ್ದೀಯ? ಅದನ್ನ ಮುಗಿಸ್ಬಿಡು. ಯಾಕೋ ಅದೊಂದು ಬಿಡಕ್ಕಾಗ್ತಿಲ್ಲ. ಏ, ಅವರ ಸಂಬಂಧನೇ ಬೇಡ ಅಂತ ಬಿಟ್ಮೇಲೆ ನನ್ ಸಂಬಂಧ ಹೇಗೂ ಉಳಿಯುತ್ತೆ? ಅವರಿಲ್ದೆ ನಾನಿರ್ತೀನಿ ಅಂತ ತಿಳ್ಕೊಂಡೇನೋ? ಅಯೋಗ್ಯ ಸಿಂಧ ಹಾಗೆ ತಲೆ ಎತ್ಕೊಂಡು ಓಡಾಡ್ತಿದ್ದವ್ರನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲೋ. ನನಗೂ ಹೃದಯ ಇದೆ, ಆಸೆ ಆಕಾಂಕ್ಷೆ ಇದೆ. ಇವರು ಆಡಿಸ್ದಾಗೆಲ್ಲ ಆಡಕ್ಕೆ ನಾನು ಸೂತ್ರದ ಬೊಂಬೆ ಅಲ್ಲ. ಮಕ್ಕಳಿಗೆ ಗೌರವ ಸ್ವಾತಂತ್ರ್ಯ ಕೊಡದಿರೋನೊಬ್ಬ ಮನುಷ್ಯನ. ಏ ಏ ತನವೆ, ಮೊದಲು ನೀನು ಮನುಷ್ಯನಾಗದನ್ನ ಕಲ್ತ್ಕೊಳು, ಊರಿಗೊಬ್ಬ ಅಯೋಗ್ಯ ಕಮ್ಮಿ ಆಗ್ತಾನೆ. ಇಷ್ಟಪಟ್ಟು ಹೆಣ್ಣನ್ ಮದುವೆ ಆಗೋದು ಅಯೋಗ್ಯತನನ? ಇಲ್ಲ, ಹುಲಿಗೆಟ್ಟು ಹೆಣ್ಣನ್ ಕೈ ಹಿಡಿಯೋ ನೀನು ಮಹಾಯೋಗ್ಯ. ಅವಳ ಯೋಗ್ಯತೆ ತಿಳಿದೆ ಮಾತಾಡೋದು ನಿಮ್ಮ ಯೋಗ್ಯತೆಗೆ ಸರಿಯಲ್ಲ. ಮುಚ್ಚ ಬಾಯಿ. ಸಾಕಿದ ನಾಯಿ ಯಜಮಾನನ ಕಾಲನ ಕಚ್ಚಕ್ ಬತ್ತಂತೆ. ನಿನ್ನಿಂದ ಅವರೇನ್ ಪಾಠ ಕಲಿಬೇಕಾಗಿಲ್ಲ ಕಣೋ. ಏಯ್, ಇದ ಅವ್ರ ಮನೆ, ಇಲ್ಲಿಗ ಅವ್ರ ಯಜಮಾನ್ರು. ಅವ್ರಿಗೆ ತಗ್ಗಿ ಬಗ್ಗಿ ನಡೆಯೋ ಹಾಗಿದ್ರೆ ಮಾತ್ರ ನಿನಗಿಲ್ಲಿ ಜಾಗ. ಇಲ್ದಿದ್ರೆ ಹೊರಟೋಗು ಅಂತೀಯ? ಹೋಗದೆ ಈ ನರಕದಲ್ಲಿ ಯಾರು ಬಿದ್ದಿರ್ತಾರೆ? ನನಗ್ ಗೊತ್ತೇ ನಿನ್ನ ಪುತ್ರ ಎಲ್ಲಿ ಹೋಗ್ತಾನೆ ಅಂತ. ಇದೊಂದು ಭಯಾನು ಬಿಟ್ಟೋಯ್ತು ಅಂತ ಆ ಕುಣಿಯವಳ ಮಗಳು ಸೆರೆಗಿಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಅವಳು ಯಾರ ಮಗಳು ಬೇಕಾದ್ರೂ ಆಗಿರ್ಬೋದು, ಮುಂದೆ ನನ್ನ ಹೆಂಡತಿ ಆಗೋಳು. ಅವಳನ್ನ ಯಾರೇನಂದ್ರೂ ನಾನು ಸುಮ್ಮನೆ ಇರಲ್ಲ.
ಏನ್ ಮಾಡ್ತೀವಿ ನಾಲ್ಗೆ ಸಿಕ್ಕಿಬಿಡ್ತು. ಅಯ್ಯಪ್ಪ ಅಮ್ಮಿ, ಎಲ್ಲ ತಂದೆ ಮೇಲೆ ಕೈ ಮಾಡ್ತೀಯೇನೋ? ಚಲುವು, ಇಲ್ಲಿ ಒಂದು ಕ್ಷಣ ಕೂಡ ಇರ್ಕೊಡ್ದು, ಒಬ್ಬ ಮನ ಹುಟ್ಟಿಯಲ್ಲ ಹಚ್ಕೊಳ್ತೀನಿ. ಆಲ್ ರೈಟ್. ಕಾಫಿ. ಥ್ಯಾಂಕ್ ಯು. ಏನು ಅಂದ್ರೆ, ನಮ್ಮ ಅರುಣ್ಗೆ ಬೇಗ ಮದುವೆ ಮಾಡಿಬಿಡ್ಬೇಕು. ಅದಕ್ಕೇನು, ಹೆಣ್ಣು ರೆಡಿಯಾಗಿ ಇದೆಯಲ್ಲ. ನಮ್ಮ ಪೂರ್ಣಿಮಾ ತಾನೇ. ಹ್ಮ್, ಏನು ಅರುಣ್ ಒಪ್ಪಿಗೆನಾ? ಆ ಹುಡುಗಿನ ಒಂದ್ ಮಾತು ಕೇಳ್ಬಿಡಿ. ಪೂರ್ಣಿಮನ್ ಕೇಳಿದ್ರೆ ಅವಳೇನ್ ಹೇಳ್ತಾಳೆ ಪಾಪ, ಅಪ್ಪ ಹೇಳಿದಕ್ಕೆಲ್ಲ ಬಸುನಾಗ ತಲೆ ಆಡಿಸ್ತಾಳೆ. ಅಪ್ಪನ ಮಾತಿಗೆ ತಲೆ ಆಡ್ತೆ? ನಾನಿವತ್ತು ಅನುಭವಿಸ್ತಾ ಇರೋದು. ಅನುಭವಿಸ್ತಾ ಇರೋದು ನಾನು ಏನ ಗುಂಡತನಿಯ? ಇವಳ ಹಾಗೆ ಆ ಹುಡುಗಿಗೂ ಅಡಿಗೆ ಮಾಡಕ್ ಬರಲ್ವಲ್ಲ. ಇದ್ದೇ ಇದೆಯಲ್ಲ ವಂಶ ಪಾರಂಪರ್ಯವಾಗಿ ಬಂದಿರೋ ಸೌಟು ಮಗ್ಚೊಕೆ, ನಿಮ್ಮ ಆಶೀರ್ವಾದ ಬಂದಿದ್ರೆ ಸಾಕು. ವೆರಿ ಗುಡ್. ಹಾಗೆ ನನ್ನ ಮಗ, ನೀವೇ ಮೆಚ್ಕೋಬೇಕು. ಇವತ್ತು ನಿನ್ನ ಮಗನ್ ನೋಡಿದೆ. ರಾಮನ ಹುಷಾರಾಗಿದ್ದಾನ ಅಂದ್ರೆ? ಮನೆಗೆ ಯಾವಾಗ ಬರ್ತಾನಂತೆ? ಎಲ್ಲಿ ಸಿಕ್ಕಿದ್ದ? ಡ್ಯೂಟಿಲಿದ್ದಾಗ. ಕೆಲಸ ಮಾಡ್ತಿದ್ದಾನ? ಏನ್ ಕೆಲಸ ಮಾಡ್ತಿದ್ದಾನೆ ಅಂದ್ರೆ? ನನ್ನ ಮಗ ನಾಲ್ಕು ಜನಕ್ಕೆ ಅನ್ನ ಹಾಕು ಯೋಗ್ಯತೆ ಸಂಪಾದಿಸಬೇಕು ಅಂತ ನನ್ನ ಆಸೆ ಇತ್ತು. ಅದಕ್ಕೆ ಬದಲು ನಾಲ್ಕು ಕಾರ್ಗಳಿಗೆ ಪೆಟ್ರೋಲ್ ಹೋಯ್ತಾ ಇದ್ದಾನೆ. ಅದು ಎಲ್ಲಿ? ನಾವು ಪೆಟ್ರೋಲ್ ಹಾಕ್ಸೋ ಬಂಕ್ನಲ್ಲಿ. ಅಯ್ಯಯ್ಯೋ, ಆ ಕೆಲಸ ಬೇಡ, ಮನೆಗೆ ಬಾ ಅಂತ ನೀವು ಕರೀಲಿಲ್ವೇ? ಅವನಿಗೆ ಅಷ್ಟು ಕೊಬ್ಬಿರಬೇಕಾದ್ರೆ ನಾನವರ ಅಪ್ಪ. ಪಾರತಮ್ಮ. ಓ ಶಾಸ್ತ್ರಿಗಳು. ಏನಪ್ಪ ಆರೋಗ್ಯವೇ? ಬನ್ನಿ ಬನ್ನಿ. ಚೆನ್ನಾಗಿದೆಯಾ ಪಾರತಮ್ಮ? ನಿಮ್ಮ ಆಶೀರ್ವಾದ, ಕೂತ್ಕೊಳ್ಳಿ. ಊರ್ ಕಡೆ ಎಲ್ಲ ಚೆನ್ನಾಗಿದ್ದಾರ? ಎಲ್ಲ ಚೆನ್ನಾಗಿದ್ದಾರೆ. ನಮ್ಮನೆ ಕಡೆ ಹೋಗಿದ್ರಾ? ನಿತ್ಯ ಹೋಗ್ತಾ ಇರ್ತೀನಮ್ಮ. ನಮ್ಮಪ್ಪ ಮೊದ್ಲಿನ ಹಾಗೆ ಇದ್ದಾರಾ? ಇಲ್ಲ ಇಲ್ಲ, ತುಂಬಾ ಬದಲಾಯಿಸ್ಬಿಟ್ಟಿದ್ದಾರೆ.
ಇನ್ನೂ ಹಾಗೆ ಮಾತೆ ತಗೊಂಡ್ರೆ ಜೀವಕ್ಕೆ ಅಪಾಯ ಅಂತ ಡಾಕ್ಟರ್ ಹೆದರ್ಸ್ ಮೇಲೆ ಗಟ್ಟಿ ಮನಸ್ಸು ಮಾಡಿ ಬಿಟ್ಬಿಟ್ರು. ಆ ಮನೆಯಲ್ಲೂ ಈಗ ಮೊದಲಂತೆ ತಾಪತ್ರ ಇಲ್ಲ. ನಿನ್ ಗಂಡ ಅವ್ರಿಗಿದ್ ಸಾಲ ಎಲ್ಲ ತೀರ್ಸ್ಬಿಟ್ಟು ಮನೆ ಜಮೀನು ಎಲ್ಲ ಬಿಡಿಸ್ಕೊಟ್ಮೇಲೆ ತುಂಬಾ ನೆಮ್ಮದಿ ಆಗಿದ್ದಾರಮ್ಮ. ನೀವು ಬಿಡಿಸ್ಕೊಟ್ರ? ನಿಂಗ್ ಗೊತ್ತಿಲ್ವೇನಮ್ಮ ಇದು? ಇಲ್ಲ. ಎಂಥ ದೊಡ್ಡ ಗುಣಪ್ಪ ನಿಂದು, ಮಾಡ್ದ ಉಪಕಾರ ಹೆಂಡತಿ ಮುಂದ್ ಕೂಡ ಹೇಳಿಲ್ವಲ್ಲ. ಬಲಗೈಲಿ ಮಾಡ್ ದಾನ ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ, ಅಂಥ ಜಾತ್ಕನಪ್ಪ ನಿಂದು. ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ಟೆ ಪಾಪ, ಅಪರೂಪಕ್ಕೆ ಬಂದಿದ್ದಾರೆ ಒಂದಿಷ್ಟು ಕಾಫಿ ಗಿಫಿ ತಂದ್ಕೊಡು. ಅದೆಲ್ಲ ಏನು ಬೇಕಾಗಿಲ್ಲ. ಆ ಪೇಟೆಯಲ್ಲಿ ಸ್ವಲ್ಪ ಸಾಮಾನು ಖರೀದಿ ಮಾಡಿದೆ, ಒಂದ್ 200 ರೂಪಾಯಿ ಕಡಿಮೆ ಬಿತ್ತು, ಅದನ್ನ ನಿನ್ನ ಹತ್ರ ತಗೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಬೆಳಗ್ಗೆ 200 ರೂಪಾಯಿ ಕೊಟ್ಟಿದ್ದೆ ನಿನ್ನ ಕೈನಲ್ಲಿ. ಕೊಡ್ತೀನಿ ಅದಕ್ಕೆ. ಏನಮ್ಮ ಕರ್ದ್ಯಾ? ನಮಸ್ಕಾರ ಶಾಸ್ತ್ರಿಗಳೇ. ಆರೋಗ್ಯವೇ ಅಮ್ಮ? ನಿಮ್ಮ ಹತ್ರ 200 ರೂಪಾಯಿ ಕೊಟ್ಟಿದ್ನಲ್ಲ, ತಗೊಂಡ್ ಬರ್ತೀರಾ? ಹಣನೇ ಕಾಣಿಸ್ತಾ ಇಲ್ಲ. ಬೀರುನಲ್ಲಿ ಇಟ್ಟಿದ್ದೀನಿ, ಯಾರು ತೆಗಿತಾರೆ? ತಗೊಳ್ಳಿ. ನಾ ಬರ್ತೇನಪ್ಪ. ದಯಮಾಡಿ ಬರ್ತೀನಿ ಪಾರ್ವತಮ್ಮ. ಏನದು ನಾಯಿ? ಕತ್ರಿ ನಾಯಿ ಎಲ್ಲಿ ಬೀದಿಲಿ? ನೀನ್ಯಾಕಂದ್ರೆ ತಂಟೆ ಹೋದೆ? ನಾನ್ ಹೋಗ್ತೀನಾ? ನನ್ನ ಹೆಂಡತಿಗೆ 200 ರೂಪಾಯಿ ಮನೆ ಆರ್ಡರ್ ಮಾಡ್ಬಿಟ್ಟು ರಸೀದಿ ಹಿಡ್ಕೊಂಡ್ ಬರ್ತಾ ಇದ್ದೆ, ಅದು ಗಾಳಿ ಹಾರೋಬಿಟ್ಟು ತೊಟ್ಟಿ ಬಿದ್ದೋಯ್ತು. ಅದನ್ನ ತಗೊಳ್ಳೋಣ ಅಂತ ಹೋದ್ರೆ ಅಲ್ಲಿ ಎದ್ದಿಲನ ತಿದ್ದ ಕತ್ರಿ ನಾಯಿ ನಾನು ಪಾಲಿಗೆ ಬಂದ್ಬಿಟ್ಟೇನೋ ಅಂತ ನನ್ನ ಅಟ್ಟಿಸ್ಕೊಂಡ್ಬಿಡ್ತು. ಕಚ್ಚಕ್ಕೆ ಎಲ್ಲಿತ್ತು 200 ರೂಪಾಯಿ ಮನಿ ಆರ್ಡರ್ ಮಾಡೋದಕ್ಕೆ? ನಿನಗೆ ಸಂಬಳದಲ್ಲಿ ಉಳಿಸಿದ್ದೆ ಸರ್. ಸುಳ್ಳು ಹೇಳ್ತೀಯಾ? ನಾನೇ ಸರ್ ಸುಳ್ಳು ಹೇಳಿ. ಬೀರುನಲ್ಲಿ ಇಟ್ಟಿದ್ದ 200 ರೂಪಾಯಿ ಏನಾಯ್ತು? ನನ್ಗೇನ್ ಸರ್ ಗೊತ್ತು? ನಿಜ ಹೇಳ್ತೀಯ ಇಲ್ಲ ಚರ್ಮ ಸುಲಿದು ಬಿಟ್ಲು. ಅಯ್ಯಯ್ಯೋ ಮನೆಯವ ನನ್ ಕಳ್ಳ ಅನ್ಬೇಡಿ ಸರ್. ಹೊಟ್ಟೆ ತುಂಬಾ ಊಟ ಹಾಕ್ತೀರಾ, ಮೈ ತುಂಬಾ ಬಟ್ಟೆ ಹೊಲಿಸ್ತೀರಾ, ಕೈ ತುಂಬಾ ಸಂಬಳ ಕೊಡ್ತೀರಾ, ಇನ್ ನಾನ್ ಯಾಕೆ ಸರ್ ಕದೀಲಿ? ಇವನ್ ಮುಖ ನೋಡಿ ಹೇಗ್ ಬೆವರ್ತಾ ಇದೆ, ಕದ್ದಿರೋ ಹೊತ್ತಿಕ್ತಾನೆ ಭಯ? ನಿಮ್ ಮುಖನೂ ಬೆವರ್ತಾ ಇದೆ, ನೀವು ಕದ್ದಿದ್ದೀರೇನೋ. ಯಾರನ್ ಕಳ್ಳ ಅಂತೀಯೋ? ನಾ ಕಳ್ಳನೇನೋ ಬಡವ? ನೀನ್ ಕಳ್ಳ, ಅದು ನಿನ್ನ ಮನೆಯಲ್ಲಿ. ಏನು ನಿನಗೂ ಅನ್ನ ಹಾಕ್ತೀನಿ, ಬಟ್ಟೆ ತೆಕ್ಕೊಡ್ತೀನಿ, ಅವನಿಗಿರೋ ಕೃತಜ್ಞತೆ ನಿನಗಿಲ್ದೆ ಹೋಯ್ತಲ್ಲ. ಈ ಮನೇಲಿ ಕಳ್ತನ ಮಾಡುವಂತ ಗತಿ ನಿನಗೇನೋ ಬಂದಿತ್ತು ಬಗಳು. ಹೀಗೆಲ್ಲ ಕೇಳಿದ್ರೆ ನಿನ್ನ ಬಾಯಿ ಬಿಡೋದಿಲ್ಲ. ಅವನಿಗೆ ಮಾಡಬೇಕು ಅಂತ ಇದ್ದ ಶಿಕ್ಷಣ ನಿನಗೆ ಮಾಡಿದ್ರೇನೆ ಬುದ್ಧಿ ಬರೋದು. ಇವತ್ತು ನಿನ್ನ ತೀರಿಸಿ ಬಿಡ್ತೀನಿ. ಏನ್ ತಪ್ಪು ಮಾಡಿದ್ದಕ್ಕೆ ತೀರ್ಸೋದು? ಯಾಕೋ ಕಳ್ತನ ಮಾಡ್ದೆ, ಹೊಟ್ಟೆಗಿಲ್ಲದೆ ಸಾಯ್ತಿದ್ಯೇನು? ಹೊಟ್ಟೆ ಬಟ್ಟೆ ಕೊಟ್ಬಿಟ್ರೆ ಆಗೋಯ್ತೇನು? ನಾನು ಮನುಷ್ಯ, ನನಗೂ 10 ಕಡೆ ಹೋಗ್ಬೇಕು ಅಂತಿರುತ್ತೆ, ಬೇಕಾದನ್ನ ಕೊಂಡ್ಕೋಬೇಕು ಅಂತಿರುತ್ತೆ. ಋಣಕ್ಕೆ ಒಂದಿನಾದ್ರೂ 1 ರೂಪಾಯಿ ಕೊಟ್ಟಿದ್ದೀರಾ ಪಾಕೆಟ್ ಮನಿ ಅಂತ? ನಾನು ಏನು ಇಲ್ದಿರೋ ಭಿಕಾರಿ ಆಗಿದ್ದೀನಲ್ಲ, ವಿಚಾರಿಸಿದ್ರ ಯಾಕೆ ಅಂತ? ಅಯ್ಯೋ ವಿಚಾರಿಸ್ಕೋಬೇಕಾಗಿತ್ತ? ವಿಚಾರಿಸ್ಕೋತೀನಿ. ಅನ್ನ ಇತ್ತ ಮನೆ ಕನ್ನ ಹಾಕದ ಚಂಡಾದ ವಿಚಾರಿಸ್ಕೋತೀನಿ. ಇನ್ನೊಂದು ಕ್ಷಣ ಅವನಿಗೆ ನೀರು ಕೊಡು. Thank you.
ಡ್ಯಾಡಿ ಡ್ಯಾಡಿ ನಾನ್ ರೆಡಿ. ನೀನ್ ರೆಡಿ? ನಾನ್ ರೆಡಿ. ನಿಮ್ಮಮ್ಮ ಬ್ಯೂಟಿ ಕ್ವೀನ್ ಇನ್ನೂ ರೆಡಿ ಇಲ್ವಲ್ಲೋ, ನಿನ್ ಯಾರು ನೋಡಲ್ವೇ? ಏನಮ್ಮ, ಡ್ಯಾಡಿ ನಿನ್ ನೋಡಕ್ ಬಂದಾಗ ನೀ 4 ದಿನ ಮುಂಚೆನೆ ಅಲಂಕಾರ ಶುರು ಮಾಡಿರ್ಬೇಕು ಅಲ್ಲ? ಸುಮ್ಮನೀರ ಓಹೋ, ಬರ್ಬೇಕು ಬರ್ಬೇಕು. ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ, ಇನ್ನೇನ್ ಕೂತ್ಕೋತಾ ಇದ್ದೀವಿ. ಏನಪ್ಪ ಗುಂಡು, ಕೂತ್ಕೋ. ಎಲ್ಲಿ ಬೀಗತ್ತಿನೇ ಕಾಣಿಸ್ತಾ ಇಲ್ವಲ್ಲ? ಬರ್ತಾಳೆ ಬರ್ತಾಳೆ. ಪಾರ್ವತಿ ಬಾ, ಯಾರು ಬಂದಿದ್ದಾರೆ ನೋಡು. ಬಂದೆ. ನಮಸ್ಕಾರ. ಈಗ ಬಂದ್ರ ಏನಯ್ಯ ಕುಮಾರ್? ನಿಶ್ಚಿತಾರ್ಥ ಯಾವತ್ತು ಇಟ್ಕೊಳ್ಳ? ನಾನು ಇವತ್ತೇ ರೆಡಿ. ನಿನಗಲ್ವೇ ಅರುಣ್ಗೆ? ನನಗೂ ಗೊತ್ತಿದೆ ಕಣ್ರಿ. ಅಮ್ಮ ಪೂರ್ಣಿಮನ್ ಒಂದ್ ಮಾತು. ಏನಂತ ಹೇಳಿ ಅಂದ್ರು? ಪೂರ್ಣಿಮನ್ನು ಒಂದ್ ಮಾತು ಕೇಳಿದ್ರೆ ಚೆನ್ನಾಗಿತ್ತು ಅಂತ. ಲೇ, ನನ್ನ ಮಗ ನನಗಿಂತಲೂ ಮೋಸ ಕಣಯ್ಯ. ಈಗ್ಲೇ ಹೆಂಡತಿಯಾಗಳನ್ನ ಕನ್ಸಲ್ಟ್ ಮಾಡಿ ಒಪ್ಪಿಗೆ ಪಡಿಬೇಕು ಅಂತಾನೆ ತಂದೆ ಅಂತೆ ಮಗ. ಚಿಕ್ಕ ಪುಟ್ಟವರ ಅಭಿಪ್ರಾಯ ಕೇಳೋ ಅಭ್ಯಾಸ ನನಗಿಲ್ಲ. ಈ ಮನೇಲಿ ಏನಿದ್ರು ನಾನು ಹೇಳದ ಹಾಗೇನೆ ನಡಿಬೇಕು. ಆದ್ರೂ ಒಂದ್ ಮಾತು ಕೇಳೋದ್ರಲ್ಲಿ ತಪ್ಪೇನು ಇಲ್ವಲ್ಲ? ಕೇಳಿ. ಪಾರ್ವತಿ ಪೂರ್ಣಿಮೆಯಲ್ಲಿ ಮೇಲಿದ್ದಾಳೆ. ಕರಿಲ್ಲ, ಬೇಡಬೇಡ, ನಾನೇ ಹೋಗ್ತೀನಿ. ಬೈದ ಬೈ, ನಿನ್ನ ಗಂಡ ಮಕ್ಳ ವಿಚಾರ ತಿಳಿತು. ಐ ಎಮ್ ವೆರಿ ಸಾರಿ. ಇಟ್ಸ್ ಆಲ್ ರೈಟ್. ಎಲ್ಲ ನಾವು ಪಡ್ಕೊಂಬಂದಿದ್ದು. ಲೆಟ್ ಅಸ್ ಕಮ್ ಟು ದ ಪಾಯಿಂಟ್. ಈಗ ಮದುವೆನ ಮನೇಲಿ ಮಾಡೋಣವ ಅಥವಾ ಛತ್ರದಲ್ಲಿ ಮಾಡೋಣವ? ಆ ಯೋಚನೆ ಮಾಡೋಕೆ ಅವಕಾಶನೇ ಇಲ್ಲ. ಪೂರ್ಣಿಮಂಗೆ ಈ ಮದುವೆ ಇಷ್ಟವಿಲ್ವಂತೆ. ಅವಳು ಹಾಗೆ ಹೇಳಿದ್ಲು. ದೊಡ್ಡವ್ರು ನಾವೆಲ್ಲ ಇಲ್ಲಿರೋವಾಗ ಈ ತಲೆ ಹರಟೆಗೆ ಬೇರೆ ಅಭಿಪ್ರಾಯನ? ಪರವಾಗಿಲ್ಲ ಬಿಡಿ, ಸಮಾಧಾನವಾಗಿ ಇನ್ನೊಂದ್ಸಲ ಈ ವಿಷಯ ಮಾತಾಡಿದ್ರಾಯ್ತು. ಐ ಆಮ್ ಸಾರಿ ಮಿಸ್ಟರ್ ಕುಮಾರ್, ನಾವು ಬರ್ತೀವಿ. ಅಕ್ಕ ನೀನು ಸ್ವಲ್ಪ ಒಳಗಡೆ ಹೋಗು. ಯಾಕಪ್ಪ, ಗಂಡ್ ಮಕ್ಕಳನ್ನ ಗಂಡಸೋ ಹಾಗೆ ಹೆಣ್ಮಗಳನ್ನು ದಂಡಿಸ್ಬೇಕು ಅಂತಿದ್ದೀಯಾ? ಇಲ್ಲಕ್ಕ, ಏನ್ ನೀವೆಲ್ಲ ನನ್ನ ಮನುಷ್ಯನ ಅಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಪೂರ್ಣಿ ಪೂರ್ಣಿ, ಬಾಯಿಲ್ಲಿ. ಯಾಕೆ ಮದುವೆ ಬೇಡ ಅಂದೆ? ಇವನಿಗಿಂತಲೂ ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡ್ಕೋಬೇಕು ಅಂತ ಇದ್ದೀಯೇನು? ಇಲ್ಲ ಇದಕ್ಕಿಂತಲೂ ದೊಡ್ಡ ಸಂಬಂಧ ಬೇಕು ಅಂತ ಇದ್ದೀಯೇನು? ಮಾತಾಡ್ತೀಯ ಇಲ್ಲ ಕೊಂದ್ಬಿಡ್ಲು. ಅವ್ರು ಕೇಳಿದ್ದು ಕುತ್ರ ಹೇಳಮ್ಮ. ಮದ್ವೆ ಅಂದ್ರೆ ನನ್ಗೆ ಹೆದರಿಕೆ ಆಗುತ್ತೆ. ಹೆದರಿಕೆ ಯಾಕಮ್ಮ? ನನ್ನ ಗಂಡನಾಗ ಬರೋನು ಅಪ್ಪನ ಹಾಗೆ ಇದ್ರೆ ನನ್ನ ಗತಿ ಏನು? ನನ್ ಬಾಳು ನಿನ್ನ ಹಾಗೆ ಆದ್ರೆ? ಏನಂತೆ ನನ್ ಬಾಳ್ ನೋಡಿ ನೀನ್ ಎದುರುಕೊಳ್ತಿದ್ದೀಯ? ಏನೇ ಆಗಿದೆ ನನಗೆ? ನಿಮ್ಮಪ್ಪ ನನ್ಗೆ ಏನೇ ಕಮ್ಮಿ ಮಾಡಿದ್ದಾರೆ? ಅವ್ರು ಹೇಳಿ ಸೀರೆ ಉಟ್ಕೋಬೇಕು, ಅವ್ರು ಹೇಳಿದ್ರೆ ಅವಕ್ಕೆ ತೊಟ್ಕೋಬೇಕು, ಅವ್ರು ಹೇಳಿದಾಗ ಅಲಂಕಾರ ಮಾಡ್ಕೋಬೇಕು. ಸರ್ಕಸ್ನಲ್ಲಿ ಚಾವಟಿ ನೋಡಿ ಹೆದರೋ ಪ್ರಾಣಿ ಹಾಗೆ ದಿನ ಎಲ್ಲ ಅವ್ರು ಏನಂತಾರೋ, ಅವ್ರೆಲ್ಲ ಕೋಪ ಮಾಡ್ಕೋತಾರೋ ಅಂತ ಹೆದ್ರೆ ಏನ್ ನಡ್ಕತಾ ಇರ್ತೀಯ? ಈ ಮನೆಯಲ್ಲಿ ಯಾವತ್ತಾದ್ರೂ ಒಂದಿನ ನಿನ್ನ ಇಷ್ಟದಾಗ ನಡ್ಕೊಂಡಿದ್ದೀಯಾ? ಸ್ವತಂತ್ರವಾಗಿ ಒಂದ್ ಕೆಲಸ ಮಾಡಿದೀಯಾ? ನಿಲ್ಸ ಸಾಕು. ಗಂಡಿಗೋಸ್ಕರ ಹೆಂಡತಿನೋ, ಹೆಂಡತಿಗೋಸ್ಕರ ಗಂಡನೋ, ಒಬ್ಬರಿಷ್ಟದಂತೆ ಒಬ್ರು ಬಾಳದೆ ಸಂಸಾರದ ಸುಖ ಕಣೆ. ನನಗ್ ಸಿಗಿರುವಂತ ಗಂಡ ನಿನ್ ಸಿಕ್ಬೇಕಾದ್ರೆ ಏಳೆ ಜನ್ಮ ತಪಸ್ ಮಾಡಿರ್ಬೇಕಾನೆ? ತಪಸ್ ಮಾಡಿರ್ಬೇಕು. ಅವ್ರ ಮನಸ್ಸು ಎಂಥದ್ದು ಅಂತ ನಿಮ್ಗೇನ್ ಗೊತ್ತು? ನನ್ ಗೊತ್ತು. ನೀವೆಲ್ಲ ಅವ್ರನ್ನ ಕಲ್ಲಾಗ್ ನೋಡ್ತಿದ್ದೀರಿ, ನಾನು ಅವ್ರನ್ನ ದೇವರಾಗ್ ನೋಡ್ತಿದ್ದೀನಿ ಕಣೆ, ದೇವರಾಗ್ ನೋಡ್ತಿದ್ದೀನಿ. Ha ha ha.
ಸುಮ್ಮನೆ ಯಾಕೆ ಆವೇಶ ಪಡ್ತಿದ್ದಿ ಪರ್ವ? ಇಷ್ಟೊತ್ತು ಪೂರ್ಣಿಮಾ ಏನು ತಿಳಿದೆ ಮಾತಾಡ್ತಾ ಇದ್ದಾಳೆ ಅಂದ್ಕೊಂಡು. ಇಲ್ಲ, ನಮ್ಮ ಕಣ್ಣ ಮುಂದೆ ತಪ್ಪು ಹೆಜ್ಜೆ ಇಡ್ತಾ ಇತ್ತು ಮಗು, ಇವತ್ತು ನಮ್ಮ ತಪ್ಪನ್ನ ಹುಡುಕಿ ತೋರಿಸ್ತಾ ಇದ್ದಾಳೆ. ಏನ್ ತಪ್ಪಿದೆ ಅವಳು ತೋರಿಸೋದಿಕ್ಕೆ? ಅವಳು ನನ್ನ ಹಾಗೆ ಒಬ್ಬನ ಕೈ ಹಿಡಿದು ಸಂಸಾರ ಮಾಡಿದ್ರಲ್ವೇ, ಕಷ್ಟ ಸುಖ ಎಲ್ಲ ತಿಳಿಯೋದು. ಏನ್ ನೋಡ್ತಿದ್ದೀಯೇ, ಇಷ್ಟ ಅವಮಾನ ಮಾಡಿ ಸಾಲ್ದ, ಇನ್ನು ಯಾಕೆ ನಿಂತಿದ್ದೀಯ? ಮಗಳ ಹುಟ್ಟಿದ್ದಕ್ಕೆ ಆಯ್ಸಿರೋವರೆಗೂ ನಮ್ ಕರ್ತವ್ಯ ಮಾಡಿ ನಿನ್ ಋಣ ತೀರಿಸ್ತೀವಿ. ಹೋಗು, ನಿನ್ ಮುಖ ತೋರ್ಸ್ಬಿಡು, ಹೊರಟೋಗು. ನನ್ ಕ್ಷಮಿಸ್ಬಿಡಿ ಅಂದ್ರೆ, ಹೆತ್ತವ್ರನ್ನ ತಿನ್ನ ಇಂತ ರಾಕ್ಷಸರು ಹುಡ್ತಾರೆ ಅಂತ ತಿಳಿದಿದ್ರೆ ಅವತ್ತೇ ಈ ಹೊಟ್ಟೆ ಬೆಂಕಿ ಇಟ್ಕೊಂಡ್ಬಿಡ್ತಿದ್ದೆ ಅಂದ್ರೆ, ಬೆಂಕಿ ಇಟ್ಕೊಂಡ್ಬಿಡ್ತಿದ್ದೆ. ಏನು ಅಂದ್ರೆ, ದಿನ 8 ಗಂಟೆಗೆ ರೆಡಿ ಆಗ್ತಾ ಇದ್ರಿ, ಇವತ್ ಯಾಕೋ ಇನ್ನು ಮಲಗಿ ಇದ್ದೀರಾ? ಯಾಕೋ ಹೇಳೋಕೆ ಆಗ್ತಾ ಇಲ್ಲ ಪಾರ್ವತಿ, ಏನೋ ಸಂಕಟ. ನಮ್ ಕರಳಿನ ಬಳ್ಳಿ ನಮ್ಮನ್ನು ಸುಡ್ತಾ ಇದ್ರಿ, ಸಂತ ಆಗ್ತ ಇನ್ನೇನಾಗುತ್ತೆ? ಅದಲ್ಲ ಪಾರ್ವತಿ, ಎತ್ತರೆ ತಲೆ ಸುತ್ತದಾಗ ಆಗುತ್ತೆ. ನಡೀರಿ, ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ನೆರಳು ಕೂಡ ನನ್ನ ಹತ್ರ ಸುಳಿ ಕೊಡು, ನಾನು ಯಾವತ್ತೂ ಅಲ್ಲಿ ಹೋಗಿಲ್ಲ, ಹೋಗೋದಿಲ್ಲ. ನೀವು ಬರದೇ ಇದ್ರೆ ನಾನು ಈ ಮನೆಯಲ್ಲಿ ಒಂದ್ ತೊಟ್ಟು ನೀರು ಸಹ ಕುಡಿಯೋದಿಲ್ಲ. ಪಾರ್ವತಿ ಪಾರ್ವತಿ, ನೀನ್ ಕೋಪ ಮಾಡ್ಕೊಂಡ್ಬಿಟ್ರೆ ಆಮೇಲೆ ನಾನು ಈ ಮನೆಯಲ್ಲಿ ಅನಾಥ ಆಗೋಗ್ತೇನೆ. ನಡಿ ಹೋಗೋಣ. ಬನ್ನಿ. ನಮಸ್ಕಾರ ಡಾಕ್ಟರ್. ಬನ್ನಿ ಬನ್ನಿ ಬಸವಕುಮಾರ್, ತುಂಬಾ ಸಂತೋಷ, ಅಪರೂಪಕ್ಕೆ ಬಂದ್ಬಿಟ್ರೆ. ಕೂತ್ಕೊಳ್ಳಿ. ಹೇಗಿದೆ ನಿಮ್ಮ ಆರೋಗ್ಯ? ನಾ ಎಂಥ ಮುಟ್ಟಾಳ? ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನನ್ನನ್ನು ನೋಡಕ್ಕೆ ಯಾಕೆ ಬರಬೇಕಾಗಿತ್ತು? ಇವಳು ಬಲವಂತಕ್ಕೆ, ನನಗೇನಾಗಿಲ್ಲ ಡಾಕ್ಟರ್, ಆರೋಗ್ಯ ಚೆನ್ನಾಗೇ ಇದೆ. ಅಂದ್ರೆ ಡಾಕ್ಟರ್ ನಾನು ಹೇಳ್ತೀನಿ. ಯು ಆರ್ ಕರೆಕ್ಟ್, ಯು ಆರ್ ಇಸ್ ಬೆಟರ್ ಹಾಫ್ ಅಂಡ್ ಯು ಆರ್ ಟು ಸ್ಪೀಕ್ ಮಚ್ ಬೆಟರ್ ದನ್ ಹಿಮ್. ಹೇಳಿ ಅವಳನ್ನ. ಕೇಳೋದೇನು ಡಾಕ್ಟರ್, ನಾನು ಹೇಳಿ, ಸಡನ್ ಆಗಿದ್ರೆ ತಲೆ ಸುತ್ತತ್ತೆ, ಮಹಡಿ ಮೆಟ್ಲು ಹತ್ತಿದ್ರೆ ಏದುಸ್ರು ಬರುತ್ತೆ, ಆಗಾಗ ಸ್ವಲ್ಪ ಸ್ವಲ್ಪ ಕೋಪನೂ ಬರ್ತಾ ಇರುತ್ತೆ. ಮಿಸ್ಟರ್ ಕುಮಾರ್ ನಡೀರಿ, ನಾನು ನಿಮ್ಮನ್ನು ಸ್ವಲ್ಪ ಎಕ್ಸಾಮಿನ್ ಮಾಡ್ತೇನೆ. ಡಾಕ್ಟರ್ ಪ್ರೆಷರ್ ಕೂಡ ಚೆಕ್ ಮಾಡಿ. ಆಗಲಮ್ಮ. ಮಾಡ್ತಾರೆ ಮಾಡ್ತಾರೆ. ಭಯ ಅಣ್ಣಿ, ಮೊನ್ನೆ ಒಬ್ಬ ಪೇಷಂಟ್ ಬಂದಿದ್ದ, ಏನಪ್ಪ ನಿನ್ ಕಾಯಿಲೆ ಅಂತ ಕೇಳಿದೆ. ಅದಕ್ಕೆ ಅವನು, ನೀವು ಡಾಕ್ಟರು, ನೀವೇ ಹೇಳಿ ನನ್ನ ಕಾಯಿಲೆ ಏನು ಅಂತ ಅಂದ. ನಾನು ಪಕ್ಕದಲ್ಲೇ ಒಂದು ವೆಟರ್ನರಿ ಹಾಸ್ಪಿಟ್ಲ್ ಇದೆಯಪ್ಪ, ಅಲ್ಲಿ ಹೋಗು,
ಅವ್ರು ನಿನ್ ಕಾಯಿಲೆ ಏನು ತುಳ್ಕೊ ನಿನ್ ಔಷಧಿಗೆ ಕೊಡ್ತಾರೆ ಅಂತ. ಏನು ನನ್ ಜೋಕಕ್ಕೆ ನೀವು ನಕ್ಕನೇ ಇಲ್ಲ? ಐ ಆಮ್ ಸಾರಿ, ಬಾಯಲ್ಲಿ ಥರ್ಮಾಮೀಟರ್ ಇಟ್ಬಿಟ್ಟಿದೆ. ಮತ್ತೆ ಹೇಗೆ ನಗೋದು? ನನ್ ಜೋಕು ಸ್ವಲ್ಪ ಫ್ಲಾಟ್ ಅಂತ ಕಾಣುತ್ತೆ. ಏಕೆ ಪಕ್ಕದಿಂದಲೂ ರೆಸ್ಪಾನ್ಸ್ ಇಲ್ಲ? ಸರಿ, ಅವಳಿಗೆ ಇದ್ರೆ ನಿಮ್ ಜೋಕಿನ ಮೇಲೆ ಇಲ್ಲಿ ಗಮನ. ಅವಳಿಗೆ ಏನಿದ್ರು ನಾತಮ್ಮ ಇವ್ರಿಗಾಗಿ ಚೆನ್ನಾಗಿಲ್ಲ ಅಂತ ಕಾಣತ್ತೆ. ಹಾಗೇನಿಲ್ಲ ಡಾಕ್ಟರ್, ಇದು ಮಾಮೂಲು. ಆಗಾಗ ಒಂಥರ ಆಗಿ ಕಣ್ ಕತ್ಲೆ ಆಗುತ್ತೆ ಅಷ್ಟೇ. ಕೇಳಿದ್ರೆ ಡಾಕ್ಟರ್, ಯಾವಾಗ ತಲೆ ಸುತ್ತ ಬಂದ್ರು ಹೀಗೆ ಹೇಳ್ತಾಳೆ. ಸ್ವಲ್ಪ ಆದ್ರೂ ಸೀರಿಯಸ್ನೆಸ್ ಇಲ್ಲ ಅವಳಿಗೆ. ಈ ಸುಮ್ನೀರಿ ಅಂದ್ರೆ ಈಗ ನನ್ಗೆ ಏನಾಗಿದೆ ಡಾಕ್ಟರ್? ಮೊದ್ಲು ಅವ್ರನ್ನ ಚೆಕ್ ಮಾಡಿ. ನನಗೂ ಏನಾಗಿಲ್ಲ ಡಾಕ್ಟರ್, ಮೊದ್ಲು ಅವಳು ಚೆಕ್ ಮಾಡಿ. ಇಲ್ಲ ಡಾಕ್ಟರ್, ನಾನು ಹೇಳ್ತಾ ಇದ್ದೀನಿ ಚೆಕ್ ಮಾಡಿ. ಇದೇ ನರ್ಸಿಂಗ್ ಹೋಮೋ ಸಂತೇನು? 40 ವರ್ಷವಾದ್ಮೇಲೆ ಎಲ್ರಿಗೂ ಮೆಡಿಕಲ್ ಚೆಕಪ್ ಆಗ್ಲೇಬೇಕು. ನೋಡಿ ನಡೀರಿ, ನಿಮ್ಮಿಬ್ಬರಿಗೂ ಬ್ಲಡ್ ಟೆಸ್ಟ್ ನಿಂದ ಹಿಡಿದು ಎಲ್ಲ ಎಕ್ಸಾಮಿನೇಷನ್ ನಾನು ಕಂಡಕ್ಟ್ ಮಾಡ್ತೇನೆ, ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ. ಕರೆಕ್ಟ್. ಕುಮಾರ್! ಏನಪ್ಪ ಗುಂಡೂರ? ಏನ್ ಗಂಡ ಹೆಂಡತಿ ಇಬ್ರು ಹೊರಟ್ಬಿಟ್ಟಿದ್ದೀರಿ? ಹೀಗೆ ಬೇಜಾರಾಯ್ತು ಬಂದ್ವು. ಅದ್ ಸರಿ, ಇವತ್ತೇನ್ ನಿನ್ ಕೈಲಿ ಹೊಸದಾಗ ವಾಕಿಂಗ್ ಸ್ಟಿಕ್ಕು? ಇಷ್ಟು ದಿನ ಇದ್ದ ಶಕ್ತಿ ಈಗ ನನ್ನ ಕಾಲ್ನಲ್ಲಿ ಇಲ್ವಲ್ಲ ಗುಂಡು, ಅದಕ್ಕೊಂದು ಊರ್ಗೊಲ್ ಬೇಕೇ ಬೇಕಲ್ಲ. ಮೇಲಾಗಿ ಇನ್ಮೇಲೆ ಸ್ವಲ್ಪ ವಾಕ್ ಮಾಡ್ಬೇಕು ಅಂತ ಡಾಕ್ಟರ್ ಅಡ್ವೈಸ್ ಮಾಡಿದ್ದಾರೆ. ನಾನು ಬರ್ಲ ಬರ್ತೀನಿ. ನಾಲ್ಕು ದಿವಸದಲ್ಲಿ ಅವನ ಮನಸ್ಸು ಎಷ್ಟು ನೊಂದಿದೆ ನೋಡಿದ್ಯಾ? ಎಲ್ಲ ಅವರು ಮಕ್ಕಳು ಕೊಟ್ಟವರ. ಹಲೋ ಡಾಕ್ಟ್ರ, ವಾರ್ಡ್ ಹೋಗಿದ್ದಾರೆ, ಕರಿತೀನಿ ಡಾಕ್ಟರ್. ನರ್ಸ್, ಹೊಸದಾಗಿ ಬಂದಿರೋ ಪೇಷಂಟ್ ಕಂಡೀಷನ್ ಚೆನ್ನಾಗಿಲ್ಲ ಡಾಕ್ಟರ್. ರಾಮಕೃಷ್ಣ ಆಕ್ಸಿಜನ್ ಕೊಡ್ತಾ ಇದ್ದಾರೆ, ಮೊದಲು ಸಹಾಯ ಮಾಡಿ. ಫೋನ್ ಬಂದಿದೆ ಸರ್, ನಾ ಅದನ್ನ ನೋಡ್ಕೋತೀನಿ. ಕಮ್ಮಿ ಸುಕುಮಾರ್, ಪಾರ್ವತಿನ ಟೆಸ್ಟ್ ಮಾಡಿದ ರಿಪೋರ್ಟ್ಸ್ ಎಲ್ಲ ಬಂತು ತಾನೆ? ಸುಕುಮಾರ್, ನಿಮ್ದು ಸ್ವಲ್ಪ ಬ್ಲಡ್ ಪ್ರೆಷರ್ ಇದೆ, ಅದಕ್ಕೆ ನೀವು ಶುಡ್ ನಾಟ್ ಗೆಟ್ ವರಿಡ್. ನನ್ನ ವಿಷಯ ಕೇಳ್ತಾ ಇಲ್ಲ ನಿಮ್ಮನ್ನ, ಪಾರ್ವತಿ ಟೆಸ್ಟ್ ರಿಪೋರ್ಟ್ ಏನು? ಮಿಸ್ಟರ್ ಕುಮಾರ್, ನಿಮ್ ಬ್ಲಡ್ ಪ್ರೆಷರ್ಗೆ ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ನೀವು ಇದ್ರಲ್ಲಿ ಬರೆದಿರೋ ಟ್ಯಾಬ್ಲೆಟ್ಸ್ ಅನ್ನ ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ಬೇಕು. ಕಮಾನ್, ಹ್ಯಾವ್ ಇಟ್. ನನಗೆ ಅರ್ಥ ಆಯ್ತು ಡಾಕ್ಟರ್, ನನಗ್ ಬ್ಲಡ್ ಪ್ರೆಷರ್ ಇದೆ, ಪಾರ್ವತಿಗೆ ಏನು ಇಲ್ಲ ಅಂತ ತಾನೆ? ಏನ್ ಡಾಕ್ಟರ್, ಇಷ್ಟೊತ್ತಿಗೆ 100 ಜೋಕ್ಸ್ ಕಟ್ ಮಾಡ್ತಾ ಇದ್ರಿ, ಇವತ್ತೇನು ಬಹಳ ಸೀರಿಯಸ್ ಆಗಿದ್ದೀರಲ್ಲ? ಯಾವ್ದಾದ್ರು ಪೇಷಂಟ್ ಕೈಬಿಟ್ಟು ಹೋಯ್ತಾ? ಕೈಬಿಟ್ಟು ಹೋಗುತ್ತೇನು ಅಂತ ಭಯ ಆಗ್ತಿದೆ ಕುಮಾರ್. ಏನ್ ಖಾಯಿಲೆ ಆಗಿತ್ತು ಡಾಕ್ಟರ್? ಮಿಸ್ಟರ್ ಕುಮಾರ್, ನಾನು ನಿನ್ ಫ್ಯಾಮಿಲಿ ಡಾಕ್ಟರ್ ಮಾತ್ರವೇ ಅಲ್ಲ, ಐ ಆಮ್ ಆಲ್ಸೋ ಎನ್ ಇಂಟಿಮೇಟ್ ಫ್ರೆಂಡ್. ಶೂರ್ಲಿ, ನಾನು ಏನ್ ಹೇಳಿದ್ರು ನೀ ಮಾತ್ರ. ಏನ್ ನಾನು ಮಾತ್ರ? ಏನ್ ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಿ ನೀವು? ನಿಮ್ ವೈಫ್ಗೆ ಬ್ಲಡ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್? ನನ್ನ ಪಾರ್ವತಿಗೆ ಬ್ಲಡ್ ಕ್ಯಾನ್ಸರ್? ಮಿಸ್ಟರ್ ಕುಮಾರ್, ಇಂಥ ವಿಷಯದಲ್ಲಿ ನಾನು ಅವಸರ ಕೊಟ್ಟು ತೀರ್ಮಾನಕ್ಕೆ ಬರೋನಲ್ಲ. 4 ಜನ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿದ ಮೇಲೆ ಇದು ಬ್ಲಡ್ ಕ್ಯಾನ್ಸರ್ ಅಂತ ಡೆಫಿನೆಟ್ ಆಗಿ. ಡಾಕ್ಟರ್, ನನ್ನ ಪಾರ್ವತಿನ ಉಳಿಸ್ಕೊಡಿ, ನನ್ನ ಪಾರ್ವತಿನ ಉಳಿಸ್ಕೊಡಿ ಡಾಕ್ಟರ್, ನನ್ನ ಪಾರ್ವತಿನ ಉಳಿಸ್ಕೊಡಿ.
ನನಗೆ ಇದು ಬಹಳ ನನಗೆ ಅವಳು ಅವಳು ಒಂಥರ ಮೃದುವಾದ ಹೂವಿದ್ದ ಹಾಗೆ ಸ್ವಲ್ಪ ನೋವಾದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇಲ್ಲ ಡಾಕ್ಟರ್. ಮೈ ಡಿಯರ್ ಕುಮಾರ್, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬದಲಾಯಿಸೋಕೆ ಸಾಧ್ಯವೇ ಹೊರತು ಹಣೆ ಬರಹನ್ ಬದಲಾಯಿಸೋಕೆ ಸಾಧ್ಯವಿಲ್ಲ. ಪಾರ್ವತಿ, ಈ ರೋಗನ ತುಂಬಾ ಬಲಿಯೋದು ಕೊಟ್ಟಿದೆ. ಕ್ಯಾನ್ಸರ್ ಕ್ರಿಮಿಗಳು ರಕ್ತದಲ್ಲಿ ವಿಷವಾಗ್ತಾ ಬರ್ತಾ ಇದೆ. ಏನ್ ನನ್ನ ಪಾರ್ವತಿಗೆ ಡೆತ್ ಸೆಂಟೆನ್ಸ್ ಕೊಡ್ತಾ ಇದ್ದೀರಾ ಡಾಕ್ಟರ್? ವಿಧಿ ಮುಂದೆ ನಮ್ಮ ಮಾಟ ಏನು ನಡೆಯಲ್ಲ ಮಿಸ್ಟರ್ ಕುಮಾರ್. ಇನ್ಮೇಲೆ ನೀವು ಮಾಡಬೇಕಾದಿಷ್ಟೇ, ಆಕೆ ಬದುಕಿರೋ ತನಕ ಅವಳ ಮನಸ್ಸನ್ನು ಸಂತೋಷವಾಗಿಟ್ಟಿರಬೇಕು. ಆಕೆಗೆ ಮಾತ್ರ ಈ ಕಾಯಿಲೆ ವಿಷಯ ಯಾವುದನ್ನೂ ಹೇಳ್ಕೊಡ್ತೀನಿ. ಇಂಥ ರೋಗಿಗಳಿಗೆ ಪ್ರಾರಂಭದಲ್ಲಿ ಏನು ತಿಂದರೂ ಜೀರ್ಣಿಸೋಲ್ಲ, ಹೊಟ್ಟೆ ಹಸಿವೇನೇ ಆಗೋಲ್ಲ, ನಿತ್ರಾಣ ಮುಖವೆಲ್ಲ ಬೆವರುತ್ತೆ, ಕೊನೆಗಳಿಗೆಯಲ್ಲಿ ಮೈಯೆಲ್ಲ ಬೆಂಕಿ ಹಾಕ್ಸಿಡುತ್ತೆ ಕುಮಾರ್. ಹಲೋ ಹಲೋ, ಯಾವಾಗ ಬಂದ್ರಿ? ಈಗ ತಾನೇ ಬಂದೆ. ಶಬ್ದ ಕೇಳಿದ್ರೆ ಇಲ್ಲೇ ಎಲ್ಲೋ ತುಂಬಾ ಹತ್ತಿರದಲ್ಲಿ ಬಿದ್ದಿರ್ಬೇಕು ಅಂತ ಕಾಣುತ್ತೆ. ಹೌದು, ಇಲ್ಲೇ ತುಂಬಾ ಹತ್ತಿರದಲ್ಲೇ ಬಿದ್ದಿದೆ ಸಿಡ್ಲು. ಯಾಕೊಬ್ಳೆ ಕೂತ್ಕೊಂಡಿದೀಯ? ಅದಕ್ಕೆ ಊರ್ನಲ್ಲಿಲ್ಲ, ನೀವು ಹೊರಗಡೆ ಹೋಗಿದ್ರಿ, ಮಕ್ಕಳು ಮನೆಯಲ್ಲಿಲ್ಲ. ಪೂರ್ಣಿಮಾ ಎಲ್ಲಿ ಹೋದ್ಲು? ರೂಮ್ನಲ್ಲಿದ್ದಾಳೆ. ಮಕ್ಕಳನ್ನ ಬಿಟ್ಟಿರೋದಕ್ಕೆ ನಿನ್ನ ಮನಸ್ಸಿಗೆ ತುಂಬ ಕಷ್ಟ ಆಗುತ್ತೆ. ಕರುನ ದೂರ ಹೇಳ್ಕೊಂಡು ಹೋದ್ರೆ ಹಸು ಸ್ವಲ್ಪ ದಿನ ಒದ್ದಾಡೋದಿಲ್ವೇ? ಅದಕ್ಕಿಂತ ಇನ್ನೇನ್ ಮಾಡೋಕ್ಕಾಗತ್ತೆ? ರಾಮು ಕಿಟ್ಟಿ ಇದ್ದಿದ್ರೆ ಏನಾದ್ರೂ ಮಾತಾಡ್ತಾನೆ ಇರ್ತಿದ್ರು.
ಏನು ಅಂದ್ರೆ ಮಕ್ಕಳ ವಿಷಯ ಜ್ಞಾಪಿಸಿ ನಿಮ್ ಮನಸ್ಸು ನೋಯಿಸ್ಬಿಟ್ನ? ಚೇಚೆ, ಎಲ್ಲಾದ್ರೂ ಉಂಟ. ತಂದೆಯಾದವನಿಗಿರೋ ವೈರಾಗ್ಯ ಹಠ ತಾಯಿಗಿರೋದಕ್ಕೆ ಹೇಗೆ ಸಾಧ್ಯ? ಅವಳ ಹೃದಯದಲ್ಲಿ ತುಂಬಿರೋದೆಲ್ಲ ಬರೀ ಪ್ರೀತಿ ಒಂದೇನೆ. ತನ್ನನ್ನು ಕೊಲ್ಲೋದಕ್ಕೆ ಬರೋ ಮಗನ್ನ ಕೂಡ ಆದರದಿಂದ ಮಾತಾಡಿಸೋ ಅದ್ಭುತವಾದ ಪ್ರೀತಿ ಅವಳದು. ಉರಿಯೋ ಜ್ಯೋತಿಲಾಗ್ಲಿ, ತಾಯಿ ಪ್ರೀತಿಲಾಗ್ಲಿ ಕಳಂಕ ತೋರಿಸೋರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಇಂಥ ಒಂದು ಅಪೂರ್ವವಾದ ಪ್ರೀತಿ ವಾತ್ಸಲ್ಯನ ಬಾಲ್ಯದಲ್ಲಿ ನಾನು ಕಂಡವನಲ್ಲ ಪಾರ್ವತಿ, ಕಂಡವನಲ್ಲ. ಇವತ್ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಅಂತ ನನಗೆ ಗೊತ್ತಿಲ್ಲ. ಏನು ಅಂದ್ರೆ ಡಾಕ್ಟರ್ ಹತ್ರ ಹೋಗಿದ್ರ? ಏನು ಹೇಳಿದ್ರು? ನಿಮ್ಗೇನು ಹೇಳಲಿಲ್ಲ ತಾನೆ? ಆರೋಗ್ಯವಾಗಿದ್ದೀನಿ ಅಂದ್ರು. ಅಬ್ಬ, ನಿಮ್ಗೇನು ಹೇಳ್ಬಿಡ್ತಾರೋ ಅಂತ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಮತ್ತ್ಯಾಕೆ ಒಂಥರ ಇದ್ದಿರಲ್ಲ ಇವತ್ತು? ಯಾಕೋ ಏನೋ ಮನಸ್ಸೇ ಸರಿಯಾಗಿಲ್ಲ. ಇದೆಲ್ಲ ಗ್ರಹಗಳ ಕಾಟ ಅಂತ ಕಾಣುತ್ತೆ. ನಾಳೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ದೇವಸ್ಥಾನಕ್ಕೆ ಹೋಗ್ತೀಯಾ? ಹಾಗಾದ್ರೆ ನಾನು ಬರ್ತೀನಿ. ನೀವಾ? ಮನೆನೇ ದೇವಸ್ಥಾನ, ಕರ್ತವ್ಯನೆ ದೇವ್ರು ಅಂತಿದ್ರಿ. ನಿಜ ಅಂತಿದ್ದೆ. ಅದೊಂದು ಕಾಲ, ಇದೊಂದು ಕಾಲ. ಪಾರ್ವತಿ, ದೇವ್ರು ಎಷ್ಟು ಜಾಣ ನೋಡಿದೀಯ? ಯಾಕೆ ಈ ಮನುಷ್ಯ ಪ್ರಾಣಿ ಎಲ್ಲಾ ಸುಖನೂ ಕೊಟ್ಬಿಟ್ರೆ ತನ್ನನ್ನು ಎಲ್ಲಿ ಮರೆತು ಬಿಡ್ತಾನೋ ಅಂತ ಸಂದರ್ಭ ನೋಡಿ ತಡ್ಕೊಳ್ಳೋಕಾಗಬಾರದು ಅಂತ ಹೊಡೆತ ಹೊಡಿತಾನೆ. ತನ್ನನ್ನು ಮರೆತು ಬಿಡ್ತಾನೆ ಅಂತ ಅಲ್ಲ, ಮನುಷ್ಯನಿಗೆ ಸುಖದ ಬೆಲೆ ತಿಳಿಲಿ ಅಂತ ಕಷ್ಟ ಕೊಡೋದು. ಏನು ಅಂದ್ರೆ ನಾಳೆ ದೇವ್ರ ಹತ್ರ ಏನ್ ಕೇಳ್ಕೋಬೇಕು ಅಂತಿದ್ದೀರಾ? ನನ್ನ ಪಾರ್ವತಿಗೆ ದೀರ್ಘಾಯಸ್ಸು ಕೊಡು ಅಂತ. ಬೇಡಿ ಅಂದ್ರೆ ಮುತ್ತೈದೆಯಾ ಕಣ್ಮುಚ್ಚಲಿ ಅಂತ ಬೇಡ್ಕೊಳ್ಳಿ. ಬೇಡ ಪಾರ್ವತಿ, ನೀನ್ ನನ್ನಿಂದ ದೂರ ಆದ್ರೆ ಖಂಡಿತ ನಾನು ಬದುಕಿರೋದಿಲ್ಲ. ನನ್ನ ನಿನ್ನ ಹೃದಯ ಹಾಡಿತು, ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಒಂದಾಯಿತು, ಬಾಳು ಹಗುರಾಯಿತು. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ನೀಡಿದೆ ನನ್ನೀ ಬದುಕಿಗೆ ಶ್ರುತಿಯಾದೆ, ನನ್ನೀ ಮನೆಯ ಬೆಳಕಾದೆ. ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು.
ಬಗದಿರು ಮರುಗದಿರು ಹಾಯಾಗಿ ನೀನಿರು ಎಂದು ಜೊತೆಯಲ್ಲಿ ಬರುವೆ ನಿನ್ನ ಉಸಿರಲಿ ಉಸಿರಾಗಿರುವೆ ನೋವುಗಳು ನನಗಿರಲಿ ಆನಂದ ನಿನದಾಗಲಿ ನಗುವಿನ ಹೂಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಗಿತು ರಾಗವು ಒಂದೇ ಭಾವ ಒಂದೇ ಜೀವ ಒಂದಾಯಿತು ಬಾಳು ಹಗುರಾಯಿತು ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಮದುವೆನ ಆಗ್ತಿಲ್ಲ ಒಳಗ್ ಬನ್ನಿ ರಾಮು ಇಲ್ವೇನು ಮನೆಯಲ್ಲಿ ಈಗ ಬಂದ್ಬಿಡ್ತಾರೆ ಕುತ್ಕೊಳ್ಳಿ ಕಾಫಿ ತಗೊಂಡ್ಬರ್ತೇನೆ ಓ ನೀವು ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಿ ಅಂತ ಅವತ್ತು ಪೆಟ್ರೋಲ್ ಬಂಕಲ್ಲಿ ಚಿಲ್ಲರೆ ತಗೊಳ್ದೆ ಹೊರಟೋದ್ರಲ್ಲ ಬಿಲ್ಲು ಚಿಲ್ಲರೆ ಜೋಪಾನವಾಗಿಟ್ಟಿದ್ದೀನಿ ಇರಿ ತಂದು ಕೊಡ್ತೀನಿ ನಿನ್ನ ಬಿಲ್ಲು ಚಿಲ್ಲರೆಗೋಸ್ಕರ ನಾನು ಇಲ್ಲಿ ಬರಲಿಲ್ಲ ಅಂತ ನಿನ್ನ ನಿನ್ನ ಹೆಂಡತಿನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಮನೆಗೆ ನಾವು ರಾಮ ನಾನು ತುಂಬಾ ಹಠವಾದಿ ಕೆಟ್ಟವನು ಮನುಷ್ಯತ್ವನೇ ಇಲ್ಲದೇ ಇರೋನು ಅಂತ ನಿನ್ನ ಅಭಿಪ್ರಾಯ ಇರಲಿ ಅದಕ್ಕೆ ನಂದೇನು ಆಕ್ಷೇಪಣೆ ಇಲ್ಲ ಆದರೆ ನಿನ್ನ ತಾಯಿ ಪಾರ್ವತಿ ಅವಳಾದರೂ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವಳು ತಾನೆ ರಾಮು ಹೇಗವಳು ನಿನ್ನನ್ನು ನೋಡಬೇಕು ಅಂತ ತಲೆಮಳಿಸ್ತಾ ಇದ್ದಾಳೆ ನನ್ನ ಮೇಲಿನ ಕೋಪದಿಂದ ನೀನೇನಾದರೂ ಈಗ ಬರದೆ ಹೋದರೆ ಆಮೇಲೆ ನೀನು ಎಷ್ಟು ಒದ್ದಾಡಿದ್ರು ಅವಳನ್ನು ನೋಡೋದಕ್ಕಾಗೋದಿಲ್ಲ ಈಗ ಅವಳಿಗೆ ಬ್ಲಡ್ ಕ್ಯಾನ್ಸರ್ ಯಾವ ಕಾರಣಕ್ಕೂ ಈ ಕಾಯಿಲೆ ಇದೆ ಅನ್ನೋ ವಿಷಯ ಪಾರ್ವತಿಗೆ ತಿಳಿಕೂಡ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ರಾಮ ನಾನೀಗ ಹಳೆ ಕುಮಾರಲ್ಲಪ್ಪ ಜೀವನದಲ್ಲಿ ಏಟ್ ತಿಂದು ತಿಂದು ಕುಗ್ಗೋಗಿರೋ ಒಬ್ಬ ನತದೃಷ್ಟ ಡ್ಯಾಡಿ ನೋಡಪ್ಪ ನೀನು ಮನೆಗೆ ಬಂದ್ಮೇಲೆ ತಂದೆ ಕೊಡಬೇಕಾದ ಮರ್ಯಾದೆನ ಕೊಡು ಅಂತ ನಾನು ಕೇಳೋದಿಲ್ಲ ನಿಮ್ಮ ತಾಯಿ ಎದುರಿಗೆ ಹಿಂದೆ ನನ್ನ ಕಂಡ್ರೆ ಹೇಗೆ ಹೆದರ್ಕೋತಾ ಇದ್ರು ಹಾಗೆ ನಡ್ಕೊಂಡ್ರೆ ಸಾಕು ಅದು ಬರೀ ನಟನೆ ನಾಟಕ ಅಷ್ಟೇ ಯಾಕೆಂದ್ರೆ ಅವಳು ನಂಬಬೇಕು ನೋಡು ಈ ಕಣ್ಣ ಮುಚ್ಚಾಲೆ ಎಲ್ಲ ಆ ನಿನ್ನ ತಾಯಿ ಆ ನನ್ನ ಜ್ಯೋತಿ ಆರೋವರೆಗೆ ಮಾತ್ರ ಬರ್ತಿದ್ದಾನೆ ಬರ್ತೀನಿ ಬರ್ತೀನಿ ಏನಮ್ಮ ನೀವಿಬ್ರು ನಮ್ಮನೆ ಬರೋದಕ್ಕೆ ನಿಂದೇನಾದ್ರೂ ಆಕ್ಷೇಪಣೆ ಇದೆಯಾ
ಏನಿಲ್ಲ. ಪಾರ್ವತಿ, ನಿನಗೊಂದು ಪ್ರೆಸೆಂಟೇಷನ್ ತಂದಿದ್ದೀನಿ ನಾನಿವತ್ತು. ನೀವೇ ನನ್ನ ಪಕ್ಕದಲ್ಲಿರುವಾಗ ನನಗೆ ಬೇರೆ ಪ್ರೆಸೆಂಟೇಷನ್ ಯಾಕೆ? ಅದು ಸರಿ, ಅದನ್ನು ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಈ ಬಹುಮಾನಕ್ಕೆ ನಿನ್ನ ಹೃದಯದಲ್ಲಿ ಸ್ಪೆಷಲ್ ಜಾಗನೇ ಇದೆ. ಬಾರ ಇಲ್ಲಿ. ಎಷ್ಟು ಬಡವಾಗಿದ್ದೀಯಾ ರಾಮು? ಎಲ್ಲ ಸ್ವಯಂಕೃತ ಅಪರಾಧ. ನೀನು ಹುಷಾರಾಗಿದ್ದೀಯಮ್ಮ? ಅವಳಿಗೇನ, ಅವಳಿ ಮನೇಲಿ ನಗನಗಿತ ಆರೋಗ್ಯವಾಗಿ ಓಡಾಡಿಕೊಂಡಿರೋದ್ರಿಂದ ತಾನೇ ನಾನು ಇಷ್ಟು ಆನಂದವಾಗಿರೋದು. ಏನಮ್ಮ, ನಿನ್ ಗಂಡನ್ಗೆ ನೀನ್ ಬುದ್ಧಿ ಹೇಳಿ ಕರ್ಕೊಂಡು ಬಂದಿಯಾ? ಇಲ್ಲ ಅತ್ತೆ, ಅವರೇ ನಿಮ್ಮನ್ನು ನೋಡ್ಬೇಕು ಅಂತ ಬಂದ್ರು. ಹೌದಾ? ತುಂಬಾ ಸಂತೋಷ ಅಮ್ಮ. ಏನೋ ರಾಮು, ಹೀಗೆ ಸಂಸಾರ ಮಾಡೋದು? ಕೈ ಹಿಡಿದು ಹೆಂಡ್ತಿನ ಒಳ್ಳೆ ಬಿಚ್ಚಾಲೆ ಗೌರವನಾಗಿ ನಿಲ್ಸಿದ್ಯಲ್ಲೋ. ಅಂಥ ಅನುಕೂಲಸ್ಥರ ಮನೆ ಹುಡುಗಿಯನ್ನು ಕೈ ಹಿಡಿದಿದ್ದಾನೆ ನಿನ್ನ ಸುಪುತ್ರ. ಸರಿ ಸರಿ, ಕೈ ಕಾಲು ತೊಳ್ಕೊಂಡು ಬನ್ನಿ, ಊಟ ಮಾಡೋರಂತೆ. ನಿಮ್ ತಂದೆನೂ ಕರೆಯೋ? ಬನ್ನಿ ಗಡಿ. ಬರ್ತೀನಿ ನಡಿಯೋ. ನನ್ನ ಮನೆ ನನಗೆ ಇನ್ವಿಟೇಷನ್ ಕೊಡೋದಕ್ಕೆ ಬರ್ತಾರೆ ದೊಡ್ಡ ಮನುಷ್ಯ. ನೀನು ಹೋಗಪ್ಪ, ಹೋಗಮ್ಮ. ಏನು ಅಂದ್ರೆ, ಈಗ ತಾನೆ ಬಂದಿದ್ದಾರೆ, ಆಗ್ಲೇ ಶುರು ಮಾಡಿಬಿಟ್ರಾ? ಹುಟ್ಟು ಗುಣ ಕಣೆ, ಸುಟ್ಟರು ಹೋಗಲ್ಲ ಅಂತಾರೆ ನೋಡು ಹಾಗೆ. ನಡಿ, ಇವತ್ತು ನೀನು ನಮ್ಮ ಜೊತೆಲೇ ಊಟ ಮಾಡಬೇಕು. ನನ್ಗೆ ಯಾಕೋ ಈ ಚೀಸ್ಗೆ ಹಸಿವೆ ಆಗ್ತಿಲ್ಲ ಅಂದ್ರೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ನಿಂಗೂ ಒಂದ್ ದಿವಸ ಆದ್ರೂ ರೆಸ್ಟ್ ಬೇಡವಾ? ಮುಲ್ಕು ಪರವಾಗಿಲ್ಲ, ಇದು ಸಪತ್ ಮುಲ್ಕು. ಹೆಂಗ್ ಇಷ್ಟೊತ್ ಮಲಗ್ಕೊಂಡ್ರೆ? ಮನೆ ಕೆಲಸ ಮಾಡೋರೇ ಅವರು. ನಾನಿದ್ದೀನಲ್ಲ, ಗುಂಡೂರಾವ್ ಹತ್ರ ಚೆನ್ನಾಗಿ ಟ್ರೈನಿಂಗ್ ತಗೊಂಡ್ಬಂದಿದ್ದೀನಿ. ಮಲ್ಕು. ಕಾಫಿ ಅತ್ತೆ? ನಾನ್ ಕಾಫಿ ಕುಡಿಯಲ್ಲಮ್ಮ, ಗೊತ್ತತ್ತೆ, ಅದಕ್ಕೆ ಹಾರ್ಲಿಕ್ಸ್ ತಂದಿದ್ದೀನಿ. ಅಲ್ಲಿಡು, ಮುಖ ತೊಳ್ಕೊಂಡು ಕುಡಿ. ಏನ್ ಕಾಫಿನಾ, ಹರಳೆಣ್ಣೆನಾ, ಏನ್ ಕಾಫಿ ಮಾಡೋ ತರ ಇದು? ಏನು ಅಂದ್ರೆ, ಈಗ ತಾನೆ ಬಂದಿರೋ ಹುಡುಗಿಗೆ ಈಗ ಅನ್ನೋದು? ನಿನ್ನ ಬಿಟ್ಟು ಬೇರೆ ಯಾರು ಏನೇ ಅಮೃತ ತಂದ್ಕೊಟ್ರು ನನಗೆ ಹಾಗೇನೆ. ಇಷ್ಟೊತ್ತಾದ್ರೂ ಪೇಪರ್ನ ಒಂದು ಬರ್ಲಿಲ್ವಲ್ಲ. ಆಶಾ, ಆಶಾ, ಕಾಫಿ ತುಂಬಾ ಚೆನ್ನಾಗಿದೆ. ಅವ್ರು ಎದುರಿಗಿದ್ವಲ್ಲ, ಅದಕ್ಕಾಗಂದೆ. ಏನು ತಿಳ್ಕೊಬೇಡ. ಇಲ್ಲ ಮಾವ. ಬನ್ನಿ. ಏನಿಲ್ಲ, ನಮ್ಮ ಹುಡುಗ ತಪ್ಪಿಸ್ಕೊಂಡಿದ್ದಾನೆ. ಪೇಪರ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗಿತ್ತು. ಮ್ಯಾಟರ್ ಕೊಡಿ. ಸರ್, ಸಬ್ ಎಡಿಟರ್ನ ಕರಿ. ಸರಿ ಸರ್.
ಫೋಟೋ ಏನಾದರೂ ತಂದಿದ್ದೀರಾ? ಫೋಟೋ? ಎಕ್ಸ್ಕ್ಯೂಸ್ ಮೀ, ನಾನು ಮನೆಗೆ ಹೋಗಿ ನಿಮಗೆ ಫೋನ್ ಮಾಡ್ತೀನಿ. ಆಗಲಿ. ಬಾಕಿಟ್ಟು, ಈಗಲಾದರೂ ನಿಮ್ಮ ತಾಯಿ ಜ್ಞಾಪಕ ಬಂತಲ್ಲ. ನನ್ನ ನೋಡ್ದೇನೆ ಹೇಗ್ ಗೊತ್ತಾಯ್ತಮ್ಮ ನಾನೇ ಬಂದೆ ಅಂತ? ನಾಲ್ಕು ದಿನ ದೂರ ಹೋದ ತಕ್ಷಣ ಮಗನ್ನೆರಡೆ ಮರ್ತೋಗುತ್ತೇನಪ್ಪ ತಾಯಿಗೆ. ಬನ್ನಿ ಬನ್ನಿ, ಆಫೀಸಲ್ಲಿ ತುಂಬಾ ಕೆಲಸನಾ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಏನಿವತ್ತು ಬಹಳ ಬಹಳ ಉಪಚಾರ ಮಾಡ್ತಾ ಇದ್ದೀಯಲ್ಲ? ಏನ್ ಮಾಡಿದ್ರು ಏನಾದ್ರೂ ಒಂದ್ ಹೇಳ್ತೀರ? ಏನು ಅಂದ್ರೆ ಕಿಟ್ಟಿ ಸಿಕ್ಕಿದ್ನ? ಅವನೆಲ್ಲೇ ಸಿಗ್ತಾನೆ, ಎಲ್ಲಾದ್ರೂ ಪೋಲಿ ಹಾಗೆ ಅಲಿತಾ ಇರ್ತಾನೆ. ಒಂದ್ ಸಮಯ ಅವನ್ ಮನೆಗೆ ಬಂದ್ರೆ ರಿಯಾಕ್ಟ್ದಲ್ಲಿ ನೀವು ಸಮಾಧಾನವಾಗಿರ್ತೀರಾ? ಏನ್ ಮಾಡೋಕಾಗುತ್ತೆ, ಜನ್ಮ ಕೊಟ್ಟ ತಪ್ಪಿಗೆ ಬರೋ ಕೋಪನ ನುಂಗ್ಕೊಂಡಿರ್ಬೇಕಷ್ಟೆ. ಬಾರೋ ಬಾ. ಆಗ್ಲೇ ಬಂದು ಹೌತ್ಕೊಂಡಿದಾನೋ ಇಲ್ಲಿ? ನಾನ್ ಆಗ್ಲೇ ಚೆನ್ನಾಗಿ ಬೈದೆ ಅಂದ್ರೆ ಡ್ಯಾಡಿಗೆ ಎದುರು ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಗದರಿಸ್ದೆ ಅಲ್ವೇನು? ಏನ್ ಮಾಡ್ಲಿ ಅಂದ್ರೆ ಹೆತ್ತು ಹೊಟ್ಟೆ ಮನಸ್ ಕೇಳಲಿಲ್ಲ, ನಾನೇ ಇರು ಅಂದ್ಬಿಟ್ಟೆ. ಅಂತೀಯ ಅಂತೀಯೇ, ಇದು ಧರ್ಮಛತ್ರ ಬೇಡ ಅಂದಾಗ ಹೋಗೋದಕ್ಕೆ, ಬೇಕು ಅಂದ ಬರೋದಕ್ಕೆ. ಅವತ್ತಷ್ಟು ಪೊಗರನ್ ಮಾತಾಡ್ದವನು ಇವತ್ತು ಯಾಕೆ ಬಂದಂತೆ? ಇದೇನು ಅಂದ್ರೆ ಈಗ ತಾನೇ ಬಂದ್ರೆ ಇರ್ಲಿ ಅಂದ್ರೆ ಆಗ್ಲೇ ಕೋಪ ಮಾಡ್ಕೊಳ್ತಿದ್ದೀರಾ? ನಮ್ಮ ಮಕ್ಕಳು ನಾವು ಕ್ಷಮಿಸ್ತೇ ಇದ್ರೆ ಬೇರೆ ಯಾರು ಕ್ಷಮಿಸ್ತಾರೆ? ಆಯ್ತು, ನಿನಗೋಸ್ಕರ ನಿನ್ನ ಸಂತೋಷಕ್ಕೋಸ್ಕರ ಸುಮ್ಮನೆ ಇದ್ದೀನಿ, ಇದ್ಕೊಂತ ಹೇಳವನಿಗೆ. ಹೋಗಪ್ಪ ಹೋಗು. ಇವತ್ತು ನೀನು ಅದೆಷ್ಟು ಕಳಕಳಿಯ ಕಾಣ್ತಾ ಇದೀಯ ಗೊತ್ತಾ? ಎಷ್ಟು ನೋಡಿದ್ರು ತೃಪ್ತಿನೇ ಆಗೋದಿಲ್ಲ. ಇದೇನು ಅಂದ್ರೆ ಇವತ್ತೇನಾದ್ರೂ ಹೊಸ್ದಾಗಿ ನೋಡ್ತಿದ್ದೀರಾ? ಹೌದು ಪಾರ್ವತಿ, ಈಗೀಗಂತೂ ಒಂದೊಂದು ದಿನವೂ ನನಗೆ ಹೊಸ್ದಾಗಿರುತ್ತೆ. ಒಂದೊಂದು ಸಲವೂ ನೀನು ಹೊಸ್ದಾಗಿ ಕಾಣಿಸ್ತಿ. ನನಗನ್ಸುತ್ತೆ ದಿನಗಳು ಯಾಕಿಷ್ಟು ಬೇಗ ಓಡ್ತಾ ಇದೆಯೋ, ನಾನು ಎಲ್ಲಿ ಹುಚ್ಚು ಹಿಡಿದು ಬಿಡುತ್ತೋ. ನೀವು ಕೇಳಿದ ಬೆಲೆಗೆ ದಿನ ಕೊಡ್ತಾ ಇದ್ದೀನಿ, ನಿಮ್ಗೆ ಹೇಗೆ ಬೇಕು ಹಾಗೆ ತಗೊಳ್ರವ್ವ. ಪಡವಲ್ಕಾಯಿ 50 ಪೈಸಾ, ಬೀನ್ಸು 1.40, ಕಾಲಿಫ್ಲವರ್ 1 ರೂಪಾಯಿ, 1.40, 1.50, ಒಟ್ಟು 2.95 ಕಣಮ್ಮ. ನಿಮ್ಮಷ್ಟು ಬೇಗ ಲೆಕ್ಕ ಹಾಕಕ್ಕೆ ನನಗೆ ಬರಕ್ಕಿಲ್ಲ ಕಣ್ರವ್ವ, ಸ್ವಲ್ಪ ಬುದ್ಧಿ ಕಮ್ಮಿ. ವ್ಯಾಪಾರ ಮಾಡಕ್ ಬಂದಿದ್ಯಾ, ಲೆಕ್ಕಾಚಾರ ತಿಳಿಯಲ್ವಾ? ಯಾರ ಹತ್ರ ಆಟ ಆಡ್ತಾ ಇದೀಯಾ? ಅವ್ವ ಅವ್ವ, 3 ರೂಪಾಯಿ 10 ಪೈಸೆ ಕೊಟ್ಬಿಡವ ಎಲ್ಲ ಸರೋಗುತ್ತೆ. ಅದೆಲ್ಲ ಇಲ್ಲ, 2.90 ಕೊಡೋದು. ಏನ್ರವ್ವ ಈ ಬಡವಳಿಗೆ 1.20 ಪೈಸೆ ಜಾಸ್ತಿ ಕೊಟ್ರೆ ನಿಮ್ಗೇನ್ ನಷ್ಟ ಆಗುತ್ತೆ ಹೇಳಿ? ಹಾ ಕೇಳು, ಕೊಡೋಣ. ತಿಪ್ಪೆ ಗೆಸಿದ್ರು ತಪ್ಪದ ಲೆಕ್ಕ ಬರ್ಕೊಂತಿದ್ದಾರೆ ದೊಡ್ಡವರು. ನೋಡಿದ್ರಂದ್ರೆ ನನ್ ಸೊಸೆನ? ನೀನು ಮದ ಮಾಡ್ಕೋತೀಯ? ಪಾರ್ವತಿ, ಒಂದು ಹೆಣ್ಣು ನೋಡಿ ನಿನ್ನ ಮಗನ ಕಟ್ಟಿಬಿಡು, ಸ್ವಲ್ಪ ಉದ್ದವಾಗಿರೋ ನಾಲ್ಗೆ ತುಂಡಾಗುತ್ತೆ. ಸ್ವಲ್ಪ ಅವ್ರ ಪಕ್ಕದಲ್ಲಿ ನಿಂತ್ಕೋತೀರಾ? ಯಾಕಮ್ಮ? ಯಾಕೆಂತ ಏನ್ ಪ್ರಶ್ನೆ ಕೇಳ್ತಾ ಇದ್ಯಾ? ಬಾ, ನಿಂತ್ಕೋ ಪಕ್ಕದಲ್ಲಿ. ಏನೋ ನಿನ್ ಸೊಸೆ ಆಸೆ ಪಡ್ತಾ ಇದ್ದಾಳೆ. ಮಂತ್ರಾಕ್ಷತ ತಗೊಳ್ಳಿ. ಇವತ್ತೇನಮ್ಮ ವಿಶೇಷ? ಇವತ್ತು ಮಂಗಳ ದೇವ್ರತ ಆಶೀರ್ವಾದ ಮಾಡಿರುತ್ತೆ. ಪಾರ್ವತಿ, ಏನಂತ ಆಶೀರ್ವಾದ ಮಾಡಬೇಕು? ನಿಮ್ ಹಾಗೆ ನಾವಿಬ್ರು ಕೂಡ ಅರ್ಧನಾರೀಶ್ವರಕ್ಕೆ ಬಾಳಿ ಅಂತ ಆಶೀರ್ವಾದ ಮಾಡಿ.
ಪಾರ್ವತಿ, ನಿನ್ನ ಸೊಸೆ ಹೇಳಿದ ಮಾತಿನ ಕೇಳಿದೀಯ? ನಾವಿಬ್ರು ಅರ್ಧನಾರೀಶ್ವರ ಇದ್ದ ಆಗಿದ್ದೀವಂತೆ. ರಾಮು, ನೀನು ಗೆದ್ದೆ, ಮುತ್ತಿನಂತಹ ಹೆಂಡತಿನ ಆರಿಸ್ಕೊಂಡಿದ್ಯಾ? ಆ ವಿಷಯದಲ್ಲಿ ನಾನು ನಿಮ್ಮ ಹಾಗೆ ಡ್ಯಾಡಿ. ಏನತ್ತೆ, ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ? ಎಷ್ಟು ವರ್ಷ ಆಯ್ತು ಅಂದ್ರೆ? ಕೇಳು ನಿನ್ ಸೊಸೆನೆ. ನೀನೇ ಹೇಳಮ್ಮ, ನಿಮ್ ಮದುವೆ ಆಗಿ ಒಂದು ವರ್ಷಕ್ಕೆ ಅವ್ರು ಹುಟ್ಟಿದ್ದಂತೆ. ಅವ್ರಿಗೀಗ 24 ವರ್ಷ. ನಾಳೆಗೆ ನಿಮ್ಮಿಬ್ರಿಗೂ ಮದುವೆ ಆಗಿ 25 ವರ್ಷ ಆಗುತ್ತೆ. ಆಗ್ಲೇ ಮದುವೆ ಆಗಿ 25 ವರ್ಷ ಆಗೋಯ್ತಾ? 25 ವರ್ಷಗಳೇನೆ ನಿಮ್ ತಂದೆ ಜೊತೆಲಿ 25 ಯುಗಗಳು ಕಳೆದ್ರು ಸಂತೋಷವಾಗೇ ಇರುತ್ತೆ. ವೆರಿ ಗುಡ್, ವೆರಿ ಗುಡ್, ಖಂಡಿತ ಬರ್ತೀನಯ್ಯ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಪಂಕಜ, ಪಂಕಜ ಬಂದೆ. ನಾಳೆ ಕುಮಾರ್ ಮದುವೆ ಆಗಿ 25 ವರ್ಷ ಅಂತೆ. ಸಿಲ್ವರ್ ಜೂಬ್ಲಿ ಫಂಕ್ಷನ್ ಮಾಡ್ತೀಯಾನೆ, ಡಿನ್ನರ್ಗೆ ಬನ್ನಿ ಅಂತ ಫೋನ್ ಮಾಡಿದ್ದ. ಅದ್ ಸರಿ, ನಾವ್ ಯಾವಾಗ ಫಂಕ್ಷನ್ ಮಾಡೋದು ಅಂತ? ನಮ್ಗೇನಷ್ಟು ವಯಸ್ಸಾಗಿದೆಯೇನು? ಕರೆಕ್ಟ್ ಡ್ಯಾಡಿ, ಅಮ್ಮನ ವಯಸ್ಸು ಪರ್ಮನೆಂಟ್ ಆಗಿ ಹಾರ್ಟ್ ಬೋರ್ಡ್ ಹತ್ರ ನಿಂತು ಬಿಟ್ಟಿದೆ. ನನಗೂ 23, ಅಮ್ಮಂಗೂ 23. ನನಗೇನು 73? ನನಗೂ 23. ಕರೆಕ್ಟ್. ಪಂಚೆ ಉಟ್ಕೋಬೇಕು. ಅದೇನೇ ಪಂಚೆ, ಯಾಕೆ? ಇವತ್ತು ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ವೇ, ಅದಕ್ಕೆ ನೀವು ಕಚ್ಚೆ ಪಂಚೆ ಉಟ್ಕೊಂಡು ಸಿಲ್ಕ್ ಜುಬ್ಬ ಹಾಕೊಂಡು ಟ್ರಿಮ್ ಆಗಿರ್ಬೇಕು. ಪಂಚೆ ನಾನೇ ಉಡಿಸ್ತೀನಿ. ನೀನೇ ಪ್ಯಾಂಟ್ ಮೇಲೆ ಉಡಿಸ್ತಾ ಇದೀಯಪ್ಪ? ನೀ ಡ್ಯಾಡಿ ಅದೇ ಹಾಕಿ ಬರುತ್ತೆ, ನೋಡ್ಕೊಂಡೇ ಬಿಡ್ತೀನಿ. ಓಹೋ, ಪ್ರಾಕ್ಟೀಸ್ ಮಾಡ್ಕೋತೀಯೋ? ಮಾಡ್ಕೊ ಮಾಡ್ಕೊ ಮಾಡ್ಕೊ. ಏನಯ್ಯ ಇದು ಕಿಟ್ಟಿ ನೋಡಿದೇನಪ್ಪ ನಿಮ್ಮ ಮಣ್ಣಿನ ಪ್ರತಾಪ. ಡ್ಯಾಡಿ, ನಾನು ಕಣ್ಬಿಟ್ಟು ದಿವಸದಿಂದ ನೀವು ಇವತ್ತೇ ಇಷ್ಟು ಸಂತೋಷದಿಂದ ಸಲಿಗೆಯಿಂದ ಇರೋದು, ಆ ಆನಂದಕ್ಕೆ ನನಗೆ ಬುದ್ಧಿನೇ ಓಡ್ತಾ ಇಲ್ಲ. ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ತಾಯಿ ಮನಸ್ಸಿಗೆ ನೆಮ್ಮದಿನ ಸಂತೋಷನ ತಂದುಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ರಾಮ. ಕಿಟ್ಟಿ ಥ್ಯಾಂಕ್ಸ್. ಡ್ಯಾಡಿ, ಡ್ಯಾಡಿ, ಯಾವುದೋ ಕೆಟ್ಟಗಳಿಗೆ ನಮ್ಮ ಸ್ವಲ್ಪ ದಿನ ಬೇರೆ ಮಾಡಿಬಿಡ್ತು, ಅದಕ್ಕೆ ನೀವು ನಮ್ಗೆ ಥ್ಯಾಂಕ್ಸ್ ಹೇಳ್ಬೋದಾ? ಏನ್ ಡ್ಯಾಡಿ, ನೀವು ನಮ್ಮನ್ನ ಹೆತ್ತು ಹೊತ್ತು ಸಾಕಿದ್ರಿ, ನಾವು ನಿಮಗೆ ಥ್ಯಾಂಕ್ಸ್ ಹೇಳಿದ್ರೆ ನಿಮ್ಗೆ ಸಂತೋಷ ಆಗುತ್ತಾ? ಹೇಳಿ ಡ್ಯಾಡಿ ಹೇಳಿ. ಇವತ್ತು ನಾನು ಮಕ್ಕಳನ್ನ ಪಡೆದಿದ್ದಕ್ಕೆ ಸಾರ್ಥಕ ಆಯ್ತು. ರಾಮು, ಕಿಟ್ಟಿ, ಇಷ್ಟು ದಿವಸ ನನ್ನ ಹೃದಯ ಕೊರೀತಾ ಇದ್ದ ಕೊರಗನ್ನ ಇವತ್ತು ನೀಗಿಸ್ಬಿಟ್ಟಪ್ಪ. ಇನ್ನು ಇದರ ಅವಶ್ಯಕತೆ ನನಗೆ ಯಾಕೆ ಬೇಕು? ಈ ಸಂತೋಷನ ನೋಡೋದಕ್ಕೆ ನಿಮ್ಮ ತಾಯಿ ಇನ್ನೂ 100 ವರ್ಷ ಬದುಕಿರಬೇಕು. ಇನ್ನೂ 100 ವರ್ಷ ಬದುಕಿರಬೇಕು. ಡ್ಯಾಡಿ, ಡ್ಯಾಡಿ, ಹಾಗೆ ಹೋಗ್ತಾ ಇದ್ರಲ್ಲ ಪಂಚೆ ಉಟ್ಕೊಂಡು ಹೋಗಿ, ಮುಹೂರ್ತ ಗೊತ್ತಾಯ್ತು. ಇವತ್ತು ಎಂಥ ಮುಹೂರ್ತಮ್ಮ? ಅಯ್ಯೋ ಅತ್ತೆ, 25 ವರ್ಷದಿಂದ ಒಟ್ಟಿಗಿದ್ದೀರಾ, ಈಗೊಂದು 25 ನಿಮಿಷ ಬಿಟ್ಟಿರಕ್ಕೆ ಈಗ ಆಡ್ತಿರಲ್ಲ. ಸ್ವಲ್ಪ ಇರ್ರಿ, ಮಲ್ಲಿಗೆ ಹೂ ಮುಡಿಸ್ತೀನಿ. ಎಷ್ಟೊಂದು ಹೂ ಇಟ್ಬಿಟ್ಟಮ್ಮ, ತುಂಬ ಭಾರ. ಏನತ್ತೆ, ನಿಮಗೆ ಈ ಹೂ ಭಾರನೇ? ಈ ಮಲ್ಲಿಗೆ ಹೋಗ್ತಾನೆ ಮಾವನವ್ರ ಮನ್ಸೊತ್ತಿದ್ದು. ನಿಂಗೆ ಯಾರಮ್ಮ ಹೇಳಿದ್ದು? ಇನ್ಯಾರು? ಅಣ್ಣ. ಅವನಿಗಿನ್ನೇನು ಕೆಲಸ? ಅತ್ತೆ, ನಿಮಗೆ ನಮ್ಮ ಪೂರ್ಣಿಮನ ವಿಷಯ ಗೊತ್ತಾ? ಏನಿಲ್ಲಮ್ಮ, ನೀನೇ ಹೇಳಮ್ಮ. ಮೊನ್ನೆ ದಿನ ಅಕ್ಕೆ ಅಕ್ಕೆ ಪ್ಲೀಸ್, ಮೊನ್ನೆ ದಿನ ನಮ್ಮ ಜಂತ ಬಸರ್ಗೆ ಹೋಗಿದ್ವಲ್ಲ, ಆಗ ನಿಮ್ಮ ಅಳಿಯಂದ್ರು ಬಂದೋದ್ರಂತೆ. ಅರುಣ್ ಬಂದಿದ್ನೆ. ಯಾಕಂತೆ? ಪೂರ್ಣಿಮ ತನ್ನ ಮದುವೆಗೆ ಒಪ್ಪಿದ್ಲೋ ಇಲ್ವೋ ಅಂತ ಕೇಳಕ್ಕೆ. ಏನ್ ಹೇಳ್ದಮ್ಮ? ಪೂರ್ಣಿಮಾ, ನನ್ನ ಮನಸ್ಸಿನಲ್ಲಿರೋ ದೊಡ್ಡ ಭಾರ ಇಳಿಸ್ತೆ ತಾಯಿ. ಅಮ್ಮ, ನಿನ್ಗೆ ಅತ್ತಿಗೆ ವಿಷಯ ಗೊತ್ತೇನಮ್ಮ? ಸುಮ್ಮನೆ ನಾನ್ಯಾಕೆ ಸುಮ್ಮನಿಲ್ಲಿ? ಅಮ್ಮ, ಅತ್ತಿಗೆ
ಅಡುಗೆ ಮನೆಯಲ್ಲಿ ಗುಟ್ಟಾಗಿ ಹುಳಿ ಮಾಂಕಾಯ್ ತಿಂತಿದ್ಲು. ಪಾರ್ವತಿ, 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 ಇಷ್ಟೊಂದು ಆತ್ರ ಆದ್ರೆ ಬಹಳ ಕಷ್ಟ. ಏನದು ಆತ್ರ? ಕೇಳಿ ಅಂದ್ರೆ ನಾನು ಮೊದ್ಲು ಹೇಳ್ತೀನಿ. ಓಹೋ, ಮೌನಗೌರಿ ಆಡ ಆಗ್ಬಹುದು, ಆಗ್ಬಹುದು. ನಮ್ಮ ಮನೆಗೆ ಒಬ್ಬ ಹೊಸ ಗೆಸ್ಟ್ ಬರ್ತಿದ್ದಾರೆ. ನಿಮ್ಮ ಅಪ್ಪ ಸುಮ್ಮನೆ ಅಲ್ಲ ಅಂದ್ರೆ ನಮ್ಮ ಮನೇಲಿ ಒಂದ್ ಮಗು ಹುಟ್ಟುತ್ತೆ. ಮಗು ಅಲ್ಲೇ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಈ ವಯಸ್ಸಿನಲ್ಲಿ ನಾಚಿಕೆ ಇಲ್ಲದೆ. ನಿನ್ನ ಮಗು ಹುಟ್ಟಿ ಇಷ್ಟು ದೊಡ್ಡ ಮಕ್ಕಳಿದ್ದಾರೆ ಇಲ್ಲಿ. ನೀವು ತಾತ ಆಗ್ತಿದ್ದೀರಿ ಅಂದ್ರೆ ಕಂಗ್ರಾಚ್ಯುಲೇಷನ್ಸ್ ಮೈ ಡಿಯರ್ ಬಾಯ್. ಥ್ಯಾಂಕ್ ಯು ಗ್ರ್ಯಾಂಡ್ ಫಾದರ್ ಆಫ್ ಮೈ ಚೈಲ್ಡ್. ಏನು ಅಂದ್ರೆ ಇನ್ನೊಂದು ಸಂತೋಷ ಸುದ್ದಿ ಹೇಳು ಹೇಳು. ಇನ್ಯಾರು ಕಂಗ್ರಾಚುಲೇಟ್ ಮಾಡ್ಬೇಕು? ಪೂರ್ಣಿಮನ್ಗೆ. ಪೂರ್ಣಿಮನ್ಗೆ ಅರುಣ್ ಬಂದಿದ್ರಂತೆ. ಪೂರ್ಣಿಮಾ ಮದುವೆಗೆ ಒಪ್ಕೊಂಬಿಟ್ಲು. ಹೌದೇನಮ್ಮ? ಓ ಏನಪ್ಪ ಇವತ್ತು ಸಂತೋಷದ ಮೇಲೆ ಸಂತೋಷ, ಸಂತೋಷದ ಮೇಲೆ ಸಂತೋಷ. ಈ ಸಂತೋಷದಲ್ಲಿ ಮುಹೂರ್ತ ಮರ್ತು ಬಿಡ್ಬೇಡಿ. ಏನಂದೇನಪ್ಪ ಮುಹೂರ್ತ? ಅವಂದಲ್ಲ ಡ್ಯಾಡಿ, ನಿಮ್ದು. ಏ ಸತ್ಯ, ಪ್ರಣಯದ ಗಂಗೆಯಲ್ಲಿ ತಾವರೆಯಾದೆ. ಜೀ
ಜೀವದ ಜೀವ ನೀ ನನಗಾದೆ, ಜೀವದ ಜೀವ ನೀ ನನಗಾದೆ, ನಲಿಯುವ ಮಕ್ಕಳನೇ ಕಾಣಿಕೆ ತಂದೆ, ಇಂಥ ಸುದಿನವನು ನಾನೆಂದು ಕಾಣೆನು, ಇಂಥ ಸುದಿನವನು ನಾನೆಂದು ಕಾಣೆನು, ಸಂತೋಷ ಸೌಭಾಗ್ಯ ನಮ್ಮ ಬಾಳಲ್ಲಿ ತುಂಬಿರಲಿ ಎಂದೆಂದಿಗೂ, ಭಾಗ್ಯವಂತರು ನಾವೇ ಭಾಗ್ಯವಂತರು, ಭಾಗ್ಯವಂತರು ನಾವೇ ಭಾಗ್ಯವಂತರು, ನಗುವ ಸಂಸಾರ ಬದುಕು ಬಂಗಾರ ಏನಂದ್ರೆ ಮೈ ಕೈಲ ಸುಡ್ತಾ ಇದೆ ರಾಮು. ಇವತ್ತೊಂದಿಸಲ ಹೇಳ್ದಂಗೆ ಕೇಳಿ ಅಂದ್ರೆ ಇವತ್ತಾರು ಬರುತ್ತೇ? ಯಾಕ ಪಾರ್ವತಿ ನೀನು ಹೀಗೆ ಮಂಡಾಟ ಮಾಡ್ತಾ ಇದೀಯ? ನೀವು ಬರ್ತಾ ಬರ್ತಾ ಮಗು ತರ ಆಗ್ತಿದ್ದೀನಿ ಆಶಾ. ನಾನ್ ನಿನ್ಗೆ ನಿನ್ನ ಎಷ್ಟು ದುಡ್ಡು ಕೊಟ್ಟೆ? 300 ರೂಪಾಯಿ. ಯಾತೈತೆ ಖರ್ಚು ಮಾಡಿದೆ? ಈಗ ಅದೆಲ್ಲ ಯಾಕೆ ನಿನಗೆ? ಸ್ವಲ್ಪ ಸ್ವಲ್ಪ ಸುಮ್ಮನಿದೆ ಅಂದ್ರೆ ಹೇಳಮ್ಮ. ಹಾಲು 120 ರೂಪಾಯಿ 48 ಪೈಸ, ಗೌರಿ ಪೂಜೆ ಖರ್ಚು 50 ರೂಪಾಯಿ 90 ಪೈಸ, ಬಾಕಿ 128 ರೂಪಾಯಿ 62 ಪೈಸ ನನ್ನ ಹತ್ರ ಇದೆ. ನೋಡಿದ್ರೆ ನೋಡಿದ್ರ ನನ್ನ ಲೆಕ್ಕ ಸರಿಯಾಗಿಲ್ಲ, ನನ್ನ ಲೆಕ್ಕ ಸರಿಯಾಗಿಲ್ಲ ಅಂತಿದ್ರಲ್ಲ, ಈಗ ಲೆಕ್ಕನೆಲ್ಲ ತೀರ್ಸ್ಬಿಟ್ಟೆ ತಾನೆ. ಪಾರ್ವತಿ ತಗಮ್ಮ, ಯಾಕತ್ತೆ ಪಾರ್ವತಿ? ಬೇಡ ರಾಮು, ಬೇಡ, ನೀನು ಹೋಗ್ಬೇಡ, ನೀನು ಹೋದ್ರೆ ಮತ್ತೆ ನನ್ನ ಮುಖ ಸಿಗೋಲ್ಲ. ಯಾಕೆ ಯಾಕೆ ಎಲ್ಲ ಮಾತಾಡ್ತಾ ಇದೀಯ ಪಾರ್ವತಿ? ಬೇಡ ಅಂದ್ರೆ ಈಗ ನಾವೆಲ್ಲ ಸಂತೋಷವಾಗಿದ್ದೀವಿ, ಡಾಕ್ಟರ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಏನಂದ್ರೆ ನಾನು ನಿಮ್ ಜೊತೆಯಲ್ಲಿ ಮಾತಾಡ್ಬೇಕು ಅಂದ್ರೆ ಸ್ವಲ್ಪ ಮಾತಾಡ್ಬೇಕು ಅಂದ್ರೆ ಬಂದಿದ್ದೆ ಬಂದಿದ್ದೆ. ಇದು ಏನು ಮಾತಾಡಬೇಕು ಅಂದಿಲ್ಲ ನನ್ನ ಜೊತೆಯಲ್ಲಿ, ಪರವಾಗಿಲ್ಲ. ಏನು ಏನು ಏನ್ ಮಾತಾಡ್ಬೇಕು? ನಾನ್ ಮಾಡಿದ ಪುಣ್ಯ ಅಲ್ಲ ಇವತ್ತು ಮುಗಿದೋಯ್ತು ಅಂದ್ರೆ? ಇಲ್ಲ ಇಲ್ಲ, ನಿನ್ನ ಪುಣ್ಯ ಅಕ್ಷಯವಾದದ್ದು ಪಾರ್ವತಿ, ಅದು ಯಾವತ್ತೂ ಮುಗಿಯುವಂತಹದ್ದಲ್ಲ. ನಾನೇನ್ ಹೇಳೆ ಮಗುನ, ನಂಗೆಲ್ಲ ಗೊತ್ತಿದೆ. ಏನ್ ಗೊತ್ತಿರೋದು ನಿನಗೆ? ಡಾಕ್ಟರ್ ನಿಮ್ಮ ಹತ್ರ ಮಾತಾಡ್ತಿದ್ನ, ನಾನು ಕೇಳಿಸ್ಕೊಂಡೆ, ನಂಗೆ ಬ್ಲಡ್ ಕ್ಯಾನ್ಸರ್ ಅಂತೆ. ಸುಳ್ಳು ಸುಳ್ಳು, ಡಾಕ್ಟರ್ ಹಾಗೆ ಹೇಳಲೇ ಇಲ್ಲ. ಇನ್ನು ಯಾಕೆ ಹೀಗೆ ಮುಚ್ಚಿಡ್ತೀರಾ?
ಟೆಸ್ಟ್ ರಿಪೋರ್ಟ್ ತಿಳ್ಕೊಳ್ಳೋಣ ಅಂತ ನಾನವತ್ತು ಫೋನ್ ಮಾಡಿದೆ. ನರ್ಸ್ ರಿಸೀವರ್ ಇಟ್ಬಿಟ್ಟು ಡಾಕ್ಟರ್ ಕರಿತೀನಿ ಅಂತ ಹೋದಳು, ಬರಲೇ ಇಲ್ಲ. ನೀವು ಡಾಕ್ಟರ್ ಮಾತಾಡ್ಕೊಂಡಿದ್ದನ್ನ ನಾ ಚೆನ್ನಾಗಿ ಕೇಳಿಸ್ಕೊಂಡೆ ಅಂದ್ರೆ ನಂಗೆ ತಿಳಿಬಾರ್ದು ಅಂತ ನೀವು ಅಂದ್ಕೊಂಡಿರುವಾಗ ನಂಗೆ ಗೊತ್ತಿದೆ ಅಂತ ಹೇಳಿ ನಿಮ್ಮ ಮನಸ್ಸು ನೋಯಿಸಕ್ಕೆ ನಂಗೆ ಇಷ್ಟ ಬರಲಿಲ್ಲ ಅಂದ್ರೆ ಏನಂದ್ರಿ ಏನಂದ್ರಿ ನನಗೆ ಕೊನೆಯ ಗಳಿಗೆ ಬಂದ್ಬಿಟ್ಟಿದೆ. ತಡ ಮಾಡಬೇಡಿ, ನಂಗೆ ಆಶೀರ್ವಾದ ಮಾಡಿ, ನಂಗೆ ಅನುಮತಿ ಕೊಡಿ ಅಂದ್ರೆ ಅನುಮತಿ ಕೊಡಿ ಅಂದ್ರೆ ಹಲೋ ಡಾಕ್ಟರ್, ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ಪಾರ್ವತಿ ತುಂಬಾ ಸೀರಿಯಸ್ ಆಗಿ ಹೋಗ್ಬಿಟ್ಟಿದೆ, ಆದಷ್ಟು ಬೇಗ ಹೊರಟು ಬರಬೇಕು ನೀವು. ಡಾಕ್ಟರ್, ನನ್ನ ಆಸ್ತಿ ಪಾಸ್ತಿ ಎಲ್ಲ ಬೇಕಾದ್ರೂ ಹೊರಟು ಹೋಗ್ಲಿ, ದಯವಿಟ್ಟು ನನ್ನ ಪಾರ್ವತಿನ ಮಾತ್ರ ಉಳಿಸ್ಕೊಟ್ಬಿಡ್ಬೇಕು ನೀವು. ಅವಳೇನಾದ್ರೂ ನನ್ನ ಕೈ ಬಿಟ್ಬಿಟ್ಟು ಅಂದ್ರೆ ಡಾಕ್ಟರ್ ನಾನೇ ಆಗಿಲ್ಲ, ನಾನೇ ಆಗಿಲ್ಲ. ಡಾಕ್ಟರ್ ಡಾಕ್ಟರ್ ಆದಷ್ಟು ಬೇಗ ಬೇಗ ಹೊರಟು ಬರಬೇಕು ನೀವು ಡಾಕ್ಟರ್. ಪಾರ್ವತಿ, ನಿಜವಾಗ್ಲೂ ದೇವರು ತುಂಬಾ ಕರುಣಾಶಾಲಿ. ಪಾರ್ವತಿ, ನನ್ನ ಮೊರೆಯನ್ನು ಕೇಳ್ಬಿಟ್ಟ, ನನ್ನ ಆಸೆನ ಪೂರೈಸ್ಬಿಟ್ಟ. ಪಾರ್ವತಿ ಪಾರ್ವತಿ, ನಾನು ನಿನಗೆ ಸಂತೋಷವಾಗಿ ಆಶೀರ್ವಾದ ಮಾಡ್ತೇನೆ. ಹೋಗು ಹೋಗು, ಸಂತೋಷವಾಗಿ ಹೋಗು. ನಾನು ಇಲ್ಲಿ ಹಿಂದೆನೆ ಬರ್ತೀನಿ, ನಾನು ನಿನ್ನ ಜೊತೆಲೆ ಬರ್ತೀನಿ. ಪಾರ್ವತಿ, ನಾನು ನಿನ್ನ ಜೊತೆಲೆ ಬರ್ತೀನಿ. ಏನು ಅಂದ್ರೆ, ಏನು ಕಾಣಿಸ್ತಾನೆ ಇಲ್ಲ ಅಂದ್ರೆ ಕಣ್ಣೆಲ್ಲ ಮಂಜ್ ಮಂಜ್ ಆಗ್ತಾ ಇದೆ. ಎಲ್ಲಿದ್ದೀರಿ ಅಂದ್ರೆ? ಎಲ್ಲಿದ್ದೀರಿ ಪಾರ್ವತಿ? ಎಲ್ಲಿದ್ದೀರಿ ಅಂದ್ರೆ? ಅಯ್ಯೋ, ಬನ್ನಿ ಅಂದ್ರೆ. ಪಾರ್ವತಿ, ಹತ್ರ ಬನ್ನಿ ಅಂದ್ರೆ, ಹತ್ರ ಬನ್ನಿ ಅಂದ್ರೆ, ಹತ್ರ ಬನ್ನಿ ಅಂದ್ರೆ, ಹತ್ರ ಬನ್ನಿ ಅಂದ್ರೆ. ಪಾರ್ವತಿ, ಕುಮಾರ್.